ವರ್ತಮಾನ ಕಾಲದ ವಿಸ್ಮಯ ಎನಿಸಿದಂತಹ ಬನ್ನೆಂಜೆಯವರನ್ನು ನಾವು ಕಂಡಂತೆ ಎಂದು ಅಭಿಮಾನಿಗಳಾಗಿ, ಅವರ ಆಪ್ತರಾಗಿ, ಅವರ ಬಗ್ಗೆ ಆತರ ಗೌರವ ಉಳ್ಳವರಾಗಿ ಕೆಲವು ಗಣ್ಯರು ಇವತ್ತು ತಮ್ಮ ಅನಿಸಿಕೆಯನ್ನು ತೋಡ್ಕೊಳ್ಳುವುದಕ್ಕಾಗಿ ನಮಗೋಸ್ಕರ ನಮ್ಮ ಆಹ್ವಾನವನ್ನು ಅನಿಸಿ ಬಂದಿದ್ದಾರೆ. ಅವರೆಲ್ಲರನ್ನು ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೆಯದಾಗಿ ಗೌರವಾನ್ವಿತರಾದ ಶ್ರೀ ರಾಮದಾಸರು, ಸಾಹಿತಿಗಳು, ಪ್ರಾಧ್ಯಾಪಕರಾಗಿದ್ದವರು ವೇದಿಕೆಗೆ ಬರಬೇಕು. ಶ್ರೀ ಕಡ್ಡಿ ಬಜರಿ ನಾರಾಯಣ ಆಚಾರ್ಯ ವಿದ್ಯಾಪೀಠದ ಅಧ್ಯಾಪಕರು, ವಿದ್ವಾಂಸರು, ಬನ್ನಿಂಜಿಯವರ ಶಿಷ್ಯರು ಎನಿಸಿಕೊಳ್ಳುವುದಕ್ಕೆ ಹೆಮ್ಮೆ ಪಡೋರು ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಸಿ ಎನ್ ರಾಮಚಂದ್ರನ್, ಖ್ಯಾತ ಸಾಹಿತ್ಯ ವಿಮರ್ಶಕರು, ಅವರು ವೇದಿಕೆಗೆ ಬರಬೇಕು ಅಂತ ನಮ್ಮ ವಿನಂತಿಯನ್ನು ಮುಂದಿಡ್ತಾ ಇದ್ದೇನೆ. ಶ್ರೀ ವಿಜಯ ಸಿಂಹ, ಬನ್ನಿಂಜಿಯವರ ಶಿಷ್ಯ ಎನಿಸಿಕೊಳ್ಳುವುದಕ್ಕೆ ಹೆಮ್ಮೆ ಪಡುವಂತಹ ಸಂಸ್ಕೃತ ವಿದ್ವಾಂಸ ಹಾಗೂ ಆಸಕ್ತರಿಗೆ ಸಂಸ್ಕೃತ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಒಬ್ಬ ಸಹೃದಯಿ ಸಜ್ಜನ, ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಬಿ ಎ ವಿವೇಕ್ ರೈ ಅವರು, ಸಾಹಿತ್ಯ ಲೋಕದ ದಿಗ್ಗಜರಿಸಿದವರು, ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ರಾಮವಿಠಲ ಆಚಾರ್ಯ, ಪುಣ್ಯಪ್ರಜ್ಞ ವಿದ್ಯಾಪೀಠದ ಪ್ರಾಧ್ಯಾಪಕರು, ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ನಿಕೋಲಸ್ ಯಾನೆ ನರಸಿಂಹ ಎನ್ನುವಂತಹ ರಷ್ಯಾದ ಬನ್ನಿಂಜಿಯವರ ಅಭಿಮಾನಿ ಹಾಗೂ ಶಿಷ್ಯ ಎನಿಸಿಕೊಳ್ಳುವುದಕ್ಕೆ ಅವರು ಬರ್ತಾ ಇದ್ದಾರೆ, ಬಂದಿದ್ದಾರೆ, ಅವರನ್ನು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಕಾಪು ಸೀತಾರಾಮ್ ಭಟ್, ಅಮೆರಿಕದಲ್ಲಿ ಆರೋಗ್ಯ ಸಂರಕ್ಷಣಾಧಿಕಾರಿಯಾಗಿರುವಂತಹ ಬನ್ನಿಂಜಿಯವರ ಅಭಿಮಾನಿ, ಅವರು ವೇದಿಕೆ ಬರಬೇಕು ಅಂತ ಕೇಳ್ತೇನೆ. ಶ್ರೀ ಎಸ್ ಎಲ್ ರಾಯರು, ಬನ್ನಿಂಜಿಯವರ ಸಮಕಾಲೀನರು, ಖ್ಯಾತ ಸಾಹಿತಿ, ಗೌರವಾನ್ವಿತ ವ್ಯಕ್ತಿ, ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿಂಜಿಯವರನ್ನು ವರ್ತಮಾನ ಕಾಲದ ವಿಸ್ಮಯ ಅಂತ ನಾನು ಹೇಳಿದೆ. ಅನಿವಾರ್ಯವಾಗಿ ಸಾಂಪ್ರದಾಯಿಕತೆಯನ್ನು ಮಡಿಯೊಂದಿಗೆಯನ್ನು ಆಂತುಕೊಂಡಂತಹ ಯತಿವರೆಣ್ಯರು ಬನ್ನಿಂಜಿಯವರನ್ನು ನಮ್ಮವ ಅಂತ ಹೇಳಿದ್ದಾರೆ. ಬ್ರಾಹ್ಮಣ್ಯವನ್ನು, ಸಂಸ್ಕೃತವನ್ನು ನಕಶಿಕಾಂತ ವಿರೋಧಿಸುವ ಚಂದ್ರಶೇಖರ್ ಪಾಟೀಲ್ರಂತವರು ಬನ್ನಿಂಜಿಯವರು ನಮ್ಮವ ಅಂತ ಹೇಳ್ತಾರೆ. ಪ್ರೀತಿಯ ಬನ್ನಿಂಜಿ ಅಂತ ಹೇಳ್ತಾರೆ. 14 ವರ್ಷದ ಚಿತ್ರಾಪುರದ ಯತಿಗಳು ಬನ್ನಿಂಜಿಯವರ ಮುಖಾಂತರ ಬನ್ನಿಂಜಿಯವರ ಸಾಹಿತ್ಯವನ್ನು ಓದಿ ಅಧ್ಯಾತ್ಮದ ಜ್ಞಾನ ಪಡೆಯಲು ಬಯಸ್ತಾರೆ. 85ರ ಹರೆಯದಲ್ಲಿರುವಂತಹ ಪೇಜಾವರ ಶ್ರೀಗಳವರು ಮರೆತು ಹೋಗಿದ್ದ ಕವಿತ್ವವನ್ನು ಪುನಃ ಜಾಗೃತಗೊಳಿಸಿಕೊಳ್ತಾರೆ. ಬನ್ನಿಂಜಿಯವರ ಪರವಾಗಿ ಕವಿತ್ವವನ್ನು ಜಾಗೃತಗೊಳಿಸಿಕೊಳ್ತಾರೆ. 14 ವರ್ಷದ ತರುಣಿಯು ಬನ್ನಿಂಜಿಯವರ ಒಟ್ಟಿಗೆ ನಿಂತುಕೊಂಡು ಸೆಲ್ಫಿ ತೆಗಿಬೇಕು ಅಂತ ಬಯಸ್ತಾಳೆ. 80 ವರ್ಷದ ಮುದುಕಿಯು ಸೀರೆ ಸರಿ ಮಾಡಿಕೊಂಡು ಬನ್ನಿಂಜಿಯವರು ಒಟ್ಟಿಗೆ ಕೂತ್ಕೊಂಡು ಮೊಮ್ಮಗನತ್ರ ಫೋಟೋ ಹೊಡೆಯುವ ಅಂತ ಹೇಳ್ತಾರೆ. ಕಟ್ಟ ಹಿಂದೂ ಆದಂತಹ ಕಟಿ ರಘುತಮಾಚಾರ್ಯರು ಬನ್ನಿಂಜಿಯವರನ್ನು ದೇವತಾ ಮನುಷ್ಯ ಅಂತ ಹೇಳ್ತಾರೆ. ಮುಸ್ಲಿಮರಾಗಿರುವಂತಹ ಹುಸೇನ್ ಸಾಬೀದಾಸನು ಬನ್ನಿಂಜಿಯ ದೇವತಾ ಮನುಷ್ಯ ಅಂತ ಹೇಳ್ತಾರೆ. ವರ್ತಮಾನಗಳಂತಹ ಶ್ರೇಷ್ಠ ವಿದ್ವಾಂಸರಾದಂತಹ ಶತಾವಧಾನಿ ಡಾಕ್ಟರ್ ಅಲೇ ಆರ್ ಗಣೇಶರು ಬನ್ನಿಂಜಿಯವರನ್ನು ಗುರುಗಳೇ ಅಂತ ಆಶೀರ್ವಾದಿಸಿದ್ದಾರೆ. ಓಂ ಗಂಗಾಪತಿಯೇ ನಮಃ ಅಂತ ಸರಿಯಾಗಿ ಹೇಳಲಿಕ್ಕೂ ಗೊತ್ತಿರದಿದ್ದಂತಹ ಪಕ್ಕದ ದೇವಸ್ಥಾನದ ಅರ್ಚಕನು ಗುರುಗಳೇ ಆಶೀರ್ವದಿಸಿದ್ದಾನೆ. ಹೀಗೆ ಎಲ್ಲರ ಗೌರವಕ್ಕೆ ಪಾತ್ರವಾಗುವ, ಎಲ್ಲರ ಆರಾಧನೆಗೆ ಪಾತ್ರವಾಗಿರುವಂತಹ, ಎಲ್ಲರಿಗೂ ಸಲ್ಲುವಂತಹ ಬನ್ನಿಂಜಿಯವರನ್ನು ವರ್ತಮಾನದ ವಿಸ್ಮಯ ಅಂತ ಹೇಳಿದರೆ ನಾನು ತಪ್ಪಾಗಲಿಕ್ಕಿಲ್ಲ ಅಂತ ಬಯಸ್ತೇನೆ. ಸರಸ್ವತಿ ಬ್ರಹ್ಮನಿಂದ ಬೇಸರ, ತಮ್ಮ ಯದ್ವಾ ತಪ ನನ್ನಂತ ಎಡಬಿಡಂಗಿಗಳನ್ನೆಲ್ಲ ಸೃಷ್ಟಿಸಿದ ನೋಡಿ ಬೇಸರ ಆಗಿ ಸರಿಯಾದ ಸಾಹಿತ್ಯ ಲೋಕದ ಅದ್ಭುತ ಸೃಷ್ಟಿ ಮಾಡಬಲ್ಲಂತಹ ಬನ್ನಿಂಜಿಯವರನ್ನ ಬ್ರಹ್ಮಾಂತ ಸ್ವೀಕರಿಸಿ ಅವರನ್ನು ವರಿಸಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರಿಂದ ವರ್ತಮಾನ ಕಾಲದ ಜ್ಞಾನ ಬ್ರಹ್ಮ ಬನ್ನಿಂಜಿಯವರು, ಅವರ ಸಮಕಾಲೀನರಾಗಿ ನಾವೆಲ್ಲ ಬದುಕಿದ್ದೇವೆ ಅನ್ನೋದೇ ನಮ್ಮ ಪೂರ್ವಜನ್ಮದ ಪುಣ್ಯ. ದೇವರು ಅವರಿಗೆ 100 ಕಾಲ ಆಯುಷನ್ನು ಕೊಡಲಿ. ಅವರೊಂದಿಗೆ ನಾವೂ ಇದ್ದು ಆ 100 ಶತಮಾನದ ಆ ಸಂಭ್ರಮವನ್ನು ಆಚರಿಸುವಂತ, ಇದಕ್ಕಿಂತಲೂ ವೈಭವೋಪೇತವಾಗಿ ಆಚರಿಸುವಂತಹ ಸುಯೋಗವನ್ನು ಶ್ರೀದೇವರು ನಮಗೆ ಕಂಡಿರಲಿ ಅಂತ ಹೇಳ್ತಾ ಈಗ ನಮ್ಮ ಈ ವೇದಿಕೆ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ, ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ, ಈಗ ಮೊದಲನೆಯದಾಗಿ ಹೆಚ್ಚು ಸಮಯ ಯಾಪನೆ ಮಾಡದೆ ನಾನು AK-47ನಲ್ಲಿ ಗನ್ ಹೊಡೆದಲ್ಲಿ ಹೊಡೆದಾಗ ಮಾತಾಡ್ತಾ ಹೋಗ್ತೇನೆ. ಈಗ ಮೊದಲನೆಯದಾಗಿ ಶ್ರೀಯುತ ರಾಮದಾಸರು ತಮ್ಮದಂತ ಅನಿಸಿಕೆಯನ್ನು ತೋಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ನಾನು ಶುಭಾಶಯವನ್ನ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾರೆ, ನನಗೆ ಸಂಸ್ಕೃತ ಕೂಡ ಬರೋದಿಲ್ಲ,
ಒಂದು 6 ತಿಂಗಳು ಒಂದು ವರ್ಷ ಮಾತ್ರ ಓದಿದ್ದೆ. ಅಂಥವ್ರು ಇರುವಾಗ ಮೊದಲು ನನ್ನ ಕೈಲಿ ಯಾಕೆ ಮಾತಾಡಿಸ್ತಾರೆ ಅಂತ ಕಡೆಗೊಳಿ ಯಾವುದೋ ಪಾಠ ಮಾಡುವಾಗ ಹೇಳಿದ್ದೆ. ತಣಿಯುಂಡವರ್ಗಂ ಗೋಮೂತ್ರದಿಂದ ಬಾಯಿ ಉಸಿದವು. ಕೊನೆಗೆ ನಾನು ಮಾತಾಡಿದರೆ ಇವರೆಲ್ಲ ಮಾತಾಡಿದ್ದು ಅಮೃತ ಕೂಟ ಆದರೆ ಕೊನೆಗೆ ಗೋಮೂತ್ರದಿಂದ ಬಾಯಿ ತೊಳ್ಕೊಂಡಾಗ ಆಗುತ್ತೆ ಅಂತ ಹೇಳಿ. ಎಲ್ಲ ಗೋವಿಂದಾಚಾರ್ಯರನ್ನ ಆಶ್ಚರ್ಯವನ್ನ ನೋಡುವ ಹಾಗೆ ನೋಡ್ತಾರೆ, ಅವರ ಬಗ್ಗೆ ಆಶ್ಚರ್ಯದಿಂದ ಮಾತಾಡ್ತಾರೆ, ಅವರ ಮಾತುಗಳನ್ನ ಆಶ್ಚರ್ಯದಿಂದ, ಅವರ ಬಗ್ಗೆ ಆಡುವ ಮಾತುಗಳನ್ನ ಆಶ್ಚರ್ಯದಿಂದ ಕೇಳ್ತಾರೆ. ಇಷ್ಟಾದರೂ ಕೂಡ ಯಾರಿಗೂ ಬಂದಂತೆ ಏನು ಅಂತ ಗೊತ್ತಾಗುವುದಿಲ್ಲ. ಇದಕ್ಕೆ ಆತ್ಮದ ಒಂದು ಮಾತು ಬರ್ತದಲ್ಲ ಭಗವದ್ಗೀತೆಯಲ್ಲಿ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನು, ಆಶ್ಚರ್ಯವತ್ ವದತಿ ತಥೈವ ಚಾರಣ್ಯ, ಆಶ್ಚರ್ಯವಚ್ಚ ಏನು ಅನ್ಯ ಶೃಣೋತಿ, ಶುತ್ವಾಪ್ಯೇನು ವೇದ ನ ಚ ಇವ ಕಶ್ಚಿತ್ ನ ಚ ಇವ ಕಶ್ಚಿತ್. ಯಾರು ಅರ್ಥ ಆಗಲ್ಲ ಅಂತ ಅಂತವ್ರ ಪಾಂಡಿತ್ಯ. ನನಗೆ ಮೊದಲು ಮಾತಾಡೋದು ಹೇಳಲಿಕ್ಕೆ ವೇಣುಲಿ ಬೈಬೇಕು ಅಂತ ಅನ್ಕೊಂಡಾಗ ಇಲ್ಲಿ 13 ನಿಮಿಷ ಹೇಳಿದ್ದಾರೆ. ಪಾಂಡಿತ್ಯ ಪ್ರೌಢಿಮೆ ವಿದ್ವತ್ತು ಪ್ರತಿಯೊಂದರಲ್ಲೂ ಮೇಲುಗೈಯಾದ ಆಚಾರ್ಯರೊಡನೆ ನನ್ನನ್ನು ನಾನು ಎಂದಿಗೂ ಹೋಲಿಸಿಕೊಳ್ಳಲಾರೆ. ಹೋಲಿಸುವುದೇನಾದರೂ ಇದ್ದಲ್ಲಿ ಅದು ನಮ್ಮ ವಯಸ್ಸನ್ನು ಮಾತ್ರ. ಅವರು ನನಗಿಂತ 5 ವರ್ಷ ಹಿರಿಯರು. ಇನ್ನೂ 100 ವರ್ಷ ನನ್ನ ಆರೋಗ್ಯ ಚೆನ್ನಾಗಿದ್ದರೂ ಅವರು ಏರಿದ ಎತ್ತರಕ್ಕೆ ನಾನು ಏರಲಾರೆ. 45 ವರ್ಷಗಳ ಹಿಂದೆ ಉದಯವಾಣಿ ಪತ್ರಿಕಾಲಯದಲ್ಲಿ ಆಚಾರ್ಯರೆಂಬ ಪಾಂಡಿತ್ಯದ ಪರ್ವತವನ್ನು ಮೊದಲ ಬಾರಿಗೆ ಭಯಮಿಶ್ರಿತ ಗೌರವದಿಂದ ಕಂಡೆ. ಅವರೊಡನೆ ಚರ್ಚಿಸುವ ವಿಷಯವಾಗಲಿ ಯೋಗ್ಯತೆಯಾಗಲಿ ನನಗಿರಲಿಲ್ಲ. ನಾನಾಗ ಉದಯವಾಣಿಗಾಗಿ ಪುಸ್ತಕಗಳ ವಿಮರ್ಶೆ ಮಾಡುತ್ತಿದ್ದೆ. ವಿದ್ಯೆಗೆ ವಿನಯವೇ ಭೂಷಣ ಎನ್ನುತ್ತಾರೆ ಬನ್ನಂಜೆಯವರು, ಅದಕ್ಕೊಂದು ನಿದರ್ಶನ. ಆಗಾಗ ಪತ್ರಿಕಾಲಯದಲ್ಲಿ ಭೇಟಿಯಾಗುತ್ತಿದ್ದ ನನ್ನನ್ನು ಪ್ರೀತ್ಯಾದರಗಳಿಂದ ಕಾಣುತ್ತಿದ್ದ ಆಚಾರ್ಯರು ನನ್ನನ್ನು ತಮ್ಮ ಸ್ನೇಹ ವರ್ತುಲದಲ್ಲಿ ಸೇರಿಸಿಕೊಂಡರು. ಆದರೆ ಅವರು ಕೇವಲ ನನ್ನ ಗೆಳೆಯರಾಗಿ ಉಳಿಯಲಿಲ್ಲ, ನನ್ನ ಹಿತೈಷಿಗಳು, ಮಾರ್ಗದರ್ಶಕರು, ಒಂದರ್ಥದಲ್ಲಿ ಗುರುಗಳೂ ಆದರು. ಕನ್ನಡ ಅಥವಾ ಸಂಸ್ಕೃತ ಭಾಷೆಯ ವಿಷಯಗಳಲ್ಲಿ ನನ್ನನ್ನು ಕಾಡುತ್ತಿದ್ದ ಅನೇಕ ಸಂದೇಹಗಳನ್ನು ಪರಿಹರಿಸಿದರು. ನನ್ನ ಒಂದು ಕವಿತೆಯ ಸಾಲು "ಈ ಗರ್ಭ ದಾನ ಎಂದರು ಅವರು" ಎಂದಿತ್ತು. ಆಗ ಬನ್ನಂಜೆಯವರು "ಅದು ದಾನವಲ್ಲ, ಆಧಾನ" ಎಂದು ಅದರ ಅರ್ಥವನ್ನು ನನಗೆ ಮನದಟ್ಟು ಮಾಡಿದರು. ಯಕ್ಷಗಾನದ ಜಾಹೀರಾತೊಂದರಲ್ಲಿ ದ್ರೌಪದಿಗೆ ಬದಲಾಗಿ ದ್ರೌಪದಿ ದ್ರೌಪದಿ ಎಂದು ಇದ್ದುದನ್ನು ಅವರ ಗಮನಕ್ಕೆ ತಂದು ನನ್ನ ಭಾಷಾಜ್ಞಾನವನ್ನು ಪ್ರದರ್ಶಿಸಿ ಭಾಷೆಯಲ್ಲಿ ಕಾಣಿಸಿಕೊಳ್ಳುವ ಅಪಪ್ರಯೋಗಗಳ ಬಗ್ಗೆ ಅವರ ಜೊತೆ ಮಾತನಾಡುತ್ತಿದ್ದಾಗ ಗರ್ಭಾಧಾನವನ್ನು ಗರ್ಭದಾನ ಎಂದು ಬರೆದಿದ್ದ ನಾನು ಸಾಂದರ್ಭಿಕವಾಗಿ ಮಾಡಿದ ಒಂದು ಅಪಪ್ರಯೋಗ ಅವರ ಗಮನ ಸೆಳೆಯಿತು. ಆ ಶಬ್ದವನ್ನು ನಾನು ಮತ್ತೊಮ್ಮೆ ಉಚ್ಚರಿಸಿದಾಗ ಅದು ಜನಾರ್ದನ ಅಲ್ಲ, ಜನಾನ್ ಅರ್ಧಯತಿ ಇತಿ ಜನಾರ್ದನ ಎಂದು ನನ್ನನ್ನು ತಿದ್ದಿದರು. ಆಚಾರ್ಯರದ್ದು ಸರಳ ಸುಂದರವಾದ ಕನ್ನಡ. ಅಂದಿನ ದಿನಗಳಲ್ಲಿ ಉದಯವಾಣಿಯ ಭಾಷೆಯ ಸೊಗಸನ್ನು ಪುಷ್ಟಗೊಳಿಸಿದವರು ಆಚಾರ್ಯರು. ಸಂಸ್ಕೃತದ ಎಷ್ಟೋ ಕೃತಿಗಳಿಗೆ ಅಚ್ಚ ಕನ್ನಡದ ಜನ್ಮ ನೀಡಿದ್ದಾರೆ. ಅವರು ಆಕಾಶವಾಣಿಯಲ್ಲಿ ಪ್ರಸಾರವಾದ ಅವರ ಕೆಲವು ಸಂಸ್ಕೃತ ನಾಟಕಗಳ ಕನ್ನಡ ರೂಪಾಂತರಗಳನ್ನು ನಾನು ಪ್ರಕಟಿಸಿದ್ದೆ. ಹೆಸರಿಡುವಲ್ಲಿ ಅವರ ಕಲ್ಪನಾ ಸಾಮರ್ಥ್ಯಕ್ಕೆ ನಿದರ್ಶನ. ಅವು ಆಕಾಶವಾಣಿ ಅಥವಾ ಬಾನುಲಿ ನಾಟಕಗಳು ಆಗದೆ ಸರಳ ಸುಂದರವಾದ "ಮುಗಿಲ ಮಾತು" ಎಂಬ ಹೆಸರಿನಿಂದ ಪ್ರಕಟವಾಯಿತು. ಹೆಸರಿಡುವಲ್ಲಿ ಅವರ ಕಲ್ಪನಾ ಸಾಮರ್ಥ್ಯಕ್ಕೆ ನಿದರ್ಶನ "ವೇಣಿ ಸಂಹಾರ ಜಡೆ ಹೆಣೆದಳು ಪಾಂಚಾಲಿ" ಎಂದು, "ಮಧ್ಯಮ ವ್ಯಾಯೋಗ ನಡುವಿನವನ ಬಿಡುಗಡೆ" ಎಂದು ರೂಪುಗೊಂಡಿರುವುದೇ ಸಾಕ್ಷಿ. ಇವಲ್ಲದೆ ಅಭಿಜ್ಞಾನ ಶಾಕುಂತಲವನ್ನು "ನೆನಪಾದಳು ಶಕುಂತಲೆ" ಎಂದು, ಮೃಚ್ಛ ಕಟಿಕವನ್ನು "ಆವೆಯ ಮಣ್ಣಿನ ಆಟದ ಬಂಡಿ" ಎಂದು ಅವರು ಅನುವಾದಿಸಿದ್ದಾರೆ. ಅಂದರೆ ಶಬ್ದಶಃ ಅರ್ಥ ಅಲ್ಲ,
ಅದರ ಭಾವವನ್ನು ಹೊರತಂದಿದ್ದಾರೆ. ಸರ್ಜನಶೀಲ, ಸೃಷ್ಟಿಶೀಲ ಅಥವಾ ಸೃಜನಶೀಲ ಕವಿ ಪ್ರತಿಭೆ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಿ ಪುರಾಣ ಇತಿಹಾಸಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಿ ಅವನ್ನು ಪುನಃಸೃಷ್ಟಿ ಮಾಡುತ್ತದೆ. ಇಂಥ ಕವಿ ಸ್ವಾತಂತ್ರ್ಯದ ಬಗ್ಗೆ ಬನ್ನಂಜೆಯವರಿಗೆ ಗೌರವ ಇದೆ. ಕಾವ್ಯ ಸೃಷ್ಟಿಯ ಗಂಧ ಗಾಳಿ ಇಲ್ಲದ ಕೇವಲ ಪಂಡಿತ ಇಂಥ ಬದಲಾವಣೆಗಳನ್ನು ಒಪ್ಪಲಾರ. ನನಗೆ ಕನ್ನಡದ ಹಿರಿಯ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪರಿಚಯವಾದದ್ದು ಬನ್ನಂಜೆಯವರ ಮನೆಯಲ್ಲಿ. ಪರ್ವ ಕಾದಂಬರಿಯನ್ನು ಬರೆಯುವ ಸಿದ್ಧತೆಯಲ್ಲಿ ಇಂದ್ರಪ್ರಸ್ಥ, ಹಸ್ತಿನಾಪುರ, ಕುರುಕ್ಷೇತ್ರ ಮೊದಲಾದ ಸ್ಥಳಗಳನ್ನು ಪರಿಶೀಲಿಸಿದ ಬಳಿಕ ಬನ್ನಂಜೆಯವರೊಡನೆ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಭೈರಪ್ಪನವರು. ಅದು 1973 ಅಥವಾ 1974. ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಬಗ್ಗೆ ಬಹಳಷ್ಟು ಚರ್ಚೆಯಾಗುತ್ತಿದ್ದ ಕಾಲ ಅದು. ಆಗ ಕರ್ಣ ಮತ್ತು ಏಕಲವ್ಯರ ಪಾತ್ರಗಳು ನನ್ನನ್ನು ಕಾಡುತ್ತಿದ್ದವು. ಮಹಾಭಾರತದ ಕಥೆಯು ಬೌದ್ಧಿಕ, ಧಾರ್ಮಿಕ, ವೈಚಾರಿಕ ಹಾಗೂ ಶ್ರದ್ಧೆಯ ನೆಲೆಯಲ್ಲಿ ಹಲವು ಭಾಷೆಗಳಲ್ಲಿ ಹಲವು ರೂಪಗಳಲ್ಲಿ ಕಾಣಿಸಿಕೊಂಡಿದೆ. ಕಾವ್ಯ, ನಾಟಕ, ಹರಿಕಥೆ ಮತ್ತು ಜಾನಪದ ಸಾಹಿತ್ಯದಲ್ಲಿ ವೈವಿಧ್ಯಮಯವಾದ ಭಾರತದ ಕಥೆಗಳನ್ನು ಬಾಯಲ್ಲಿ ಮಾತಾಡ್ತಾ ಹೋದರೆ ಅದಕ್ಕೆ ಲಂಗು ಲಗಾಮಿಲ್ಲ ನನಗೆ, ಅದಕ್ಕೆ ಬರ್ಕೊಂಡು ಬಂದಿದ್ದೇನೆ. ಕೇಳಿದ್ದೇವೆ, ನಮ್ಮ ದೇಶದ ಉದ್ದಗಲಕ್ಕೂ ಮಹಾಭಾರತದ ಪಾತ್ರಗಳನ್ನು ಸ್ಥಳೀಯ ಐತಿಹ್ಯಗಳಾಗಿ ಬದಲಿಸಿದ ನೂರಾರು ಕಥೆಗಳಿವೆ. ಪೂನಾದರ ಸಂಪಾದಿಸಿದ ವ್ಯಾಸ ಮಹಾಭಾರತದಲ್ಲಿ ಇವತ್ತು ಪ್ರಚಾರದಲ್ಲಿರುವ 1.5 ಲಕ್ಷ ಶ್ಲೋಕಗಳಿಲ್ಲ, ಅದು ಮಹಾಭಾರತ ಅಲ್ಲ. ಕ್ರಿಸ್ತ ಶಕಾದಿಯಲ್ಲಿದ್ದ ಭಾರತದ 25,000 ಶ್ಲೋಕಗಳಿಲ್ಲ, ಅದು ಭಾರತ. ಕೇವಲ 8,000 ಶ್ಲೋಕಗಳಿರುವ ಜಯ ಎಂಬ ಕಾವ್ಯ ಇದೆ. ಆದರೆ ನಾನು ಇವುಗಳಲ್ಲಿ ಯಾವುದನ್ನೂ ಓದಿಲ್ಲ. ನಾನು ಮೊದಲಿಗೆ ಓದಿದ ಭಾರತ 65 ವರ್ಷಗಳ ಹಿಂದೆ ವಚನ ಭಾರತ ಎಂದಿತ್ತು ಅದರ ಹೆಸರು. ಆದಿಕವಿ ಪಂಪ ಅರ್ಜುನನನ್ನು ನಾಯಕನನ್ನಾಗಿ ಚಿತ್ರಿಸಿದ ವಿಕ್ರಮಾರ್ಜುನ ವಿಜಯವನ್ನು, ರನ್ನ ಭೀಮನನ್ನು ನಾಯಕನಾಗಿ ಚಿತ್ರಿಸಿದ ಸಾಹಸ ಭೀಮ ವಿಜಯವನ್ನು ಸುಮಾರು 50 ವರ್ಷಗಳ ಹಿಂದೆಯಷ್ಟೇ ಓದಿದ್ದು ನಾನು. ಅವುಗಳಲ್ಲಿ ಹಳೆಯ ಕಥೆಯ ವಾಸ್ತವಿಕ ಸತ್ಯ ಇಲ್ಲದಿದ್ದರೂ ಅವುಗಳಲ್ಲಿದ್ದ ಕಾವ್ಯ ಸತ್ಯ ನನ್ನ ಮನಸ್ಸಿನ ಆಳದಲ್ಲಿ ಬೇರೂರಿತು. ನನ್ನ ಮೊದಲ ನಾಟಕ ಇದು ಭಾರತದ ಹಸ್ತಪ್ರತಿಯನ್ನು ಬನ್ನಂಜೆಯವರು ಪರಿಶೀಲಿಸಿದ್ದರು. ನಿಮ್ಮ ಮನಸ್ಸಿನ ರಂಗಭೂಮಿಯಲ್ಲಿ ಮೂಡಿಬಂದಿರುವ ನಾಟಕ ಚೆನ್ನಾಗಿದೆ, ಮುಂದುವರಿಯಿರಿ ಎಂದರು. ನಾಟಕವನ್ನು ಅಚ್ಚು ಮಾಡಿಸಿ ಅದರ ಪಠ್ಯವನ್ನು ಅವರ ಕೈಯಲ್ಲಿ ಕೊಟ್ಟು ನೀವೇ ಇದಕ್ಕೊಂದು ಮುನ್ನುಡಿ ಬರೆಯಬೇಕೆಂದು ಕೇಳಿಕೊಟ್ಟೆ. ಬರೆದುಕೊಟ್ಟರು. ಇದು ಭಾರತದ ಕಥೆಯೇ ಆದರೂ ಮಹಾಭಾರತದ ಕಥೆಯಷ್ಟೇ ಅಲ್ಲ, ಭಾರತೀಯರ ಕಥೆ. ಅಂದಿನಿಂದ ಇಂದಿನ ತನಕ ಹರಿದು ಬಂದ ಇತಿಹಾಸದ ಕಥೆ, ನಮ್ಮ ಕಣ್ಮುಂದೆಯೇ ನಡೆಯುತ್ತಿರುವ ಕಥೆ. ಪಾತ್ರಗಳಷ್ಟೇ ಮಹಾಭಾರತದವು. ಇತಿಹಾಸ ವರ್ತಮಾನಕ್ಕಿಂತ ತೀರ ಭಿನ್ನವಾಗಿರಲಿಲ್ಲ ಎಂದು ತೋರಿಸುವುದಕ್ಕಾಗಿ ರಾಮದಾಸರು ಇಂದಿನ ಸಮಸ್ಯೆಗಳನ್ನು ಅಂದಿನ ವ್ಯಕ್ತಿಗಳ ಮೂಲಕ ಚಿತ್ರಿಸಿದಂತೆ ಕಾಣುತ್ತದೆ. ರಾಮದಾಸರು ವ್ಯಾಸಭಾರತವನ್ನು ಮೂಲದಲ್ಲಿ ಓದಿದ್ದರೆ ಅವರ ಈ ನಾಟಕ ಇದಕ್ಕಿಂತ ತೀರ ಭಿನ್ನವಾದ ರೀತಿಯಲ್ಲಿ ರೂಪುಗೊಳ್ಳುತ್ತಿತ್ತು ಎಂದು ನನಗನ್ನಿಸುತ್ತದೆ. ನಾಟಕದ ಕೇಂದ್ರ ವ್ಯಕ್ತಿ ಕರ್ಣ. ಕರ್ಣ ದುರ್ಯೋಧನನ ಪಕ್ಷಪಾತಿಯಾದ್ದರಿಂದ ರಾಮದಾಸರು ಸಹಜವಾಗಿಯೇ ದುರ್ಯೋಧನನ ಪಕ್ಷಪಾತಿಯಾಗುತ್ತಾರೆ. ಶರತಲ್ಪದಲ್ಲಿ ಮಲಗಿದ್ದ ಭೀಷ್ಮ ಕರ್ಣನ ಬಳಿ ಹೇಳುವ ಮಾತು, ನೀನು ದುರ್ಯೋಧನನ ಕೈ ಬಿಡಬೇಡ, ಕಡೆಯ ಗಳಿಗೆಯಲ್ಲಿ ಪಾಂಡವರ ಮೇಲಿನ ನನ್ನ ವಾತ್ಸಲ್ಯ ನನ್ನನ್ನು ಕರ್ತವ್ಯ ಭ್ರಷ್ಟನಾಗುವಂತೆ ಮಾಡಿತು. ಇದು ನಾನು ಬರೆದದ್ದು. ಅದಕ್ಕೆ ವ್ಯಾಸಭಾರತದ ಭೀಷ್ಮರನ್ನು ಕಂಡವರಿಗೆ ಅವರ ಬಾಯಲ್ಲಿ ಇಂಥ ಮಾತು ಬಂದೀತು ಎಂದು ಕಲ್ಪಿಸುವುದು ಅಸಾಧ್ಯ. ಇಷ್ಟು ಸಾಲದೆಂಬತ್ತೆ ಕರ್ಣ ಏಕಲವ್ಯನ ಸಲಹೆಯ ಮೇರೆಗೆ ಜನಿವಾರವೊಂದನ್ನು ಸಂಪಾದಿಸಿ ಪರಶುರಾಮರಲ್ಲಿಗೆ ಬಿಲ್ವಿದ್ಯೆ ಕಲಿಯಲು ಹೋಗುತ್ತಾನೆ. ಬನ್ನಂಜೆಯವರು ಪ್ರಾಯಃ ಇವತ್ತಿನ ಜಾತೀಯತೆಯ ಸಮಸ್ಯೆಯನ್ನು ಈ ನಾಟಕದ ಸಮಸ್ಯೆಯನ್ನಾಗಿಯೂ ಮಾಡಲು ರಾಮದಾಸರು ಕರ್ಣನಿಗೆ ಹೊಸ ಜನಿವಾರ ತೊಡಿಸಿರಬೇಕು ಎಂದು ಬರೆದಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ್ದು ಬನ್ನಂಜೆ ಗೋವಿಂದಾಚಾರ್ಯರು ಕೇವಲ ಪ್ರಾಜ್ಞ, ವಿದ್ವಾಂಸ, ಮನವೊಲಿಸುವ ಮಾತುಗಾರ ಮಾತ್ರ ಅಲ್ಲ, ಶ್ರೇಷ್ಠ ಭಾಷಾಂತರ ನಿಪುಣ, ಲೇಖಕ,
ಕವಿ ಸೂಕ್ಷ್ಮದೃಷ್ಟಿಯುಳ್ಳ ವಸ್ತುನಿಷ್ಠ ವಿಮರ್ಶಕ ಎಂಬುದಕ್ಕಾಗಿ. ಇಂಥ ವಿದ್ವಾಂಸರಲ್ಲಿ ಈ 80ರಲ್ಲೂ ಇರುವ ಚಟುವಟಿಕೆ 108ರವರೆಗೂ ಇದೇ ಹೀಗೆ ಇದ್ದರೆ ಎಷ್ಟು ಚೆಂದ. ನಾನು ಭಗವದ್ಗೀತೆಯನ್ನು ನನ್ನ ಅಲ್ಪ ಸ್ವಲ್ಪ ಜ್ಞಾನದಿಂದ ಇತರ ಅನುವಾದಗಳ ಸಹಾಯದಿಂದ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಅನುವಾದಿಸಿದ್ದೇನೆ. ಅದನ್ನು ಅವರು ಓದಿದರು, ಅವ್ರ ಕೈಯಲ್ಲಿ ಮುನ್ನುಡಿ ಬರೆಸಲಿಲ್ಲ. ನಾನು ಓದುವಾಗ ಮೊದಲನೇದರಿಂದ ಅವರ ಸೂಕ್ಷ್ಮ ದೃಷ್ಟಿಗೆ ಒಂದಷ್ಟೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುತ್ಸುವ ಮಾಮಕ ಪಾಂಡವಶ್ಚೈವ ಕಿಮಕುರುವತ ಸಂಜಯ. ಆವಾಗ ಅವರು ಹೇಳಿದರು, ಇದನ್ನು ಹೇಗೆ ಮಾಡಿದಿರಿ ನೋಡಿ, ಅಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ನನ್ನವರು ಮತ್ತು ಪಾಂಡವರು ಅಂದರೆ ನಾವು ನನ್ನವರು ನನ್ನವರು ಅಂತ ಹೇಳುವಾಗ ಅಲ್ಲಿ ಸ್ವಾರ್ಥದ ಯಾವುದೋ ಒಂದು ಅಂಶ ಇರೋದನ್ನು ಅವರು ಗಮನಿಸಿ ನನ್ನನ್ನು ಅವತ್ತು ತೆದ್ದಿದ್ರು. ನನಗೆ ಬಹಳ ದಿವಸದಿಂದ ಭಗವದ್ಗೀತೆಯ ಬಗ್ಗೆ ಕೆಲವರು ಆಡಿದ ಮಾತಿಗೆ, ಯಾಕೆ ಅದನ್ನು ಸುಡೋ ಮಾತಿಗೆ ಯಾಕೆ ಬಂದಂಜಿಯವರು ಏನೂ ಹೇಳಲಿಲ್ಲ ಅಂತ ಮೊನ್ನೆ ಹೇಳಿದರು. ಏನು ಹೇಳಿದರು, ಈ ಸರ್ಕಾರ ಕರ್ನಾಟಕ ಸರ್ಕಾರ ಪೆದ್ದು ಸರ್ಕಾರ ಅಂತಲ್ಲ, ಪೆದ್ದು ಸರ್ಕಾರ ಅಂತ ಹೇಳಿದ್ರು ಕಾಣುತ್ತೆ. ಪೆದ್ದು ಸರ್ಕಾರ ಅಲ್ಲ, ಜಾಣ ಸರ್ಕಾರ, ಚಾಣಾಕ್ಷ ಸರ್ಕಾರ, ನರಿಬುದ್ಧಿಯ ಸರ್ಕಾರ. ಆದ್ದರಿಂದಲೇ ಅವರು ಅದರ ಬಗ್ಗೆ ಏನು ಮಾತಾಡೋದಿಲ್ಲ. ಅಧಿಕಾರ ಸಿಕ್ಕ ಕೂಡಲೇ ಹೋಗಿ ಜ್ಞಾನ ಪೀಠಸ್ಥರಿಗೆ ನಮಸ್ಕಾರ ಮಾಡಿದರು. ಆಮೇಲೆ ಯಾವುದು ಬಹಳ ಮುಖ್ಯವೋ ಬದುಕಿಗೆ, ಸ್ವಂತಿಕೆ, ಸ್ವಾನುಭವ, ಸ್ವಾವಲಂಬನೆ, ಇದು ಮುಖ್ಯ ಮನುಷ್ಯನಿಗೆ. ಆತ್ಮಗೌರವವನ್ನು ಕಲಿಸಿಕೊಡಬೇಕು, ಇದು ನನ್ನದು ಅಂತ ಆ ವ್ಯಕ್ತಿತ್ವ ಇರಬೇಕು. ನಾನು ಸ್ವಾಭಿಮಾನಿ ಆಗಬೇಕು, ನಾನು ನನ್ನ ಮೇಲೆ ಅವಲಂಬಿಸಬೇಕು. ಕ್ಷಮಿಸಬೇಕು, ನಾನು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಇನ್ನೂ ಒಂದು ನಿಮಿಷ ಇದೆ ಅಂತೆ, ನಾನು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ದಿನಕ್ಕೆ 8 ಗಂಟೆ, ಬೆಳಿಗ್ಗೆ 5:30 ಸಂಜೆ 5:30 ಕೆಲಸ ಮಾಡಿಕೊಂಡು ರೆಗ್ಯುಲರ್ ಕ್ಲಾಸಸ್ಗೆ ಹೋಗಿ ಹೈಸ್ಕೂಲ್ನಲ್ಲಿ 2 ವರ್ಷ, PUC 2 ವರ್ಷ, ಡಿಗ್ರಿ 3 ವರ್ಷ ಮಾಡಿ ಆಮೇಲೆ ಆ ಕೆಲಸವನ್ನು ಬಿಟ್ಟೆ ನಾನು. ಈಗ ಹಾಗಲ್ಲ, ಎಲ್ಲ ಆ ಭಿಕ್ಷೆ ಬೇಡೋದನ್ನು ಇರುವವರಿಗೆ ಇಲ್ಲದವರಿಗೆ ಎಲ್ರಿಗೂ ಎಲ್ರಿಗೂ ಕೊಡೋದು. ಆ ಭಾಗ್ಯ ಈ ಭಾಗ್ಯ, ಆ ಭಾಗ್ಯ ಈ ಭಾಗ್ಯ, ಎಲ್ಲಿ ಹೋಗುತ್ತೆ ಸ್ವಂತಿಕೆ ಮನುಷ್ಯಂದು? ಎಲ್ಲವೂ ಪರಾವಲಂಬಿಗಳಾಗಿ ಹೋಗ್ತಾರೆ. ಇಂಥ ಒಂದು ದುರಂತವನ್ನು ನೋಡಿಕೊಂಡು ನಾವು ಇರಬೇಕಲ್ಲ ಅಂತ ಬಹಳ ದುಃಖ ಆಗ್ತಾ ಇದೆ. ಅಂಥ ಒಂದು ಸರ್ಕಾರದಲ್ಲಿ ನಾನು ಒಬ್ಬ ಪ್ರಜೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ನಮಸ್ಕಾರ. ಕೃತಜ್ಞತೆಗಳು ರಾಮದಾಸ್ರವರಿಗೆ. ಅವರಿಗೆ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ವರವರು ಸ್ಮರಣಿಕೆ ನಿಂತು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಮುಂದಿನ ಭಾಷಣ ಮಾಡಲಿಕ್ಕಿರುವವರು ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಏನು ಮಾಡ್ತಾರೆ ಅಂದರೆ ನನಗೆ ಭಾಳ ಸಂತೋಷ ಆಗುತ್ತೆ. ಮೊನ್ನೆ ಭಾನುವಾರ ಪ್ರಜಾವಾಣಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಮಲ್ಲೇಪುರಂ ವಿಶ್ವ ವೆಂಕಟೇಶ್ ಅವರು ಒಂದು ಲೇಖನ ಬರೆದಿದ್ದಾರೆ, ಬಹಳ ಬಹಳ ಸಂತೋಷ ಆಯಿತು ನನಗೆ. ಅದರಿಂದ ನನಗೆ ಎಷ್ಟೋ ಬೆಳಕು ಸಿಕ್ಕಿತ್ತು. ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯ ಸಾರಸ್ವತ ಲೋಕದ ಗೌರವಾನ್ವಿತರಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮುಂದಿಡ್ತಾ ಇದ್ದೇನೆ. ತಾವೆಲ್ಲ ಬನ್ನಿಂಜಿಯವರನ್ನು ನಾವು ಕಂಡಂತೆ ಅನ್ನುವಂತಹ ಮಾತನಾಡುವುದಕ್ಕಾಗಿ ಉತ್ಸುಕರಾಗಿದ್ದೀರಿ. ಆದರೆ ವ್ಯವಸ್ಥಾಪಕ ಮಂಡಳಿಯವರಾದಂಥ ನಮ್ಮದಾದಂಥ ದೌಷ್ಟ್ಯದ ಕಾರಣದಿಂದಾಗಿ ನಿಮಗೆ ಸಮಯ ಮಿತಿಯನ್ನು ಅನಿವಾರ್ಯವಾಗಿ ಹೇರಬೇಕಾದಂಥ ಒಂದು ಗ್ರಹಚಾರ ನಮಗೆ ಗಂಟು ಬಿದ್ದಿದೆ. ಕಾರಣ ಏನಂದರೆ ಕಾರ್ಯಕ್ರಮ ಇನ್ನೂ ಇದೆ. ಇವತ್ತು ಸಾಯಂಕಾಲದೊಳಗೆ ಬನ್ನಿಜಿಯವರದಂಥ ಈ ವೈಭವೋಪೇತವಾದಂಥ ಕಾರ್ಯಕ್ರಮವನ್ನು ಸಮಾಪನಗೊಳಿಸಬೇಕಾದಂಥ ಅನಿವಾರ್ಯತೆ ಇರುವ ನಿಟ್ಟಿನಲ್ಲಿ ನಾವು ಸಮಯ ಮಿತಿಯನ್ನು ವಿಧಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು 13 ನಿಮಿಷಗಳ ಕಾಲ ತಮ್ಮ ಸಮಯವನ್ನು ಬಳಸ್ಕೊಳ್ಬೇಕು. 12 ನಿಮಿಷ ಆದ ನಂತರ ತಮ್ಮ ಗಮನಕ್ಕೆ ತರ್ತೇನೆ ಒಂದು ವೇಳೆ ಗೊತ್ತಾಗದಿದ್ದರೆ ಅಂತೂ ಆ ಈ ಇದಕ್ಕಾಗಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಮುಂದೆ ಕಡ್ಡಿ ಬದ್ರಿನಾಥ ಆಚಾರ್ಯರು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ವಿಶ್ವಸ್ಯ ಯಸ್ತಿತಿ ಲಯೋದ್ಭವ ಹೇತುರಾದ್ಯೋ
ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗಃ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂ ಸ್ತ್ರದೀಶಃ ತತ್ರಾಸ್ಮದೀಯ ವಿಮೃಶೇನ ಕಿಯಾನಿಹಾರ್ತಃ. ವಂದನೆಗಳು. ನನಗೆ ನಮ್ಮ ಹಿರಿಯರ ಪುಣ್ಯದಿಂದಲೋ ಏನೋ ಯಾರಿಗೂ ಸಿಗದಂಥ ಒಂದು ಭಾಗ್ಯ ಸಿಕ್ಕಿದೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಗಣಕೀಕರಣ ಹಾಗೂ ವಿಶೇಷವಾಗಿ ಪನಂಜಯ ಗೋವಿಂದಾಚಾರ್ಯರ ಹಿಂದೆ ಪ್ರಕಟಿತವಾದ ಎಲ್ಲ ಸಂಸ್ಕೃತ ಗ್ರಂಥಗಳ ಮೊದಲು ನೋಡುವ ಬರೀ ಟಂಕಣಕಾರ ಅಷ್ಟೇ ಅಲ್ಲ, ಮೊದಲು ನಾನೇ ನೋಡೋದು ಅದನ್ನು, ಈ ಭಾಗ್ಯ ನನಗೆ ಸಿಕ್ಕಿದೆ. ಅದನ್ನು ಕೊಟ್ಟಂತಹ ಗೋವಿಂದಾಚಾರ್ಯರಿಗೆ ನಮನಗಳು. ಈ ಬಗ್ಗೆ ನಾನೊಂದೆರಡು ಮಾತುಗಳನ್ನು ನಾನು ಕಂಡಂತೆ ಹೇಳ್ತೇನೆ. ಗೋವಿಂದಾಚಾರ್ಯರು ಅವರನ್ನು ಕವಿಯಾಗಿ ಎಲ್ಲರೂ ಕಂಡಿದ್ದಾರೆ, ಒಬ್ಬ ವೇದದ ಋಷಿಯಾಗಿ ಕಂಡಿದ್ದಾರೆ, ಹಾಗೆ ಒಬ್ಬ ವಿಮರ್ಶಕನಾಗಿ ಕಂಡಿದ್ದಾರೆ, ಹಾಗೆ ಒಬ್ಬ ವ್ಯಾಖ್ಯಾನಕಾರನಾಗಿ ಕಂಡಿದ್ದಾರೆ. ಕವಿಯಾಗಿ ಕಂಡಿದ್ದ ಬಗ್ಗೆ ನಾನು ಹೆಚ್ಚೇನು ಹೇಳೋಕ್ಕೋಗೋದಿಲ್ಲ, ತುಂಬ ಜನ ಹೇಳಿದ್ದಾರೆ. ಅವರು ಒಬ್ಬ ವೇದದ ಋಷಿಯಂತೆ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ನಾನು ಅವರ ನಾಲ್ಕು ವಿಧವಾದ ಗ್ರಂಥ, ಕಾವ್ಯ ಗ್ರಂಥ, ಮಧ್ವಿಜ ಗ್ರಂಥ ಮಾಡಿದ್ದೇನೆ, ಆಮೇಲಿಂದ ವೇದ ಗ್ರಂಥ ಉಪನಿಷತ್ತು ಉಪನಿಷತ್ ಪ್ರಸ್ಥಾನಗಳನ್ನು ಮಾಡಿದ್ದೇನೆ, ಆಮೇಲಿಂದ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಇತಿಹಾಸ ಗ್ರಂಥವನ್ನು ಮಾಡಿದ್ದೇನೆ, ಮತ್ತು ತತ್ವಪ್ರದೀಪ ಎಂಬತಕ್ಕಂಥ ಬ್ರಹ್ಮಸೂತ್ರದ ಭಾಷೆಯ ಗ್ರಂಥವನ್ನು ಕೂಡ ಮಾಡ್ತಾ ಇದ್ದೇನೆ, ಅದು ಕೂಡ ಮಾಡ್ತಾ ಇದ್ದೀನಿ. ಹೀಗೆ ನಾಲ್ಕು ವಿಧಗಳಲ್ಲಿ ಕೂಡ ಅವ್ರನ್ನ ಕಂಡಿದ್ದೇನೆ. ಅದರ ಬಗ್ಗೆ ಎರಡು ವಿಶ್ಲೇಷಣೆಯನ್ನು ಹೇಳ್ತಾನೆ. ಉಪನಿಷತ್ ಪ್ರಸ್ಥಾನವನ್ನಾದಾಗ ಒಂದು ವಿಷಯ ಬಂತು. ಯಾರೋ ಒಬ್ಬರು ಅದಕ್ಕೆ ಕಾಶಿ ಪಂಡಿತರು ಬರೆದಿದ್ದರು, ಮಧ್ವಾಚಾರ್ಯರಿಗೆ ಪದಪಾಠ ಅನ್ನೋದೇ ಗೊತ್ತಿಲ್ಲ, ಮುಖ್ಯವಾಗಿ ವೇದಕ್ಕೆ ಗ್ರಂಥ ವೇದ ಪ್ರವಚನಾಚಾರ್ಯ ಅಂತ ಹೇಳ್ತಾರೆ, ಅವರಿಗೆ ವೇದದ ಪದಪಾಠ ಗೊತ್ತಿಲ್ಲ ಅಂತ ಬರೆದಿದ್ದರು. ಆಗ ನಾನು ಆಚಾರ್ಯರಿಗೆ ಇದನ್ನು ಹೇಳಿದೆ. ಅದಕ್ಕೆ ಆಚಾರ್ಯರು ಹೇಳಿದ್ರೆ ಅದನ್ನು, ಬದ್ರಿ ಆಚಾರ್ಯ ನಾನು ಯಾರನ್ನು ಖಂಡಿಸ್ಲಿಕ್ಕೆ ಹೋಗೋದಿಲ್ಲ, ಆದರೆ ನಾನಿರೋವರೆಗೂ ಮಧ್ವಾಚಾರ್ಯರ ಬಗ್ಗೆ ಯಾರಾದ್ರು ಕೆಟ್ಟ ಮಾತು ಹೇಳಿದ್ರೆ ಅದು ನಾನು ಸಹಿಸೋದಿಲ್ಲ ಅಂತ ಹೇಳಿ ಅದಕ್ಕೊಂದು ಸೊಗಸಾದ ವ್ಯಾಖ್ಯಾನ, ಆ ಈಶಾವಾಸ್ಯಂ ಅನ್ನೋದಕ್ಕೆ ಸೊಗಸಾದ ವ್ಯಾಖ್ಯಾನವನ್ನು ಬರೆದುಕೊಟ್ಟಿರೋದನ್ನು. ಆಮೇಲಿಂದ ಇನ್ನು ನಾನು ಚುಟುಕಾಗಿ ಹೇಳ್ಕೊಂಡು ಹೋಗ್ತೇನೆ, ಯಾಕೆ ನನಗೆ ತುಂಬ ವಿಚಾರಗಳಿದೆ. ಆಮೇಲಿಂದ ಆ ಮುಂದೆ ಬಂದಾಗ ಅವರು ಮಹಾಭಾರತ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯಕ್ಕೆ ಅನೇಕ ಅನೇಕ ವ್ಯಾಖ್ಯಾನಗಳು ಬಂದುಬಿಟ್ಟಿದೆ. ಅದಕ್ಕೆಲ್ಲ ಸೇರಿಸಿ ಅದರಲ್ಲಿ ಅದ್ಭುತವಾದಂಥ ವ್ಯಾಖ್ಯಾನ, ಬಹುಶಃ ಅದು ಸಂಸ್ಕೃತ ಸಾಹಿತ್ಯದಲ್ಲೇ ಇತಿಹಾಸ ಗ್ರಂಥ ಅತ್ಯ ದೊಡ್ಡ ಗ್ರಂಥ. ಮಹಾಭಾರತ ಅಂದರೆ ಬಹಳ ಭಾರ ಇದೆ, ಅರ್ಥದಿಂದಲೂ ಭಾರ, ಎಲ್ಲದರಿಂದಲೂ ಭಾರ ಅದು. ಈ ಪುಸ್ತಕದ ವಿಶೇಷ ಅಂತ ಹೇಳಿದ್ರೆ ಗೋವಿಂದಾಚಾರ್ಯ ಸುಮಾರು 1500 ಪುಟಗಳ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ ಅದು ಅರ್ಥದಿಂದಲೂ ಭಾರ ಆಯಿತು, ಮತ್ತು ಅದರಲ್ಲಿ ಆ ಶ್ಲೋಕಗಳು ಕೂಡ ಅನೇಕ ಇದೆ, ಮತ್ತು ಮುಖ್ಯವಾಗಿ ಅದು ಗ್ರಂಥದ ವೆಯ್ಟ್ ಕೂಡ 4 kg, ತುಂಬ ಭಾರ. ಹೀಗೆ ಎಲ್ಲ ರೀತಿಯಿಂದ ಅನ್ವರ್ಥವಾಗಿ ಇರತಕ್ಕಂಥ ಮಹಾಭಾರತ ಗ್ರಂಥಕ್ಕೆ ಅವರು ತಾತ್ಪರ್ಯನ ಬರೆದಿದ್ದಾರೆ. ಆ ಕೆಲಸ ಮಾಡಬೇಕಂತೂ ನಾನು ಬಹಳ ಬಹಳ ಆನಂದಿಸಿದ್ದೇನೆ. ಯಾಕೆಂದರೆ ಅವರು ಬರಿತಾ ಇದ್ದರು, ಬರೆದೆಲ್ಲ ಕೊಟ್ಟರು, ಆಮೇಲೆ ಅದನ್ನು ಎಲ್ಲ ಮುಗಿದ ಮೇಲೆ ಕೆಲಸಲ್ಲ ಫೈನಲ್ ಸ್ಟೇಜಲ್ಲಿ ಆಗಬೇಕಾದ್ರೆ ಅವರು ಎಲ್ಲೋ ಇರ್ತಾ ಇದ್ದರು, ಉಡುಪಿಲಿ ಪಾವಂಜಲು ಉಡುಪಿಲಿ ಎಲ್ಲೋ ಇರ್ತಾ ಇದ್ದರು. ರಾತ್ರಿ ಕೆಲಸ, ರಾತ್ರಿ 10 ಗಂಟೆ ಮೇಲೆ ಫೋನ್ ಮಾಡೋರು ಅಂದರೆ 12 ಗಂಟೆ 1 ಗಂಟೆವರೆಗೂ ಕೂಡ ಕೆಲಸ. ಆಮೇಲೆ ಸರಿ ಮಲಗೋಣ ಅಂತ ಮಲಗ್ತಾರೆ, ತಿರುಗಾ 4 ಗಂಟೆಗೆ ತಿರುಗು ಫೋನ್, ತಿರುಗು 4 ಗಂಟೆಗೆ ಗೆದ್ದು ತಿರುಗು ಕೂಡ 4 ಗಂಟೆಯಿಂದ 7 ಗಂಟೆವರೆಗೂ ಕೆಲಸ. ಹೀಗೆ ರಾತ್ರಿ ಕೆಲಸ ಮಾಡಿ ಆ ಗ್ರಂಥ ಬಂದಿದೆ. ಅಷ್ಟು ಒಂದು ನಿದ್ದೆಗಟ್ಟು ಕೆಲಸ ಮಾಡಿರತಕ್ಕಂಥ ಅದು ಕೆಲಸ, ಇದು ಬನ್ನಂಜಯ ಗೋವಿಂದಾಚಾರ್ಯ ಕೆಲಸ. ಆಮೇಲಿಂದ ಅವರ ಭಾಗವತದ ಬಗ್ಗೆ, ಛಂದಸ್ಶಾಸ್ತ್ರದ ಬಗ್ಗೆ ಹೇಳಬೇಕು. ಸಾಮಾನ್ಯವಾಗಿ ಛಂದಸ್ಶಾಸ್ತ್ರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಾಡೋದು ಕಾವ್ಯಕ್ಕೆ ಸೀಮಿತ, ಕಾವ್ಯಕ್ಕೆ ಅಷ್ಟರಲ್ಲೇ, ಕಾವ್ಯಕ್ಕೆ ಅನೇಕ ಛಂದಸ್ಸನ್ನು ಬಳಸ್ಕೊಳ್ತಾರೆ ಮಾಡ್ತಾರೆ. ಆಮೇಲಿಂದ ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ವೇದಗಳಲ್ಲಿ ಬಳಸಿರ್ತಕ್ಕಂಥ ಕ್ರಮ ಇದ್ದೇ ಇದೆ. ಆದರೆ ಅದನ್ನು ಭಾಗವತಾದಿ ಪುರಾಣಗಳಲ್ಲೂ ಕೂಡ ವಿಶೇಷವಾಗಿ ಗಮನಿಸತಕ್ಕಂಥದ್ದು ಅದು ಆಚಾರ್ಯ ಗೋವಿಂದರು ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅವರು ಪಾಠ ಮಾಡಬೇಕಾದ್ರೆ ಒಂದು ಶ್ಲೋಕ, ಮುನಿರ್ವಿವಕ್ಷುರ್ ಭಗವದ್ಗುಣಾನಾಂ ಸಖಾಪಿತೆ ಭಾರತ ಮಹಾಕೃಷ್ಣ ಯಸ್ಮಿನ್ ಮಣಾಂ ಗ್ರಾಮಸುತಾನುವಾದೈಹಿ ಮತಿರ್ಗೃಹೀತಾನ್ ಹರೇ ಕಥಾಯಾಮ್ ಅಂತ ಒಂದು ಶ್ಲೋಕ. ಈ ಶ್ಲೋಕಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯವನ್ನು ಬರೆದಿದ್ದಾರೆ. ಇದನ್ನು ಆ ತಾತ್ಪರ್ಯ ಯಾಕೆ ಬರೆದರು
ಅನ್ನೋದನ್ನು ಇವರು ತಾತ್ಪರ್ಯಕ್ಕೆ ಅರ್ಥ ಹೇಳ್ತಾರೆ. ಪಾಠ ಮಾಡ್ಬೇಕಾದ್ರೆ ನಾನು ಅದು ಬೇಕಾದ್ರೆ ಕೇಳ್ಬೋದು ಅದನ್ನು. ಆ ಪಾಠ ಮಾಡುವಾಗ ಅವ್ರು ಹೇಳ್ತಾರೆ ತಾತ್ಪರ್ಯ ಯಾಕೆ ಬರೀಬೇಕಾಗಿತ್ತು ಅನ್ನೋದನ್ನು. ಇದನ್ನು ವೇದವ್ಯಾಸರು ಸೂಚಿಸಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಹೇಳುವಾಗ ವಿಧಾನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲಿ ಅದನ್ನು ಛಂದಸ್ಸನ್ನು ತೋರಿಸ್ತಾರೆ. ನೋಡಿ ಈ ಶ್ಲೋಕ ಹೀಗಾಗತ್ತೆ. ಎರಡೇ ಪಾದ ಹೇಳಬೇಕಾದ್ರೆ ಮುನಿರು ವಿವಕ್ಷುರು ಭಗವದ್ಗುಣಾನಾಂ ಸಖಾಪ್ಯತೆ ಭಾರತ ಮಹಾಕೃಷ್ಣ ಯಸ್ಮಿನ್ ಗೃಣಾಂ ಗ್ರಾಮ್ಯ ಸುಖಾನುವಾದೈಹಿ ಮತಿರ್ಗೃಹೀತ ನಹರೇಹ್ ಕಥಾಯಾಮ್ ಅಂತ. ಇದು ಅದು ಪರಮಾತ್ಮರ ಕಥೆಯಲ್ಲಿ ಅದು ಅಷ್ಟೊಂದು ಇದು ಭಾರತ ಕೊಡಲಿಲ್ಲ ಅನ್ನೋ ಅರ್ಥ ಬರುತ್ತೆ. ಅದು ಅಂಥ ಅದಕ್ಕೋಸ್ಕರ ಆಚಾರ್ಯ ತಾತ್ಪರ್ಯ ಬರೆದ್ರು ಅಂತ. ತಾತ್ಪರ್ಯ ಯಾಕೆ ಬರೆದು ಅನ್ನೋದನ್ನು ಗೋವಿಂದಾಚಾರ್ಯ ಅದನ್ನು ಸೊಗಸಾಗಿ ಹೇಳ್ತಾರೆ. ಅದನ್ನು ಛಂದಶಾಸ್ತ್ರವನ್ನು ಪ್ರಯೋಗ ಮಾಡಿ ಹೇಳ್ತಾರೆ. ಅದನ್ನು ಈ ನಡೆ ಸ್ವಲ್ಪ ಚೇಂಜ್ ಮಾಡಿ ನೋಡಿ. ಇದನ್ನು ಮುನಿರ್ವಿವಕ್ಷುಲ್ ಭಗವದ್ಗುಣಾನಾಂ ಸಖಾಪಿತೆ ಭಾರತ ಮಹಾಕೃಷ್ಣ ಯಸ್ಮಿನ್ ಗ್ರಾಮಸುಧಾನುವಾದೈ ಮತಿರ್ಗೃಹೀತಾ ನ ಹರೇಹ್ ಕಥಾಯಾಮ ಪದಚ್ಛೇದ ಮಾಡಿ ಅದನ್ನು ನ ಹರೇಹ್ ಕಥಾಯಾಮ ಅಂತ ಮಾಡಿ ಅಂತ ಹೇಳಿ ತೋರಿಸ್ತಾರೆ. ಹೀಗೆ ಛಂದಶಾಸ್ತ್ರದಲ್ಲಿ ಆಟ ಆಡತಕ್ಕಂಥದ್ದು. ಸಾಮಾನ್ಯವಾಗಿ ನಾವೇನು ಮಾಡಿ ಛಂದಶಾಸ್ತ್ರ ಅಂತ ಹೇಳಿದ್ರೆ ಕಾವ್ಯಗಳು ಮಾತ್ರ ಇಟ್ಕೊಳ್ತೀವಿ. ಪ್ರತಿಯೊಂದು ಮಹಾಭಾರತ ಮಹಾ ತಾತ್ಪರ್ಯನಾಗಲಿ ಅನೇಕ ಕಡೆ ಛಂದಶಾಸ್ತ್ರವನ್ನು ಅವರು ತೋರಿಸ್ಕೊಡ್ತಾರೆ. ಅದು ಬಹಳ ವಿಶೇಷ. ಆಮೇಲಿಂದ ಇನ್ನು ಇದು ಬ್ರಹ್ಮಸೂತ್ರ ಪ್ರಸ್ಥಾನಕ್ಕೆ ಬರಬೇಕು. ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು. ಆ ಭಾಷ್ಯವನ್ನು ಬರೆದ ಮೇಲೆ ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ತಮ್ಮ ಏಕೈಕ ಗೃಹಸ್ಥ ಶಿಷ್ಯರು ತುಂಬ ಇದ್ದರು ಇದ್ದಬೇಕಾದ್ರೂ ಕೂಡ ಗೃಹಸ್ಥಶಿಷ್ಯರಾಗಿದ್ದ ತಿರುಗ್ಮ ಪಂಡಿತರಿಗೆ ನೀನು ವ್ಯಾಖ್ಯಾನ ಮಾಡು ಅಂತ ಹೇಳಿ ಅದನ್ನು ತತ್ವಪ್ರದೀಪ ಅನ್ನತಕ್ಕಂಥ ಒಂದು ಗ್ರಂಥವನ್ನು ಅವರು ಬರೆಸಿದರು. ತತ್ವಪ್ರದೀಪ ಅನ್ನೋ ಗ್ರಂಥ ಬರೆಸಿದರು. ಬರೆದ ಮೇಲೆ ಅದು ಹಾಗೇ ಉಳಿತು, ಇವತ್ತಿನವರೆಗೂ ಅದು ಬರಲೇ ಇಲ್ಲ. ಆ ತತ್ವಪ್ರದೀಪ ವ್ಯಾಖ್ಯಕ್ಕೆ 700 ವರ್ಷಗಳಿಂದ ಬರೆದ ವ್ಯಾಖ್ಯಾನವನ್ನು ಈಗ ಆವಾಗ ತಿರುಗುವ ಪಂಡಿತರು ಬರೆದರು. ಇವಾಗ ಅದಕ್ಕೆ ತತ್ವಪ್ರದೀಪಕ್ಕೆ ತತ್ವಚಂದ್ರಿಕ ಎಂಬುದಾಗಿ ಗೋವಿಂದ ಪಂಡಿತರು ಅದನ್ನು ಬರೀತಾರೆ. ಬಹುಶಃ ಇದಿನ್ನೂ 16ನೇ ಭಾಗ ಆಗಿದೆ ಅಷ್ಟೇ. 16ನೇ ಭಾಗಕ್ಕೆ ಇವಾಗಲೇ 500 ಪತ್ರ ಆಗೋಗಿದೆ. 500 ಪತ್ರದಷ್ಟು ವಿಸ್ತಾರವಾದಂತಹ ಗ್ರಂಥ ಆಗಿದೆ ಈ ತತ್ವಪ್ರದೀಪ ಗ್ರಂಥ. ಇನ್ನೂ ಸಂಪೂರ್ಣ ಮುಗಿದ್ರೆ ಬಹುಶಃ ಮಾಧ್ಯಶಾಸ್ತ್ರದಲ್ಲೇ ಆಗಲಿ, ಯಾಕೆ ಇಡೀ ಭಾರತದ ವೇದದ ಇತಿಹಾಸದಲ್ಲೇ ಕೂಡ ಯಾರೂ ಕೂಡ ಅಷ್ಟು ವಿಸ್ತಾರವಾದ ಗ್ರಂಥ ಬರಲಿಕ್ಕಿಲ್ಲ. ಸುಮಾರು 2-3 ಸಾವಿರ ಪುಟಗಳಷ್ಟು ಗ್ರಂಥ ಇದಾಗುತ್ತೆ, ಅತಿ ದೊಡ್ಡ ಗ್ರಂಥ ಆಗುತ್ತೆ. ಅಂಥ ಗ್ರಂಥ ಅದಕ್ಕೆ ವ್ಯಾಖ್ಯಾನ ಬರೀತಿದ್ದಾರೆ ಆಚಾರ್ಯರು. ಅದನ್ನು ಆದಷ್ಟು ಬೇಗ ಇನ್ನೊಂದು ವರ್ಷದ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಗೋವಿಂದ ಆಚಾರ್ಯ ದಯವಿಟ್ಟು ಸಹಕರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಆಮೇಲೆ ಇಷ್ಟಾಗಿ ಹೀಗೆ ಅನೇಕದಲ್ಲಿ ಬರತಕ್ಕಂಥ ಅವರು ಇದು ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾತು ಹೇಳಿದೆ. ಇನ್ನು ನಾನು ಒಡನಾಡಿಗಳು ಇರಬೇಕಾದ್ರೆ ಜೊತೆ ಕೆಂಪುಟಲ್ಲಿ ಕೆಲಸ ಮಾಡಬೇಕಾದ್ರೆ ಅನೇಕ ಇದನ್ನೆಲ್ಲ ಮಾಡ್ತಾಯಿದ್ದೆ. ಮಾಡ್ತಾ ಇರ್ಬೇಕಾದ್ರೆ ಕೆಲಸ ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ನಾನು ಅವರು ವಿದ್ಯಾಭ್ಯಾಸದಲ್ಲಿ ಉಪನ್ಯಾಸ ಮಾಡ್ತಾಯಿದ್ರು. ಉಪನ್ಯಾಸ ಮಾಡ್ತಾ ಇರಬೇಕಾದ್ರೆ ಆಚಾರ್ಯರು ಸರಿ ರಾತ್ರಿ ಕೆಲಸ ಆಯಿತು, 8 ಗಂಟೆಗೆ ಇದು ವಿದ್ಯಾಪೀಠದ ಕಂಪ್ಯೂಟರ್ ರೂಮ್ ಬಂದರು. ಆವತ್ತು ದ್ವಾದಶಿ. ಸರಿ ನಾನು ಹೋಗಿದ್ದೆ 10 ನಿಮಿಷ ಕೆಲಸ ಅಂತ, ಮನೆಗೆ ಬೇಗ ಪಳಾರಕ್ಕೆ ಬರ್ತೀನಿ ಅಂತ ಹೋದೆ. ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೆ 10 ನಿಮಿಷ ಕೆಲಸ ಆಚಾರ್ಯರು ಮುಗಿಸ್ಬಿಡ್ತಾರೆ ಅಂತ ಕೂತ್ಕೊಂಡೆ. 1 ಗಂಟೆ ಆಯಿತು, ಕೆಲಸ ಮುಗಿದಿಲ್ಲ. 2 ಗಂಟೆ ಆಯಿತು, ಕೆಲಸ ಮುಗಿಲ್ಲ. ನನಗೆ ಹಸಿವೆ, ಯಾಕಪ್ಪ ಈಗ ಮಾಡ್ತೀನಿ, ಮನಸ್ಸು ಬೈಕೊಳ್ತಾ ಇದ್ದೀನಿ ಗೋವಿಂದಾಚಾರ್ಯನ ಮನಸ್ಸಿನಲ್ಲಿ, ಯಾಕೆ ಹಿಂಗೆ ಮುಗಿಸ್ತಾ ಇದ್ದಾರೆ ಅಂತ. ಆಚಾರ್ಯರೇ ನಿಮಗೆ ಸ್ವಲ್ಪ ಆಹಾರ ತಗೊಳ್ಳಿ. ಅಯ್ಯೋ ನನಗೆ ಹಸಿವೆ ತುಂಬ ಹೋಗ್ತಾ ಇದೆ, ನನಗೆ ಹೊಟ್ಟೆ ಅರ್ಥ ಇದು ಉಳಿದು ಹೊಸ ಅರ್ಥ ಹೊಳಿತಾ ಇದೆ ಅಂತ ಹೊಟ್ಟೆ ತುಂಬ ಹೋಗ್ತಾ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ನನಗೆ ಆಚಾರ್ಯರೇ ಸುಮ್ಮನೆ ಇಲ್ಲ, ನನಗಂತೂ ತುಂಬ ಬೈಕೊಂಡೆ ನಾನು ಅವತ್ತು. ನಡೆದು ನೋಡಿ ಆಚಾರ್ಯ ಒಂಥರ ಕಾಫಿ ಕುಡೀರಿ. ಇಲ್ಲ ಬೇಡ ನನಗೆ ಹಸಿವೆನೇ ಇಲ್ಲ ಅಂತ ಇದ್ದಾರೆ. ನನಗೆ ಬಹಳ ಹಸಿವೆ ಪಟ್ಕೊಂಡಿದ್ದು, ಭಾಳ ಬೈಕೊಂಡಿದ್ದೀನಿ ಗೋವಿಂದ ಆಚಾರ್ಯ. ಅವತ್ತು ನಾನು ಕಡೆಗೆ 12 ಗಂಟೆ ಬಿದ್ದುಕೊಟ್ರು ಮಹಾತ್ಮ. 12 ಗಂಟೆ ಬಿಟ್ಕೊಟ್ಟ ಮೇಲೆ ಸರಿ ನಾನು ಹೋದೆ ಮನೆಗೆ. ಎದ್ದಾ ತಿಂದು ಮಲ್ಕೊಂಡೆ. ಬೆಳಗ್ಗೆ ನಾನು ಗಾಯತ್ರಿ ನಿಲಯದಲ್ಲಿ ಕವಿತಾ ಅವರಿದ್ದರು, ಅವ್ರ ಮಗಳು, ಅವ್ರ ಮನೆಗೆ ಹೋದೆ. ಅವ್ರು ಕೇಳಿದ್ರು, ಏನು ಬದಲಿ ಆಚಾರ್ಯ, ನೆನೆ ಬಹಳ ರಾತ್ರಿ ಭಾರಿ ತುಂಬ ಜೋರಂತೆ ನಿಮ್ಮ ಮನೇಲಿ ಅಂತ. ಎಂತ ಕೇಳಿದೆ? ಓ ಹೌದು, ತುಂಬ ಜೋರು, ರಾತ್ರಿ 12 ಗಂಟೆ ಒಳ್ಳೆ ಫಳಾರ ಆಯ್ತು ನಮ್ಮ ಮನೇಲಿ. ಹಾಗೆ ಅಂದೆ. ಹೌದಾ? ಮತ್ತು ನಮ್ಮ ಅಪ್ಪ ಹೇಳಿದ್ರು ನಾನು ಕೂಡ ನನಗೆ ಹೊಟ್ಟೆ ತುಂಬಿದೆ ಅಂದರು. ಹೌದಾ? ನಮ್ಮಲ್ಲಿ ಏನೂ ತಿಂದಿಲ್ಲ ಆಚಾರ ಅಂದೆ ನಾನು. ನಮ್ಮಲ್ಲಿ ಏನೂ ತಿಂದಿಲ್ಲ, ಆದರೂ ಕೂಡ ಹೊಟ್ಟೆ ತುಂಬ ಹೋಗಿದೆ. ಅಂದರೆ ಉಪವಾಸ ಇದ್ದು ಆಚಾರು ಈ ಕೆಲಸ ಮಾಡೋದ್ರಲ್ಲಿ ಅವರಿಗೆ ಅಷ್ಟು ಆಸಕ್ತಿ. ಅಂದರೆ ಕೆಲವರು ಹಿಂಗೆ ಹೇಳ್ತಿರ್ತಾರೆ, ಏನೋ ಹೊಟ್ಟೆ ತುಂಬ ಹೋಯ್ತಪ್ಪ ಅಂತ ಹೇಳ್ತಿರ್ತಾರೆ. ಹಾಗಲ್ಲ, ವಾಸ್ತವಿಕವಾಗಿ ಅವರು ಮೈಮರೆತು ಅದನ್ನು ಹೇಳ್ತಾರೆ. ಮತ್ತು ಈ ಆಚಾರದು ಇಷ್ಟು ವೇದಾಂತದಲ್ಲಿ ಕೆಲವು ರಸಿಕತೆ ತುಂಬ ಖುಷಿ ಕೊಡ್ತಿತ್ತು ನನಗೆ. ಈಗ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬೇಕಾದ್ರೆ ಮೊದಲು ಒಂದು ಕೆಲಸ ನಡೀತಿತ್ತು. ನಾನು ಯಾವತ್ತೂ ಕೂಡ ಆಚಾರ್ಯ ಸ್ವಲ್ಪ ಅಕ್ಷರ ದಪ್ಪ ಇರಬೇಕು ಅಂತ, ನಾನು ಫ್ಯಾಟ್ ಆಗಿರಬೇಕು ಅಂತ ನಾನು ಯಾವತ್ತು.
ಆಚಾರ್ಯರು ಇಲ್ಲ ಬದ್ರಿ ಆಚಾರ್ಯ ಬೇಡ ತೆಳುವು ಇರಲಿ ಹಾಗೆ ಅಂತ, ಇಲ್ಲ ಆಚಾರ್ಯ ನಾನು ತುಂಬ ವಾದ ನೀ ಫ್ಯಾಟೇ ಆಗಬೇಕು ಆಚಾರ್ಯ ಅಂತ. ಕಡೆಗೆ ಹೇಳೋವ್ರಿಗೆ ಹೇಳಿದ್ರು, ಕಡೆಗೆ ಹೇಳಿದ್ರು, ಬದ್ರಿ ಆಚಾರ್ಯ ನಿಮ್ಗೆ ಗೊತ್ತಿಲ್ಲ ದಪ್ಪ ಹುಡುಗಿ ದಪ್ಪ ಅಕ್ಷರ ಚೆನ್ನಾಗಿರೋದಿಲ್ಲ. ಪುಣ್ಯಕ್ಕೆ ನಂಗೆ ಈ ಅನುಭವ ಬಂದಿಲ್ಲ. ಹೀಗೆ ಹೀಗೆ ಹೇಳಿದ್ರು. ಹೀಗೆ ಆ ರಸಿಕತೆಯನ್ನಾಯಿತು. ಮತ್ತೆ ಇನ್ನೊಬ್ಬ ಸಾಮಾನ್ಯವಾಗಿ ಎಲ್ಲರೂ ಗೋವಿಂದಾಚಾರ್ಯನ ಅವರು ಎರಡೇ ಕಿವಿ ಇದ್ದರೂ ಪಾಠ ಹೇಳಿದ್ರು ಕೇಳಿದ್ದಾರೆ. ಆದರೆ ಅವರೇ ಒಬ್ಬರೇ ಇನ್ನೊಬ್ಬರ ಪಂಡಿತರನ್ನು ಒಂದು ಉಪನ್ಯಾಸವನ್ನಾಗಲಿ ಅದನ್ನು ಕೇಳಿದ್ದು ಯಾರು ಬಹುಶಃ ನೋಡಿರಲಿಕ್ಕಿಲ್ಲ, ನಾನು ಮಾತ್ರ ನೋಡಿರೋದು ಅದನ್ನು. ಸುಮ್ಮನೆ ಉಡುಪಿಯಲ್ಲಿ ಹಿಂದೆ ಒಂದು ಸಲ 77ನೇ ಇಸ್ವಿಯಲ್ಲಿ ಪಂಡಿತನಾಥಾಚಾರ್ಯ ಗಲಗಲಿ ಅವರು ಉಡುಪಿಗೆ ಬಂದಾಗ ಇವರು ಅವರು ಬಹಳ ಆತ್ಮೀಯ ಸ್ನೇಹಿತರು, ಪೇಲಾರ್ ಮಠದಲ್ಲಿ ಇದ್ದರು, ಇವರು ಅವ್ರ ಕೈ ಹಿಡ್ಕೊಂಡು ಹೊರಟರು ಬನ್ನಿ ಇಲ್ಲೇ ಬೇಡ ಅಂತ. ಪಕ್ಕದಲ್ಲಿ ಹದಿಮಾರು ಮಠಕ್ಕೆ ಹೋದರು. ಹಾಗೂ ನಾನು ನನ್ನ ಮಿತ್ರ ವಿ ಯಾವುದು ಎಸ್ ವಿ ದೇಶಪಾಂಡೆ ಅಂತ, ಓಹೋ ಹೋಗೋಣಪ್ಪ ಇಬ್ಬರು ಜ್ಞಾನಿಗಳು ಸೇರ್ತಾ ಇದ್ದಾರೆ ಏನೋ ಇರುತ್ತೆ ವ್ಯವಸ್ಥೆ ಅಂತ ಹೋದ್ವಿ. ಹೋದರೆ ಇವರು ಹದಿಮಾರು ಮಠದ ಆ ದೇವಸ್ಥಾನದ ಮುಂದೆ ಕೂಡಿಸ್ಕೊಂಡು ಏಕಾಂತ ಯಾರೂ ಇಲ್ಲ ಅಂತಹ ಟೈಮಲ್ಲಿ ಹೋಗಿ ಅವರು ಇರಿ ಅವರ ಕೈಲಿ ಗಂಗಾಲವರು ಹೇಳಿಸಿ ಅತ್ಯಂತ ಸಂತೋಷಪಟ್ಟರು. ಹೀಗೆ ಆಚಾರ್ಯರ ಬಗ್ಗೆ ನಾನು ಕಂಡದ್ದು. ಮತ್ತು ಈ ಆಚಾರ್ಯರು ಯಾರೊಬ್ಬರು ಭಕಾರ 28 32 ಅವನು ಕೇಳಿದ್ರು, ಅಲ್ಲ ಅದು ಅದು 32 ಅಂತ ಹೇಳಿದ್ರು ಅಷ್ಟೇ ಇಲ್ಲ, ಅದಕ್ಕೆ ಆಚಾರ್ಯರು 128 ಅರ್ಥಗಳನ್ನು ಭಕಾರಕ್ಕೆ ಬರೆದರು. ಅದು ಅದು ಗೋವಿಂದ ಆಚಾರ್ಯರು, ಅದನ್ನು ಕಂಡಿದ್ದೀನಿ ನಾನು. ಮತ್ತು ಆಚಾರ್ಯರು ಸುಂದರವಾದ ಅಕ್ಷರಗಳನ್ನು ಕರೆದಿ ಚೆನ್ನಾಗಿ ಬರೀತಿದ್ರು, ಅದನ್ನು ನೋಡಿ ಬಹಳ ಸಂತೋಷಪಟ್ಟಂತ ನಾನು. ಅದಕ್ಕಿಂತಲೂ ಕೂಡ ಒಂದು ಕೈಯಲ್ಲಿ ಪತ್ರ ಇನ್ನೊಂದು ಕೈಯಲ್ಲಿ ಎಡಗೈಲಿ ಹಿಡ್ಕೊಂಡು ಬರೀತಿದ್ರು, ಅದು ನೋಡಿ ಬಹಳ ಆಶ್ಚರ್ಯ ಬಂತು ನನ್ನ ಕಣ್ಣು. ಆಮೇಲಿಂದ ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ವಯಸ್ಸಾದಮೇಲೆ ಅಕ್ಷರ ಸ್ವಲ್ಪ ಇದು ವಯಸ್ಸಿನ ಪ್ರಭಾವದಿಂದ ಸ್ವಲ್ಪ ದೊಡ್ಡದಾಗ್ತಾ ಬಂತು. ಅದು ನೋಡಿ ನನಗೆ ಕಣ್ಣು ತುಂಬ ದುಃಖ ಆಯಿತು ನನಗೆ, ಯಾಕಂದರೆ ಸುಂದರವಾದ ಅಕ್ಷರನ ಕಂಡು ಹಿಂಗಾಯ್ತಲ್ಲ ಅಂತ. ಆದ್ರೂ ಕೂಡ ಮುಂದೆ ಆಚಾರ್ಯರ 100ರ ಸಂಭ್ರಮ ನೋಡೋಣ, ಅದಕ್ಕೆ ನಾನು ಕಣ್ಣು ಉತ್ಸುಕವಾಗಿದೆ ಅಂತ ಹೇಳ್ತೇನೆ. ಇಷ್ಟಾಗಿ ಆಚಾರ್ಯರನ್ನ ನಾವು ಕಂಡಿದ್ದೀವಿ ಅಂದರೆ ಕಂಡಿದ್ದೀವಿ, ಹೌದು ಕಂಡಿದ್ದೀರಾ? ಖಂಡಿತ ಕಂಡಿಲ್ಲ. ಯಾಕೆ? ಮೇರು ಪರ್ವತ ಇದೆ, ಮೇರು ಪರ್ವತವನ್ನು ಕಂಡಿದ್ದೀರ ಜ್ಞಾನಿಗಳು ಕೇಳಿದ್ರೆ ಓಹೋ ಕಂಡಿದ್ದೀವಿ. ಕಂಡಿದ್ದೀರಾ ಸ್ವಾಮಿ ಮೇರು ಪರ್ವತವನ್ನು? ಖಂಡಿತ ಕಂಡಿಲ್ಲ ಅಂತಾರೆ. ಹಾಗೆ ಆಚಾರ್ಯರು ಕೂಡ ಅದು ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತ ಅಂತ ಆ ವ್ಯಕ್ತಿತ್ವದ ಆಚಾರ್ಯರು. ಇಲ್ಲಿಗೆ 11 ನಿಮಿಷ ಮುಗೀತು, ಈಗ 2 ನಿಮಿಷ ಇದೆ ಮುಗಿಸ್ತೇನೆ. ಇಷ್ಟು ಆಚಾರ ಬಗ್ಗೆ ಆದಮೇಲೆ ನಾವು ಇನ್ನೊಂದು ಗಮನಿಸಬೇಕಾದಂಥ ಸಂಗತಿ ಅತ್ಯಂತ ಹೇಳಿದಾದ್ದು, ಆಚಾರ್ಯರು ತಿನ್ನಿಸ ಬರಲಿಕ್ಕೆ ಕಾರಣ ಅವರ ಕುಟುಂಬದವ್ರನ್ನ ನಾವು ಯಾವತ್ತಿಗೂ ಸ್ಮರಿಸಲೇಬೇಕು. ಈ ಜಗತ್ತಿಗೆ ಕೊಟ್ಟಂತಹ ಆ ಪಡಗೂರು ನಾರಾಯಣಾಚಾರ್ಯರು, ಸತ್ಯಭಾಮ ಅವರು, ಹಾಗೆ ಅವರ ಅಣ್ಣಂದರು, ಮತ್ತು ಅವರ ಧರ್ಮಪತ್ನಿ. ಆಚಾರ್ಯರು ಇಲ್ಲದೇ ಇರಬೇಕಾದ್ರೆ ಆ ಮನೆಯನ್ನು ಸಂಭಾಲಿಸಿ ಅನೇಕ ರಸಕ್ಷಣಗಳಲ್ಲಿ ಅವ್ರನ್ನ ಅನೇಕ ಕಾಲ ಮಿಸ್ ಮಾಡಿಕೊಂಡಂತಹ ಮಿಸಸ್ ಅಹಲ್ಯ ಬಂಡಂಜಿ ಗೋವಿಂದಾಚಾರ್ಯ ಅವರನ್ನು ನಾವತ್ತು ಕೂಡ ಸ್ಮರಿಸಬೇಕು. ಇದಕ್ಕಿಂತ ಕೂಡ ಹೆಚ್ಚಾಗಿ ಅವರಿಬ್ಬರು ತೊಂದರೆ ಇಲ್ಲ, ಇದಕ್ಕನ್ನು ಹೆಚ್ಚಾಗಿ ಅವರ ಕುಟುಂಬದ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಅವ್ರನ್ನ ಸ್ಮರಿಸ್ಬೇಕು. ಯಾಕೆಂದರೆ ಆಚಾರ ಸಾಮಾನ್ಯ ಹೆಚ್ಚಿಗೆ ಬೇರೆ ಕಡೆನೇ ಕಳೀತಿರ್ತಾರೆ, ಮನೇಲಿ ಇರೋದೇ ಇಲ್ಲ. ಮನೇಲಿ ಹೋದರೂ ಕೂಡ ಪಾಪ ಕವಿತಾ ಅವ್ರ ಮನೆಗೆ ಹೋದರೆ ಅವರೆಲ್ಲ ಮೂಲೆಯಲ್ಲಿ ಇರ್ತಾರೆ, ಎಲ್ಲ ಬೇರೆಯವರೆಲ್ಲ ಕೂತಿರ್ತಾರೆ. ಅವ್ರಿಗೆ ಅಪ್ಪ ಹತ್ರ ಅಂತ ಮಾತಾಡಲಿಕ್ಕಿಲ್ಲ, ತಾತ ಅಂತ ಬಂದರೂ ತಾತನ ಅದನ್ನು ಮುದ್ದು ಮಾಡಿಸ್ಕೊಳ್ಳಿಕ್ಕಿಲ್ಲ. ಈ ಪರಿಸ್ಥಿತಿಯಲ್ಲಿ ಅವರಿದ್ದರು. ಹೀಗಾಗಿ ಅವರ ಒಂದು ಕೊಡುಗೆ ಬಹಳ ಇದೆ. ಅವರ ತಂದೆ ತಾಯಿ ಪಡುವನ್ ನಾರಾಯಣಾಚಾರ್ಯ ಏನು ಕೊಟ್ಟರು ಈ ಗೋವಿಂದಾಚಾರ್ಯನ, ಅದು ಅವ್ರಿಗೆ ಅನಿವಾರ್ಯ. ಆದರೆ ಆ ಮಕ್ಕಳು ಸಮಾಜಕ್ಕೇನು ತಂದೆಯನ್ನು ಬಿಟ್ಟುಕೊಟ್ಟರು, ಇದು ಅವರ ಔದಾರ್ಯ. ಹೀಗೆ ಗೋವಿಂದಾಚಾರ್ಯರು ನಮ್ಮ ಕಡೆ ಒಂದು ವೃಷೋತ್ಸರ್ಗ ಅಂತ ಮಾಡ್ತಾರೆ, ಹಸುನ ಬಿಟ್ಬಿಡೋದು ಅಂತ, ಇದನ್ನು ಎತ್ತಿನ ಬಿಟ್ಬಿಡೋದು ಅಂತ. ಇದು ಎತ್ತಲ್ಲ, ಗೋವಿಂದಾಚಾರ್ಯ ಅಂಬತಕ್ಕಂಥ ಒಂದು ಹಸು, ಕೆಚ್ಚಲು ತುಂಬ ಹಾಲು ತುಂಬದಿರ್ಕಂಥ ಒಂದು ಹಸು. ಈ ಹಸು ಏನಪ್ಪ ಅಂತ ಹೇಳಿದ್ರೆ ಕೇವಲ ತನ್ನ ಕರುಗಳಿಗೆ ಮಾತ್ರ ಕೊಡಲಿಲ್ಲ, ಇಲ್ಲಿ ತಮ್ಮ ಮಕ್ಕಳು ಕರುಗಳು ಕೂಡ ಒಳ್ಳೆಯದೆ ಪಾಪ, ಬೇರೆಯವ್ರು ತಿನ್ನಿಂದ ಅದು ಕೂಡ ಸಾಕಷ್ಟು ತಿಂದು ಬೇರೆಯವ್ರು ಕೂಡ ಅವಕಾಶ ಮಾಡಿಕೊಟ್ಟಿದೆ. ಇಂತಹ ಈ ಗೋವಿಂದಾಚಾರ್ಯ ಹಸು ಸಮಾಜಕ್ಕೆ ಬೇಕಾದಷ್ಟು ಜ್ಞಾನಸೂಧೆಯನ್ನು ಕೊಡ್ತಾರೆ, ಅದರಲ್ಲೂ ಕೂಡ ನಮ್ಮ ನಮ್ಮ ಪಾತ್ರ ಇದ್ದಷ್ಟು ನಾವು ಸೆಳೋಣ ಅಂತ ಹೇಳಿ ಮುಗಿಸ್ತೀವಿ. ಬನ್ನಿಂಜಿಯವರ ಸಂಸ್ಕೃತ ವಿದ್ವತ್ತೆಯನ್ನು, ಕರ್ತವ್ಯ ಶ್ರದ್ಧೆಯನ್ನು, ರಸಿಕತೆಯನ್ನು ಚೆನ್ನಾಗಿ ಪ್ರತಿಪಾದಿಸಿದ ಕಡ್ಡಿ ಬದ್ರಿನಾಥ ಆಚಾರ್ಯರಿಗೆ ಹಾರ್ದಿಕ ಕೃತಜ್ಞತೆಗಳು. ಅವರಿಗೆ ಮಲ್ಲೇಪುರ ವೆಂಕಟೇಶ್ವರವರು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ತಾ
ಬನ್ನಿಂಜವರು ಹೇಳಿದರು ಮೈಕ್ ಒಂದು ಸುಂದರ ಕನ್ಯೆ ಇದ್ದ ಹಾಗೆ ಅವಳು ಎದುರು ನಿಂತುಕೊಳ್ಳೆ ಮಾತ್ರ ಅವಳು ಕೂಡ ಇಲ್ಲ ನೀವು ಬರಲೇಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಕರೆದು ಅಂತಹ ಒಂದು ಸದವಕಾಶವನ್ನು ಕೊಟ್ಟಿರುವಂತಹ ಕಾಲಖಂಡದಲ್ಲಿ ಅನೇಕ ಮಹನೀಯರನ್ನು ನೋಡುವ ಅವಕಾಶ ಬಂತು. ಹಾಗೆಯೇ ಆಚಾರ್ಯರ ಸಂಪರ್ಕ ಭೇಟಿ ಒದಗಿತ್ತು. ಅದರ ಬಗ್ಗೆ ಒಂದು ಎರಡು ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಅಷ್ಟೇ. ಮೊದಲನೇದು 84ರಲ್ಲಿ ಮಂಗಳೂರಿಗೆ ಬಂದೆ. ಬಂದ ಒಂದು ಎರಡು ತಿಂಗಳಲ್ಲಿಯೇ ಇಲ್ಲಿ ಬನ್ನಂಜಯ ಗೋವಿಂದಾಚಾರ್ಯ ಅಂತ ಒಬ್ಬರಿದ್ದಾರೆ, ಪ್ರಕಾಂಡ ಪಂಡಿತರು. ಅವರು ಸಂಸ್ಕೃತದ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಯಾವ ಸಂದೇಹ ಇದ್ದರೂ ಮೊದಲು ಅವರನ್ನು ನೀವು ನೋಡ್ತಕ್ಕದ್ದು ಅನ್ನತಕ್ಕಂತಹ ವಾರ್ತೆ ನಾನು ತಲುಪಿತ್ತು. ಆದರೆ ಅವರನ್ನು ಭೇಟಿಯಾಗುವ ಸಂದರ್ಭ ಬಂದಿರಲಿಲ್ಲ. ಸುಮಾರು 1 ವರ್ಷವಾದ ನಂತರವೋ ಏನೋ ಆ ಸಂದರ್ಭ ಬಂತು. ಧ್ವನ್ಯಾಲೋಕದಲ್ಲಿ ನಡೀತಾ ಇದ್ದಂತಹ ವಿಚಾರ ಸಂಕೀರ್ಣಗಳಲ್ಲಿ ಭಕ್ತಿ ಸಾಹಿತ್ಯದ ಬಗ್ಗೆ ಒಂದು ಪ್ರಬಂಧವನ್ನು ನೀನು ಬರೀ ಅಂತ CDN ಅವರು ನನಗೆ ಹೇಳಿದರು. ಸರಿ ಎನ್ನಿ, ಇನ್ನೊಂದು ಸೇರಿಸಿದ್ರು ಅವರು. ಆದರೆ ಸಾಮಾನ್ಯವಾಗಿ ಭಕ್ತಿಯ ಬಗ್ಗೆ ಚಳವಳಿಯ ರೂಪದಲ್ಲಿ ಕಂಡು ಅದರ ಬಗ್ಗೆ ವಿವರಣೆ ಕೊಡುವಂತಹ ಲೇಖನಗಳೇ ಸಾಕಷ್ಟು ಬರುತ್ತವೆ. ಬೇರೆ ಏನಾದರೂ ಹೊಸ ರೀತಿಯಲ್ಲಿ ಭಕ್ತಿ ಸಾಹಿತ್ಯವನ್ನು ವ್ಯಾಖ್ಯಾನಿಸಲಿಕ್ಕಾಗುತ್ತಾ ನೋಡು ಅಂತ ತಕ್ಷಣ ನನಗೆ ನೆನಪಿಗೆ ಬಂದದ್ದು, ಬಾಲ್ಯದಲ್ಲಿ ತುಂಬ ಸಲ ಕೇಳಿದ್ದು ಮತ್ತು ಆನಂದಿಸಿದ್ದು, ಸುಮ್ಮನೆ ಓದಿಯೇ ಆನಂದಿಸಿತ್ತು, ಶ್ಯಾಮಲಾ ದಂಡಕ. ಅದು ಶಂಕರಾಚಾರ್ಯರದ್ದು ಅಂತ ನಾವು ನಂಬಿದ್ದು. ಅನಂತರ ಕೃಷ್ಣಮಾಚಾರ್ಯ ಅನ್ನೋ ವಿದ್ವಾಂಸರವರು ಇಲ್ಲ, 11-12ನೇ ಶತಮಾನದಲ್ಲಿ ತ್ರಿಪುರಾಂತಕ ಅನ್ನೋ ಒಬ್ಬ ಕವಿ ರಚಿಸಿದ್ದು ಅಂತ ಇರಲಿ, ಯಾರು ರಚಿಸಿದ್ರೂ ಚಿಂತೆ ಇಲ್ಲ, ಅದ್ಭುತವಾದ ಒಂದು ಕಾವ್ಯ ಅದು, ಸ್ತೋತ್ರ ರೂಪದಲ್ಲಿರುವ ಕಾವ್ಯ, ಅದರ ಬಗ್ಗೆ ಬರೀತೀನಿ ಸಾರ್ ಅಂದೆ. ಅವರು ಗೊತ್ತಿರಲಿಲ್ಲ ಅದು ಏನು ಅಂತ. ಆಯಿತು, ಏನಾದ್ರೂ ಹೊಸದು ಮಾಡೋ ಅಂದರು. ಸರಿ, ಅನಂತರ ಒಂದು ವಾರ ಮನೆಯಲ್ಲಿ ಕುಳಿತು ಶ್ಯಾಮಲಾ ದಂಡಕ್ಕೆ ಒಂದು ಓದಲಿಕ್ಕೆ ಪ್ರಯತ್ನಪಟ್ಟೆ, ಬಾಯಿಗೆ ಬರ್ತಿತ್ತು. ಆದರೆ ಓದಲಿಕ್ಕೆ ಹೊರಟಾಗ ಒಂದು ಪ್ರಬಂಧವನ್ನು ಬರೀಬೇಕು ಅಂತ ಹೆಚ್ಚಿನ ವಾಕ್ಯಗಳು ಯಾವುದೂ ನನಗೆ ಅರ್ಥವಾಗ್ತಾ ಇರಲಿಲ್ಲ, ಪದಗಳಂತೂ ಅರ್ಥವೇ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಸ್ಥೂಲವಾದ ಅರ್ಥ ದೊರಕಿದ್ರೂ ಕೂಡ ಒಂದು ಪ್ರಬಂಧ ಬರೆಯಲಿಕ್ಕಾಗುವಷ್ಟು ಅರ್ಥವಾಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ 2 ದಿವಸ ಹೆಣಗಿ ಹೇಗಾದರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅನೇಕ ಸಂಸ್ಕೃತ ಕನ್ನಡ ಸಂಸ್ಕೃತ ಇಂಗ್ಲೀಷ್ ಆಪ್ಟೆಯವರ ಡಿಕ್ಷನರಿಗಳನ್ನು ನೋಡ್ತಾ ಏನೂ ಪ್ರಯೋಜನವಾಗಲಿಲ್ಲ ಅನ್ನಿಸಿದಾಗ ತಕ್ಷಣ ನೆನಪಿಗೆ ಬಂತು ನನ್ನ ಸ್ನೇಹಿತರು ಹೇಳ್ತಾ ಇದ್ದದ್ದು ಆಚಾರ್ಯರನ್ನು ನೋಡಬಹುದು ಅಂತ, ಹೆದರಿಕೆ ನನಗೆ. ಸೊ ವೀಣಾ ಆಗ ಅದೃಷ್ಟವಶಾತ್ ಮಂಗಳಗಂಗೋತ್ರಿಯಲ್ಲೇ ಇದ್ಲು. ಸೊ ಅವರನ್ನು ಕರೆದು ಯಾವುದಾದ್ರು ಒಂದು 1/2 ಗಂಟೆ ಕಾಲು ಗಂಟೆ ಅವ್ರ ಜೊತೆಯಲ್ಲಿ ನಂಗೆ ಇರೋಕ್ಕಾಗುತ್ತಾ ಕೇಳಿ ನೋಡಿ ಅಂದೆ. ನೀವು ಸುಮ್ಮನೆ ಬನ್ನಿ ಸರ್ ನೀವು ಅಂದು. ಇಲ್ಲ ಇಲ್ಲ, ನೀನು ಒಂದು ಇಂಥ ಸಂದರ್ಭ ಅಂತಲೇ ತಿಳ್ಕೊಂಡು ಬಾ, ಆಗ ಬರ್ತೀನಿ ಅಂದೆ. ಹಾಗೇ 2 ದಿವಸ ಕಳೆದ ನಂತರ ಇವತ್ತು ಬರಬಹುದು ನೀವು ಇಷ್ಟೊತ್ತಿಗೆ ಅಂದರು. ಸರಿ, ನಾನು ಹೋದೆ. ಏನು ನಿನ್ನ ಸಮಸ್ಯೆ ಅಂದರು ಮೊದಲು. ನಾನು ಹೇಳಿದೆ ಇಲ್ಲಿ ಅನೇಕ ವಾಕ್ಯಗಳು ಅರ್ಥವಾಗುತ್ತವೆ ಅರ್ಥವಾಗುವಲ್ಲ. ಉದಾಹರಣೆಗಾಗಿ ನಾನು ಮೊದಲು ಹೇಳಿದ್ದು ಇದು ಒಂದು ವಾಕ್ಯ ತುಂಬ ನನ್ನನ್ನು ಕಾಡ್ತಾ ಇದ್ದದ್ದು. ದೇವಿಯನ್ನು ಸ್ತುತಿಸ್ತಾ ಆಚಾರ್ಯರು ಅಥವಾ ಕವಿಗಳು ಹೀಗೆ ಹೇಳ್ತಾರೆ, ದಿವ್ಯ ಹಾಲಾಮದೋದ್ವೇಲ ಹೇಲಾಲ ಸಚ್ಚಕ್ಷುರಾಂದೋಲ ಕರ್ಣೈಕ ನೀಲೋತ್ಫಲೇ ಪೂರಿತಾಶೇಷ ಲೋಕಾಭಿವಾಂಛಾಫಲೇ ಶ್ರೀಫಲೇ ಅಂತ. ಇಂತಹ ಸಂಸ್ಕೃತ ಗದ್ಯವನ್ನು ಕೇವಲ ಆಚಾರ್ಯರು ಅಥವಾ ಆಚಾರ್ಯ ಸ್ವರೂಪ ಕವಿಗಳು ಬರೆಯಬಹುದೇವನ, ಬೇರೆಯವರು ಬರೀಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಅರ್ಥವಾಗಬೇಕು. ಇಲ್ಲಿ ನನಗೆ ಪದಗಳ ಅರ್ಥವಾಗಿದ್ದು ಅಂದರೆ ಏನು ಅಂತಂದರೆ ಸೋಮರಸ ಅಥವಾ ಅಂತಹ ಪಾನವನ್ನು ಕುಡಿದು ಮತ್ತಳಾಗಿರುವ ದೇವಿಯ ಕಣ್ಣುಗಳು ಡೋಲಾಯಮಾನವಾಗಿದ್ದು ಆ ಕಾಂತಿ, ಕಣ್ಣುಗಳ ಕಾಂತಿ ದೇವಿಯ ಕರ್ಣದಲ್ಲಿದ್ದಂತಹ ನೀಲೋತ್ಪಲದ ಕಾಂತಿಯನ್ನು ಕೂಡ ಮುಸುಕುವ ಹಾಗೆ ಮಾಡಿತ್ತು, ಅದಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿತ್ತು ಅಂತ. ಏನಿದು ದೇವಿ ವಾಗ್ದೇವಿ ಅವಳು ಮತ್ತಿನಲ್ಲಿರುವಂತೆ ಅಂತ, ಈ ಅರ್ಥ ಸರಿಯೇ? ಅವರಿಗೂ ಮತ್ತು ಬರುತ್ತೆ ಅಥವಾ ಹಾಗೆ ಅವರನ್ನು ನಾವು ಕಲ್ಪಿಸ್ಕೊಳ್ಳಬಹುದೇ? ತುಂಬ ಕಾಡ್ತಾ ಇತ್ತು ಇದು. ಈ ತರಹ ನನ್ನ ಪ್ರಶ್ನೆಗಳಿವೆ. ಅರ್ಥ ಅಂದರೆ ಬರೀ ಪದಶಃ ಅರ್ಥವಲ್ಲ, ಈ ಬಗೆಯಲ್ಲಿ ದೇವಿಯನ್ನು ಕಲ್ಪಿಸಿಕೊಳ್ಳಬಹುದೇ ಅಂತ ಅವರು
ನಗಲಿಕ್ಕೆ ಬೇಕಿತ್ತು, ಆದರೆ ನಗುವುದನ್ನು ನಿಯಂತ್ರಿಸಿಕೊಂಡ್ರು. ನಿಯಂತ್ರಿಸಿಕೊಂಡು ಹೇಳಿದರು, ನೋಡಿ ಮತ್ತಿನಲ್ಲಿ ಅನೇಕ ಬಗೆಗಳಿವೆ. ಒಂದು ಜನಸಾಮಾನ್ಯರು ರಾತ್ರಿ ಹೊತ್ತು ಕುಡಿದು ತೂರಾಡ್ತಾ ಬರುವುದು, ಅದು ಕೂಡ ಮತ್ತು. ಇನ್ನೂ ಒಂದು ಬಗೆಯ ಮತ್ತು ಇರಬಹುದು ಇಲ್ಲಿ ಕವಿ ವರ್ಣಿಸುವಂತಹದ್ದು. ಅಂದರೆ ಇಲ್ಲಿ ದೇವಿ ಸೃಷ್ಟಿಕರ್ತೆ, ಆ ಸೃಷ್ಟಿಕರ್ತೆಯಾಗಿರುವ ಆನಂದದಲ್ಲಿ ಎಲ್ಲವನ್ನೂ ಮರೆತು ಅದು ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿರುವುದನ್ನು ಮತ್ತು ಅಂತ ಇಲ್ಲಿ ಕವಿ ಕರೆದಿದ್ದಾನಷ್ಟೇ. ಕವಿಗದು ಕಾಣಿಸುತ್ತೆ, ನಮಗದು ಕಾಣಿಸುವುದಿಲ್ಲ. ಆದ್ದರಿಂದ ನಾವು ಕವಿ ಅಂದರೆ ವೈನ್ ಶಾಪ್ಗೆ ಹೋಗಿ ಏನೋ ತೊಗೊಂಡು ಬಂದು ಮತ್ತು ಪಡೆದು ಏನು ಮಾಡ್ತೀವಿ, ಆಮೇಲೆ ನಾವು ನೆಲಕ್ಕೆ ಬೀಳ್ತೀವಿ ಅಷ್ಟೇ ಅಂತ ಹೇಳಿ ಇದು ಒಂದೇ ವಾಕ್ಯನ ಅಂದರು. ಇಲ್ಲ, ಹೀಗೇನೆ ಹೆಚ್ಚಿನ ವಾಕ್ಯಗಳ ಅರ್ಥವನ್ನು ನೀವೇ ಹೇಳಬೇಕು ಅಂತಂದೆ. ಕೆಲವು ವಾಕ್ಯಗಳಂತೂ ಸುಮಾರು 10 ನಿಮಿಷ ವಿವರಿಸಿದರೂ ಗೊತ್ತಾಗ್ತಾ ಇರಲಿಲ್ಲ. ಸುಮಾರು 3-4 ವಾಕ್ಯಗಳ ಪಂಕ್ತಿಗಳಷ್ಟು ದೀರ್ಘ ಇರ್ತಾ ಇದ್ದವು. ಸುಮಾರು 1/2 ಗಂಟೆ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು, ಏಕೆಂದರೆ ತುಂಬ ನೆನಪಿದೆ ನನಗೆ. 1/2 ಗಂಟೆ ಪ್ರತಿ ವಾಕ್ಯವನ್ನು ತೆಗೆದುಕೊಂಡು ಪದ ವಿಭಜನೆ ಮಾಡಿ ಪದಾರ್ಥವನ್ನು ಹೇಳಿ ಅನಂತರ ಅವುಗಳ ಭಾವಾರ್ಥವನ್ನು ಹೇಳ್ತಾ, ಹೇಗೆ ದೇವಿ ಇಲ್ಲಿ ಸುಮ್ಮನೆ ಒಬ್ಬಳು ಸ್ತ್ರೀಯಂತೆ ವರ್ಣಿಸಿಲ್ಲ, ಸೃಷ್ಟಿಕರ್ತೆ. ಆದ್ದರಿಂದ ದೇವಿಯ ಯೌವನವೂ ಮುಖ್ಯವಾಗುತ್ತೆ, ದೈಹಿಕ ಕಾಂತಿಯೂ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಕೊಟ್ಟರು. ಪ್ರಾಯ ನಾನು ಎಂದಿಗೂ ಅದನ್ನು ಮರೆಯಲಾರೆ. ಮತ್ತು ಆ ವ್ಯಾಖ್ಯಾನದಿಂದಾಗಿ ಇದೇ ಶ್ಯಾಮಲಾ ದಂಡಕವನ್ನು ನಾನು ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ಹೇಳಿಕೊಳ್ತಾ ಇದ್ದೆ. ಒಂದು ಕಾಲಘಟ್ಟದಲ್ಲಿ ಬಾಯಿಗೆ ಬರ್ತಾ ಇತ್ತು, ಈಗಲೂ ಬರುತ್ತೆ. ಆದರೆ ಅವರ ಆಚಾರ್ಯರ ವ್ಯಾಖ್ಯಾನವನ್ನು ಕೇಳಿದ ನಂತರ ಇನ್ನೂ ಹೆಚ್ಚು ಸಂತೋಷದಿಂದ ನಾನು ಅದನ್ನು ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಇದು ಆಚಾರ್ಯರ ವಿದ್ವತ್ ಸಾಗರದ ಒಂದು ಕಿರುನೋಟ ನಾನು ಕಂಡದ್ದಾಗುತ್ತೆ. ಅನಂತರ ಯಾವಾಗ ಸಂಶಯ ಬಂದರೂ ಕೂಡ ಫೋನ್ ಎತ್ತಿ ಈ ಒಂದು ಸಂದೇಹ ಇದೆ, ಮಾತಾಡಬಹುದೇ ಅಂತಂದರೆ ಆಯಿತು ಹೇಳಿ. ನಾನು ಕೇಳ್ತಾ ಇರಲಿಲ್ಲ ಅವರು ಎಲ್ಲಿದ್ದಾರೆ, ಪುರುಸತ್ತಿದೆಯಾ, ಏನು ಎಂತದ್ದು ಅಂತ. ಅವರೂ ಅಯ್ಯೋ ಈಗ ತುಂಬ ಬ್ಯುಸಿ ಇದ್ದೇನೆ, ನೀನು ನಾಳೆ ಮಾಡಪ್ಪ, ನಾಡಿದ್ದು ಮಾಡಪ್ಪ, ಅಥವಾ ಈಗ ಸಾಧ್ಯವೇ ಇಲ್ಲ ಅಂತ ಒಂದು ಸಲವೂ ಹೇಳಿರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರ ಸಹಾಯವನ್ನು ಈ ರೀತಿ ತೆಗೆದುಕೊಂಡಿದೆ. ಇದು ಆಚಾರ್ಯರ ವಿದ್ವತ್ತನ್ನು ದೂರದಿಂದ ನಾನು ಇಣುಕಿದಂತೆ. ಮತ್ತೊಂದೇ ವಿಷಯವನ್ನು ಹೇಳಿ ಮುಗಿಸ್ತೇನೆ, ಅದು ಆಚಾರ್ಯರ ಸಾಮಾಜಿಕ ಮುಖ ಅಂತ ಅನ್ಬಹುದೋ ಏನು. ಅಂದರೆ ಈಗೊಂದು 3 ವರ್ಷಗಳ ಕೆಳಗೆ ವಿದ್ವಾಂಸರಾದ ಹರಿಹರ ಪ್ರಿಯ, ನಿಮಗೆಲ್ರಿಗೂ ಬೆಂಗಳೂರಿನವರು ಅವರು ಗೊತ್ತೇ ಇದ್ದಾರೆ, ಅವರು ಅವರಿಗೆ ಆಚಾರ್ಯರು ಬರೆದಂತಹ ಪತ್ರಗಳನ್ನು ಸಂಕಲನ ಮಾಡಿ ಒಂದು ಪುಸ್ತಕವನ್ನು ತರಲಿಕ್ಕೆ ಯೋಜಿಸಿದರು, ಬನ್ನಂಜಯ ಪತ್ರಗಳು ಅಂತ. ಅದಕ್ಕೆ ನಾನು ಮುನ್ನುಡಿ ಬರೀಬೇಕು ಅಂತ ಅವ್ರು ಕೇಳಿಕೊಂಡ್ರು. ಆಯಿತು, ನನಗೆ ಅಲ್ಪ ಸ್ವಲ್ಪ ಆಚಾರ್ಯರ ಪರಿಚಯ ಇದೆ, ನಿಮ್ಮ ಪರಿಚಯನೂ ಇದೆ, ಬರ್ಕೊಡ್ತೀನಿ ಅಂತಂದೆ. ಆ ಪತ್ರಗಳನ್ನು ಓದ್ತಾ ಹೋದಾಗ ಎಷ್ಟು ಕೆಲಸದ ಒತ್ತಡ ಬನ್ನಂಜಯ್ಯವರಿಗೆ ಹಗಲು ರಾತ್ರಿ ಇರ್ತಾ ಇತ್ತು. ಅಂದರೆ ಆ ಕಾಲಘಟ್ಟದಲ್ಲಿ ಸುಮಾರು 80, 90 ಈ ಕಾಲಘಟ್ಟದಲ್ಲಿ ಒಂದು ಕಡೆ ಉದಯವಾಣಿ ಸಂಪಾದಕತ್ವ, ಇನ್ನೊಂದು ಕಡೆ ಕಾವ್ಯರಚನೆ, ಗ್ರಂಥರಚನೆ ಇತ್ಯಾದಿ, ಮತ್ತೊಂದು ಕಡೆ ಬೋಧನೆ, ಮತ್ತು ಉಪನ್ಯಾಸಗಳನ್ನು ಕೊಡುವುದು, ಮತ್ತು ಮಿತ್ರರಿಗೆ ಪತ್ರ ಬರೆಯುವುದು, ಅವರ ಸಂದೇಹಗಳನ್ನು ದೂರ ಮಾಡುವುದು, ಪ್ರಾಯ 24 ಗಂಟೆ ಸಾಕಾಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಉದಯವಾಣಿ ಒಂದು ಪತ್ರಿಕೆಯನ್ನು ಸಂಭಾಳಿಸಲಿಕ್ಕೆ 24 ಗಂಟೆ ಬೇಕು. ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಅವರಿಗೆ ಬರ್ತಾ ಇದ್ದಂತಹ ಒತ್ತಡಗಳು, ಅವರು ತೆಗೆದುಕೊಳ್ತಾ ಇದ್ದಂತಹ ಶ್ರಮ, ಮತ್ತು ಇವುಗಳ ಮಧ್ಯೆಯೂ ಅವರು ರಚಿಸ್ತಾ ಇರತಕ್ಕಂತಹ ಕೃತಿಗಳು, ಇವೆಲ್ಲವುಗಳ ಬಗ್ಗೆ ಆ ಪತ್ರಗಳು ಬೆಳಕು ಚೆಲ್ಲುತ್ತವೆ ಇನ್ನೂ ಮುಂದೆ ಹೋಗಿ. ಇಷ್ಟೇ ಅಲ್ಲದೆ ವಯಸ್ಸಿನಲ್ಲಿ ತಮಗಿಂತ ಅತಿ ಕಿರಿಯರಾದ ಹರಿಹರ ಪ್ರಿಯರ ಬಗ್ಗೆಯೂ ತಾವು ಕೂಡ ಅಷ್ಟೇ ಪ್ರೀತಿಯಿಂದ ಅವರ ಸರಿಸಮಾನರಂತೆ ಅವರನ್ನು ಸಂಬೋಧಿಸ್ತಾ ಅವರೊಡನೆ ಮಾತನಾಡ್ತಾ ಎಲ್ಲ ಪತ್ರಗಳು ಹೆಚ್ಚು ಕಮ್ಮಿ ಮೊದಲನೇ ಈ ವಾಕ್ಯದಿಂದ ಪ್ರಾರಂಭವಾಗುತ್ತವೆ. ನಿಮ್ಮ ಪತ್ರಕ್ಕೆ ಉತ್ತರಿಸುವುದು ತಡವಾಗಿದೆ, ದಯವಿಟ್ಟು ಕ್ಷಮಿಸಿದೆ, ಈ ಕೆಲಸವನ್ನು ಮಾಡ್ತಾ ಇದ್ದೆ. ಆದ್ದರಿಂದಾಗಲೇ ಮೊದಲು ವಿವರಣೆ ಕೊಟ್ಟು, ಹರಿಹರ ಪ್ರಿಯರು ಇವರಿಗಿಂತ ಎಷ್ಟೋ ವಯಸ್ಸಿನಲ್ಲಿ ಚಿಕ್ಕವರು ಆದರೂ ಕೂಡ, ಮತ್ತು ಲೇಖಕರಾಗಿಯೂ ಕೂಡ ಆ ಕಾಲದಲ್ಲಿ
ಆ ಕಾಲದಲ್ಲಿ ಅಷ್ಟೇನೋ ಪ್ರಖ್ಯಾತರಾಗಿರಲಿಲ್ಲ, ಆಗಿದ್ದರೂ ಕೂಡ ಅವರ ಬಗ್ಗೆ ಇಟ್ಟುಕೊಂಡಂತಹ ಸ್ನೇಹ, ವಿನಯ, ಪ್ರೀತಿ, ಅಭಿಮಾನ ಇವುಗಳನ್ನು ಕಂಡು ನಿಜವಾಗಿಯೂ ಇದೆಲ್ಲ ಬನ್ನಂಜೆಯವರು ಬರೆದಿರೋದೇನ, ಇಂತಹ ವ್ಯಕ್ತಿ ಇರಬಹುದೇ ಅನ್ನತಕ್ಕಂತಹ ಅಭಿಮಾನಪೂರ್ವಕ ಆಶ್ಚರ್ಯ ನನಗುಂಟಾಗಿತ್ತು. ಇದು ಕಿರಿಯರ ಬಗ್ಗೆ ಹಿರಿಯರಾದ ಆಚಾರ್ಯರು ತೋರಿಸುವ ಪ್ರೀತಿ, ವಾತ್ಸಲ್ಯ, ಸಮಾನ ಭಾವದ ನಡವಳಿಕೆ. ಕೊನೆಯದಾಗಿ, ಇಂದಿಗೂ ಕೂಡ ನಾನು ಮಂಗಳೂರು ಬಿಟ್ಟು ಬಂದಿದ್ದರೂ ಕೂಡ ಅಥವಾ ಮತ್ತೆ ಮಂಗಳೂರಿಗೆ ಹೋದರೂ ಕೂಡ ನನ್ನ ಪ್ರತಿಯೊಂದು ಉಪನ್ಯಾಸವಾದ ನಂತರವೂ ಬನ್ನಂಜಿಯವರನ್ನು ನೆನೆಸಿಕೊಳ್ಳುವ ಒಂದು ಸೌಭಾಗ್ಯ ನನಗೆ ಸಿಗುತ್ತೆ. ಅದಕ್ಕೆ ಕಾರಣ, ನಾನು ಉಡುಪಿಯಲ್ಲಿ ಒಂದ್ಸಲ ಭಾಷಣ ಮಾಡ್ತಾ ಇದ್ದಾಗ ಆಗ ಪ್ರಾಯಶಃ ಅನ್ನೋ ಶಬ್ದನ ತುಂಬ ಸಲ ಉಪಯೋಗಿಸ್ತಾ ಇದ್ದೆ. ಪ್ರಾಯಶಃ ಹೀಗಿರಬಹುದು, ಪ್ರಾಯಶಃ ಹೀಗಿರಬಹುದು ಅಂದ್ಕೊಂಡು, ಯಾಕೆಂದ್ರೆ ಯಾವುದನ್ನು ಇದಮಿತ್ತಮ್ ಅಂತ ಹೇಳಬಾರದು ಅಂತ ನಾನು ಮಾಡಿಕೊಂಡದ್ದರಿಂದ. ಒಂದು ಸಂದರ್ಭದಲ್ಲಿ ಆಚಾರ್ಯರು ನನ್ನ ಭಾಷಣ ಮುಗಿದ ಮೇಲೆ ಹೊರಗೆ ಕರೆದು, ಎಲ್ಲ ಸರಿ ನೋಡಿ, ಆದರೆ ಪ್ರಾಯಶಃ ಅಂತ ಯಾಕೆ ಹೇಳ್ತೀರಿ ಅಂದರು. ಇನ್ನೇನು ಹೇಳಲಿ, ಪರ್ಹ್ಯಾಪ್ಸ್ ಅನ್ನೋ ಕದೇ ಶಬ್ದ ಅಂತ. ಇಲ್ಲ, ಅದರ ಸರಿಯಾದ ರೂಪ ಪ್ರಾಯ ಅಂತ, ಪ್ರಾಯ ಅಂತ ಹೇಳಿ ಅಂತ. ಸರಿ, ಅಂತಹ ವಿದ್ವಾಂಸರು ಹೇಳಿದ ಮೇಲೆ ಇನ್ನು ಎದುರು ಮಾತಾಡುವುದೇ ಇಲ್ಲ. ಅಂದಿನಿಂದ ಪ್ರಾಯಶಃ ಬಿಟ್ಟು ಪ್ರಾಯ ಅಂತ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಪ್ರಾಯ ಬೇರೆ ಜನರಿಗೆ, ನನ್ನ ಮಾತುಗಳನ್ನು ಕೇಳುವ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದ್ದರಿಂದ ಅವರು ಭಾಷಣವಾದ ನಂತರ, ಏನು ಸರ್ ನೀವು ಪ್ರಾಯ ಅಂತೀರಿ, ಎಂಥ ಪ್ರಾಯ ಅದು, ನಿಮಗೇನಷ್ಟು ಪ್ರಾಯ ಆಗಿಲ್ಲ ಅಂತ. ಇಲ್ಲ, ನಾನು ಪ್ರಾಯಶಃ ಅಂತ ಅನ್ನೋದ್ರ ಬದಲು ಅಂದಿದ್ದೀನಿ, ಯಾಕೆ ಅನ್ನಬೇಕು ಆಗಿ ಹೇಳಿದೆ. ನನಗಿಂತ ಬಹುದೊಡ್ಡ ವಿದ್ವಾಂಸರು ಬನ್ನಂಜಯ ಗೋವಿಂದಾಚಾರ್ಯರು ಪ್ರಾಯ ಅನ್ನುವುದೇ ಸರಿರೂಪ ಅಂತಿದ್ದಾರೆ, ಆದ್ದರಿಂದ ಅದನ್ನೇ ನಾನು ಉಪಯೋಗಿಸ್ತೀನಿ, ನೀವು ಬೇಜಾರು ತಿಳಿಯಬೇಡಿ, ಒಂದು ವೇಳೆ ನನಗೆ ಗೊತ್ತಿಲ್ಲ ಅಂದರೂ ಚಿಂತೆಯಾಗಲಿಲ್ಲ ಅಂತ. ಇಂತಹ ಪೂಜ್ಯರ ಬಗ್ಗೆ ನನಗಿರುವ ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ, ನನ್ನ ಮಾತನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞನಾಗಿದ್ದೇನೆ. ನಮಸ್ಕಾರ. ಬನ್ನಿಂಜಿಯವರ ವ್ಯಕ್ತಿತ್ವವನ್ನು ಚಿತ್ರಿಸಿಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಮಲ್ಲೇಪುರಂರವರು ಶಾಲು ಒದಿಸಿ ಗೌರವ ಕೊಡಬೇಕು ಅಂತ ಹೇಳ್ತಾ, ಮುಂದಿನ ಭಾಷಣಕಾರರು ವಿಜಯ ಸಿಂಹಾರವರು, ಸಂಸ್ಕೃತ ವಿದ್ವಾಂಸರು, ಆಸಕ್ತರಿಗೆ ಸಂಸ್ಕೃತ ಪಾಠವನ್ನು ಮಾಡುವವರು, ಬನ್ನಿಂಜಿಯವರು ಶಿಷ್ಯ ಅನ್ನಿಸ್ಕೊಳ್ಳೋದಕ್ಕೆ ಹೆಮ್ಮೆ ಪಡುವಂಥ ಒಬ್ಬ ಎಳೆಯ ತರುಣ, ಅವರಿಗೆ ಅದು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಮಧ್ವಸ್ಥ ಜಗತೀ ಗುರೋ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಮೊದಲು ಗುರುಗಳನ್ನು ಕಂಡದ್ದು ನನ್ನ 9ನೇ ವಯಸ್ಸಿನಲ್ಲಿ. ನಾನು ಆಗ ಭಂಡಾರಕೆರೆ ಸ್ವಾಮಿಗಳ ಹತ್ತಿರ ಪಾಠ ಕಲೀಲಿಕ್ಕೆ ಅಂತ ಸೇರಿದ್ದೆ. ಕೊಡಂಗಳ ದೇವಸ್ಥಾನದಲ್ಲಿ ಮೊದಲು ನೋಡಿದೆ. ಅವರ ಶ್ಲೋಕ ಹೇಳುವ ರೀತಿ ಬಹಳ ಇಷ್ಟ ಆಯಿತು. ಆಮೇಲೆ ಬಾಲಾದರ್ಶ ಮೊದಲಾದ ಪುಸ್ತಕಗಳಲ್ಲಿರುವ ಪ್ರತಿಯೊಂದು ಶ್ಲೋಕಗಳನ್ನು, ಇದನ್ನು ಆಚಾರ್ಯ ಹೇಳಿದರೆ ಹೇಗಿರಬಹುದಿತ್ತು ಅಂತ ಹೇಳಿ ಅವರ ಸ್ಟೈಲ್ನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಭಂಡಾರಕೆರೆ ಸ್ವಾಮಿಗಳು ಪಾಠ ಮಾಡಬೇಕಾದ್ರೆ ಮೊದಲು ಆರಂಭದಲ್ಲಿ ಅವರು ಬಾಲಾದರ್ಶ ಮೊದಲಾದ ಪುಟ್ಟ ಗ್ರಂಥಗಳನ್ನು ಮುಗಿಸಿ ಒಟ್ಟಿಗೆ ಭಾಗವತವನ್ನೇ ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು. 6 ಸ್ಕಂಧ ಭಾಗವತವನ್ನು ನಾನು ಅವರ ಹತ್ರ ಕೇಳಿದ್ದೇನೆ, 5ನೇ ಸ್ಕಂಧ ಬಿಟ್ಟು. ಆಗ ಅವರೊಂದು ಮಾತು ಹೇಳೋರು, ಈ ಭಾಗವತಕ್ಕೆ ಸರಿಯಾದ ಅರ್ಥವನ್ನು ಹೇಳಲಿಕ್ಕೆ ಪ್ರಾಣೋಪಾಸಕರಾದ ಗೋವಿಂದಾಚಾರ್ಯರಿಗೆ ಮಾತ್ರ ಸಾಧ್ಯ, ನನಗಿಷ್ಟು ಹೊಳಿತಾ ಇದೆ, ನಾನು ಹೇಳ್ತಾ ಇದ್ದೇನೆ ಅಂತ ಹೇಳೋರು. ವಸ್ತುತಃ ನಮಗಿಂತ ಸ್ವಾಮಿಗಳು ಬಹಳ ದೊಡ್ಡವರು, ಏನೂ ಗೊತ್ತಾಗದ ನಮ್ಮ ಮುಂದೆ ಅದನ್ನೆಲ್ಲ ಹೇಳಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಆದರೆ ಅವ್ರು ಹೇಳ್ತಾ ಇದ್ರು. ಅವಾಗಿನಿಂದ ನನಗೆ ಆಚಾರ್ಯರ ಬಗ್ಗೆ ಬಹಳ ಸೆಳೆತ ಇತ್ತು. 1995 ಬೆಂಗಳೂರಲ್ಲಿ ಭಾಗವತಾಶ್ರಮ ಆಯಿತು. ಆಗ ಸ್ವಾಮಿಗಳು ಆಚಾರ್ಯರನ್ನು ಉಪನ್ಯಾಸಕ್ಕೆ ಕರೆದರು. ಏಕಾದಶ ಸ್ಕಂಧ ಭಾಗವತ ಶುರು ಆಯಿತು. ಅದಾದ ಮೇಲೆ ಸುಮಾರು 7-8 ವರ್ಷಗಳ ಕಾಲ ಆ ಏಕಾದಶ ಸ್ಕಂಧ ಪ್ರವಚನ ನಿರಂತರವಾಗಿ ನಡೀತಾನೇ ಇತ್ತು. ಆವಾಗ ಆಚಾರ್ಯರ ಹತ್ತಿರ ಹೋಗಬೇಕು ಅಂತ ತೀರಾ ಬಾಲಿಶವಾದ ಕವಿತೆಗಳನ್ನು ಬರೆದು ತಗೊಂಡು ಹೋಗಿ ತೋರಿಸ್ತಾ ಇದ್ದೆ. ಆಚಾರ್ಯರು
ಮಾತೃ ಸಮಾನ ಪ್ರೀತಿಯಿಂದ ಅದನ್ನು ಮೆಚ್ಚಿಕೊಂಡ್ರು. ಆಮೇಲೆ ಒಂದು ಸರ್ತಿ ಸ್ವಾಮಿಗಳು ಪಾಠ ಮಾಡ್ತಾರೆ ಅಷ್ಟು ಸಾಕು ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಆಚಾರ್ಯರು ಹೇಳಿದ್ರು, ಇಲ್ಲ ನೀನು ಓದಬೇಕು, ಹೇಗೆ ಓದಬೇಕು ಹೇಳಿ ಅಂತಂದೆ. ಆಗ ಅವರು ಹೇಳಿದ್ರು, ಮೊದಲು ನೀನು ಗೀತಾಭಾಷ್ಯ ಓದು, ಮೊದಲು ಗೀತೆಯ ಶ್ಲೋಕವನ್ನು ಓದು, ಇದಕ್ಕೆ ಭಾಷ್ಯ ಬೇಕಾ ಅಂತ ಯೋಚನೆ ಮಾಡು. ಕ್ರಮೇಣ ಇದಕ್ಕೆ ಭಾಷ್ಯ ಬೇಕಾಗಿದ್ದರೆ ಶಂಕರರ ಭಾಷ್ಯ ಆ ಅಗತ್ಯವನ್ನು ಪೂರೈಸ್ತಾ ಅಂತ ಯೋಚನೆ ಮಾಡು. ಶಂಕರರು ಬರೆದ ಮೇಲೆ ರಾಮಾನುಜರು ಯಾಕೆ ಬರಿಬೇಕಾಯಿತು ಅಂತ ಅನಿವಾರ್ಯತೆ ಬಗ್ಗೆ ಯೋಚನೆ ಮಾಡು. ಇವರಿಬ್ಬರೂ ಬರೆದಾದ ಮೇಲೆ ಮಧ್ವಾಚಾರ್ಯರು ಬಂದು ಏನು ಮಾಡಿದ್ದು, ಆ ರೀತಿ ಕಟುವಾಗಿ ಯೋಚನೆ ಮಾಡು ಅಂತ ಹೇಳಿದ್ರು. ಆಗ ಓದಿ ಏನನ್ನಿಸ್ತಾ ಇದೆ ಹೋಗಿ ಆಚಾರ್ಯರ ಹತ್ರ ಹೇಳ್ತಾ ಇದ್ದೆ, ಅವರು ತಿದ್ದುತ್ತಾ ಹೋದರು. ಆಮೇಲೆ ಒಂದು ಹಂತದಲ್ಲಿ ಆ ರೀತಿ ಆಚಾರ್ಯರ ಹತ್ರ ಒಪ್ಪಿಸೋದು ಕಡಿಮೆ ಆಯಿತು. ಅವ್ರು ಕೇಳಿದ್ರು ಯಾಕೆ ಅಂತ. ಅದಕ್ಕೆ ನಾನು ಹೇಳಿದೆ, ಹೀಗೆ ಸಮಯ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇದಕ್ಕೆಲ್ಲ ಸಮಯ ಕೊಡದೆ ಓದಲಿಕ್ಕಾಗತ್ತಾ, ವೇದಾಂತ ಓದೋದು ಪಾರ್ಟ್ ಟೈಮಿಗೆ ಸಾಧ್ಯವಾ ಅಂತ ಕೇಳಿದ್ರು. ಆಗ ನನಗೆ ಮನೆಯಲ್ಲಿ ಕೂತು ಸ್ವಂತ ಓದಬೇಕು ಆಚಾರ್ಯರ ತರಹ ಅಂತ ಆಯಿತು. ಆದರೆ ಅಷ್ಟು ದೊಡ್ಡವ ನಾನಲ್ಲ ಅಂತ ಹೇಳಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನನ್ನ ಅಧ್ಯಯನವನ್ನು ಮುಂದುವರಿಸಿದೆ. ಆಗಲೂ ಕೂಡ ತತ್ವಪ್ರದೀಪ ಅನ್ನುವ ಗ್ರಂಥವನ್ನು ಎರಡನೇ ಪಾದದಿಂದ, ಮೊದಲನೇ ಅಧ್ಯಾಯದ ಎರಡನೇ ಪಾದದಿಂದ ಮೂರನೇ ಪಾದದವರೆಗೆ ನಾನು ನೋಡಿದ್ದಿದೆ. ರಮೇಶ್ ಅವರು, ಆಮೇಲೆ ರಘುತ್ತಮ ಕಡ್ಡಿ ಅವರು, ಅವರೆಲ್ಲರೂ ಕೂಡ ಆ ಪಾಠಕ್ಕೆ ಬಂದು ಕೂಡ್ತಾ ಇದ್ರು. ಹೀಗೆ ಒಂದು ಓದುವ ಕ್ರಮವನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟವರು ಅವರು. ಹೇಗೆ ಓದಬೇಕು, ಯಾವ ರೀತಿ ವಿಮರ್ಶೆ ಮಾಡಬೇಕು ಅಂತ. ಎಷ್ಟೋ ಬಾರಿ ನಾವು ಕೆಲವೊಂದು ಶಾಸ್ತ್ರದ ವಿಚಾರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾಗ ಅವರಿಗೆ ಕಿರಿಕಿರಿ ಆಗ್ತಾ ಇತ್ತು. ಯಾಕೆಂದರೆ ಅಷ್ಟು ಬಾಲಿಶವಾದ ಹೇಳಿಕೆಗಳು. ಅವರು ಅದನ್ನೆಲ್ಲ ತಾಳ್ಮೆಯಿಂದ ಸಹಿಸಿ ಅದನ್ನು ಉತ್ತರ ಕೊಡ್ತಾ ಇದ್ದರು. ಕೆಲವೊಮ್ಮೆ ಬೈತಾ ಇದ್ದದ್ದಿದೆ, ಆ ಬೈಗುಳ ಅನ್ನೋದರ ಹಿಂದೆ ಅದು ಪ್ರೀತಿಯೇ ಇತ್ತು. ಈಗಲೂ ಕೂಡ ನಮಸ್ಕಾರ ಮಾಡಿದಾಗ ಏನೇನೋ ಮಾತಾಡಬೇಡ ಕಣೋ ಅಂತಂದರು. ಅದರ ಹಿಂದೆ ಇದ್ದದ್ದು ಪ್ರೀತಿ ಮಾತ್ರ. ಹುಡುಗ ಎಲ್ಲಿ ತಪ್ಪಿಬಿಡ್ತಾನೆ ಅಂತ. ಆ ಒಂದು ಮಗನೋ ಮೊಮ್ಮಗನೋ ಅಂತ ಇದ್ದರೆ ಮಾತ್ರ ಆ ತರಹದ ಭಾವನೆ ಬರಲಿಕ್ಕೆ ಸಾಧ್ಯ. ಹೀಗೆ ಗುರುಗಳಲ್ಲಿ ಈ ತರಹದ ಗುಣಗಳನ್ನು ಕಂಡು ಸಂತೋಷಪಟ್ಟವನು ನಾನು. ಆದರೂ ಮರೆಯಲಿಕ್ಕಾಗದೇ ಇರೋದು ಭಂಡಾರಕೆರೆ ಸ್ವಾಮಿಗಳು ಹೇಳಿದ ಪ್ರಾಣೋಪಾಸಕ ಅಂತನ್ನುವ ಪದ. ಆ ಪ್ರಾಣತತ್ವವನ್ನು ಅಷ್ಟು ಉಪಾಸನೆ ಮಾಡ್ತಾ ಇದ್ದಾರೆ, ಆದ್ದರಿಂದಾಗಿ ಬಹಳ ವಿಚಿತ್ರವಾದ ಹೊಳಹು. ಆ ಗ್ರಂಥಗಳ ಬಗ್ಗೆ ಟೀಕೆಗಳ ಸಹಾಯವಿಲ್ಲದೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಇವುಗಳೆಲ್ಲ ಸಿದ್ಧಿಸಿದೆ. ಆ ಪ್ರಾಣತತ್ವ ಜಾಗೃತ ಆಗಿರೋದ್ರಿಂದಲೇ ರಾಮಾಯಣದ ಬಿಡುಗಡೆಗೆ ಪ್ರಾಣನೇ ಬಂದಂತೆ ಆಗಿರೋದನ್ನು ಇಂದಿಗೂ ಬಹಳ ಹಳಬರು ನೆನಪಿಸ್ಕೊಳ್ತಾರೆ. ನಾನು ಆ ಘಟನೆಯನ್ನು ಕೇಳಿದೆ ಮಾತ್ರ, ಅಲ್ಲಿ ಪ್ರತ್ಯಕ್ಷ ಇರಲಿಲ್ಲ. ಇದು ಆಚಾರ್ಯರ ಒಂದು ಒಡನಾಟ ಈ ರೀತಿ ಶುರು ಆಗ್ತಾ ಹೋಯಿತು. ಕ್ರಮೇಣ ಆಚಾರ್ಯರನ್ನು ನಾನು ಈಗ ನೋಡ್ತಾ ಇರೋದು ಸ್ವಲ್ಪ ಬೇರೆ ರೀತಿಯಾಗಿ. ಒಂದು ಜ್ಞಾನ ಪಕ್ವಾವಸ್ಥೆಗೆ ಬರಬೇಕಾದರೆ ವೈರಾಗ್ಯ ಇರಬೇಕು ಅಂತ ಗುರುಗಳಾದ ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ರು. ಪಕ್ವವಾದ ವೈರಾಗ್ಯ ಇದ್ದರೆ ಪಕ್ವವಾದ ಜ್ಞಾನ ಸಿದ್ಧಿಸುತ್ತೆ, ಇಲ್ಲ ಅಂತಂದರೆ ಅದು ಸಿದ್ಧಿಸುವಲ್ಲ ಅಂತ. ಅದನ್ನು ಗುರುಗಳ ಜೀವನದಲ್ಲಿ ನಾನೊಮ್ಮೆ ಕಣ್ಣು ಹೌದು. ಒಂದೇ ಒಂದು ಆಸ್ತಿಯನ್ನು ಅವರು ಮಾಡಲಿಲ್ಲ. ಅವರು ಏನು ಬರೆದಿದ್ದಾರೆ ಕಠೋಪನಿಷತ್ತಿನ ಅಂತಿಮ ಮಂಗಳಾಚರಣೆ, ತೇಷಾಂ ಉಪನಿಷತ್ ಸೇಯಂ ಯೇ ಕಠಂತಿ ಪಠಂತಿ ಚ ನೈವ ತೇಷಾಂ ಯೇ ಮಠಂತಿ ಯೇ ವಠಂತಿ ರಠಂತಿ ಚ ಅಂತ.
ಈ ಉಪನಿಷತ್ತು ಅವರ ಸ್ವತ್ತು ಅಲ್ಲ. ಯಾರು ಸ್ಥೂಲವಾದ ಕಣ್ಗಳವರಾಗಿರ್ತಾರೆ ಅವರ ಸ್ವತ್ತಲ್ಲ ಇದು. ಯಾರು ಕುಟಿಲವಾದ ಜೀವನವನ್ನು ನಡೆಸ್ತಾರೆ ಅವರ ಸ್ವತ್ತು ಅಲ್ಲ. ಯಾರು ಬರೇ ಮಾತನಾಡ್ತಾರೆ, ಹರಟೆಕೋರರಾಗಿರ್ತಾರೆ ಅವರ ಸ್ವತ್ತು ಅಲ್ಲ ಈ ಉಪನಿಷತ್ತು. ಅವರ ಸ್ವತ್ತು ಯಾರದು ಗೊತ್ತಾ? ಏ ಕಠಂತಿ ಕಠ ಕೃಚ್ಛ್ರ ಜೀವನೆ ಅಂತ ಧಾತು. ಈ ಜೀವನವನ್ನು ಕಠಿಣ ವ್ರತದಂತೆ ಯಾರು ಪಾಲಿಸ್ತಾರೋ, ಈ ಜೀವನದಲ್ಲಿ ಕಠಿಣ ವ್ರತವನ್ನು ಯಾರು ಕೈಗೊಂಡಿರ್ತಾರೋ ಅವರದು ಈ ಸ್ವತ್ತು. ಈ ಉಪನಿಷತ್ತು ಅನ್ನೋದು ಅವರ ಸ್ವತ್ತು. ಪಠಂತಿ ಚ ಅಧ್ಯಯನ ಮಾತ್ರವತಃ ಅಂತ ಬ್ರಹ್ಮಸೂತ್ರದಲ್ಲಿಯೂ ಹೇಳ್ತಾರೆ ವೇದವ್ಯಾಸರು. ಯಾರು ನಿರಂತರ ಅಧ್ಯಯನಶೀಲನಾಗಿರ್ತಾನೆ ಅವನ ಅಧ್ಯಯನ ಅನ್ನೋದು ಒಂದು ರೀತಿ ಧ್ಯಾನಕ್ಕೆ ಸಮಾನ ಆಗಿ ಹೋಗುತ್ತೆ. ಕೆಲವೊಮ್ಮೆ ಅದರಿಂದಲೇ ಮೋಕ್ಷ ಕೂಡ ಅಂತ ಮಧ್ವಾಚಾರ್ಯ ಇದು ಅಪರೋಕ್ಷ ಜ್ಞಾನ ಕೂಡ ಅಂತ ಮಧ್ವಾಚಾರ್ಯರು ಹೇಳಿಬಿಡ್ತಾರೆ. ಆ ತರಹದ ಸ್ವಾಧ್ಯಾಯ ತಪಸ್ಸನ್ನು ಗುರುಗಳಲ್ಲಿ ನೋಡಿದೆ. ಈ ತಪಸ್ಸಿಗೆ ಕಾರಣ ವೈರಾಗ್ಯ. ಅವರು ಏನು ಮಹಾಭಾರತ ತಾತ್ಪರ್ಯದ ಪೀಠಿಕೆಯ ಕೊನೆ ಭಾಗದಲ್ಲಿ ಬರೀತಾರೆ, ಭೂಮಿ ಕಾಂಚನ ತೃಷಾ ವಿರಹಾಣಾಂ ಅಂತ ಪೀಠಿಕಾಮಕೃತ. ಭೂಮಿ ಕಾಂಚನ ತೃಷಾ ವಿರಹಾಣಾಂ ಕೃತೆ ಪೀಠಿಕಾಮಕೃತ ಅಂತ. ಈ ಗೋವಿಂದಾಚಾರ್ಯನು ಯಾರಿಗೆ ಭೂಮಿ ಹಾಗೂ ಹಣದ ಬಗ್ಗೆ ವ್ಯಾಮೋಹ ಇಲ್ಲವೋ ಅವರಿಗಾಗಿ ಈ ಪೀಠಿಕೆಯನ್ನು ರಚನೆ ಮಾಡಿದ ಅಂತ ಹೇಳ್ತಾರೆ. ಅದು ಅವರಿಗೂ ಕೂಡ ಅನ್ವಯಿಸುತ್ತೆ. ಅದರಿಂದಾಗಿ ಅವರು ಹಾಗೆ ಹೇಳಬಹುದು, ಇಲ್ಲ ಅಂತಂದರೆ ಆ ತರಹ ಹೇಳಲಿಕ್ಕಾಗೋದಿಲ್ಲ. ಆ ಒಂದು ತೃಪ್ತಿ ಏನು ಸಿಕ್ಕಿದೆ ಅದರಲ್ಲಿ ತೃಪ್ತಿ, ಅಧ್ಯಯನದಲ್ಲಿ ಆಸಕ್ತಿ, ಅದು ನಿಜವಾದ ತಪಸ್ಸು ಅಂತ ತೈತ್ತಿರೀಯ ಉಪನಿಷತ್ತು ಕೂಡ ಹೇಳುತ್ತೆ. ತದ್ಧಿ ತಪಸ್ ತದ್ಧಿ ತಪಃ ಅಂತ ಒಬ್ಬ ಋಷಿ ಹೇಳ್ತಾನೆ. ಸ್ವಾಧ್ಯಾಯ ಪ್ರವಚನೇ ಏವೇತಿ ನಾಕೋ ಮೌದ್ಗಲ್ಯ. ಅವನು ಹೇಳ್ತಾನೆ ಸ್ವಾಧ್ಯಾಯ ಪ್ರವಚನ ಅನ್ನೋದೇ ಒಂದು ದೊಡ್ಡ ತಪಸ್ಸು ಅಂತ. ಆಗ ಉಪನಿಷತ್ತು ಅದನ್ನು ಅನುಮೋದಿಸುತ್ತೆ, ತದ್ಧಿ ತಪಃ ತದ್ಧಿ ತಪಃ, ಅದಲ್ವಾ ತಪಸ್ಸು ಅಂತಂದರೆ ಆ ರೀತಿಯ ತಪಸ್ವಿತೆಯನ್ನು ನಾವು ನಿರಂತರ ಕಾಣ್ತಾ ಇರ್ತೇವೆ. ಇದಕ್ಕೆ ಏನು ವೈರಾಗ್ಯ ಬೇಕು, ಏನು ಮನಸ್ಸಿನ ಪಕ್ವತೆಗಳು ಬೇಕು, ಹೊರಗಡೆಯ ಏನು ಜಂಜಾಟಗಳಿದ್ದರೂ ಕೂಡ ಅದನ್ನು ತಟಸ್ಥವಾಗಿ ಸ್ವೀಕರಿಸಿ ಬದಿಗೊತ್ತಿ ಅಧ್ಯಯನದಲ್ಲಿ ತೊಡಗೋದಿದೆಯಲ್ಲ, ಅದು ಬಹಳ ಪಕ್ವವಾದ ಜೀವಗಳಿಗೆ ಮಾತ್ರ ಸಾಧ್ಯ. ಅವರು ನನಗೆ ಒಮ್ಮೆ ಹೇಳಿದ್ರು, ನಿನ್ನ ಏನೇ ಕಷ್ಟಗಳಿದ್ದರೂ ಅದನ್ನು ದೇವರಿಗೆ ಬಿಟ್ಟುಬಿಡು, ನೀನು ನಿನ್ನ ಕೆಲಸ ಮಾಡಿಕೊಂಡು ಹೋಗು. ನಿನ್ನ ಕೆಲಸ ಏನು? ಅಧ್ಯಯನ, ಅಧ್ಯಯನ ಮಾತ್ರ ಮಾಡಿಕೊಂಡು ಹೋಗು, ಉಳಿದಿದ್ದೆಲ್ಲ ದೇವ್ರು ನೋಡ್ಕೋತಾನೆ ಅಂತ. ಆ ಒಂದು ಭಕ್ತಿ ಮತ್ತು ವೈರಾಗ್ಯ ಅದನ್ನು ನಾನಿವತ್ತು ಅನುಭವಿಸ್ತಾ ಇದ್ದೇನೆ. ಅಂದರೆ ಆಚಾರ್ಯರು ಏನು ಹೇಳಿದ್ದಾರೆ ಹಾಗೆ ನಡ್ಕೊಳ್ತಾ ಇದ್ದಾರೆ ಕೂಡ. ಭಂಡಾರಕೆರೆ ಸ್ವಾಮಿಗಳು ತಮಾಷೆ ಒಂದು ಹೇಳ್ತಾ ಇದ್ರು, ಸತ್ಯಂ ವದ ಧರ್ಮಂ ಚರ ಅನ್ನೋದು ಈಗ ಧರ್ಮಂ ವದ ಸತ್ಯಂ ಚರ ಆಗಿದೆ ಅಂತ. ಧರ್ಮಂ ವದ ಅಂತಂದರೆ ಧರ್ಮವನ್ನು ಹೇಳು, ಸತ್ಯಂ ಚರ ಅಂತಂದರೆ ಚರಗತಿ ಭಕ್ಷಣ ಯೋಹ ಅಂತ ತಿನ್ನು ಅಂತ ಕೂಡ ಒಂದು ಅರ್ಥ ಇದೆ. ಸತ್ಯಂ ಚರ ಸತ್ಯವನ್ನು ತಿಂದು ಬಿಡು ಅಂತ ಈಗ ಆಗ್ತಾ ಇದೆ ಅಂತ. ಆದರೆ ಅವರು ಏನು ಹೇಳ್ತಾ ಇದ್ದಾರೆ ಆಚಾರ್ಯರು ಅದನ್ನು ಅವ್ರ ಜೀವನದಲ್ಲಿ ನಾವು ಕಾಣಬಹುದು. ಇದು ಗುರುಗಳಲ್ಲಿ ಕಂಡ ಅನೇಕ ಗುಣಗಳಲ್ಲಿ ಒಂದು. ಹೀಗೆ ಒಂದು ಸತ್ಯವನ್ನು ಕಾಣಬೇಕಾದರೆ ಯಾವ ರೀತಿಯ ತಟಸ್ಥತೆ ಇರಬೇಕು, ಯಾವ ರೀತಿ ಒಂದು ಓವರ್ ರಿಯಾಕ್ಟಿವ್ ಆಗಿರಬಾರದು ಒಬ್ಬ ಸತ್ಯವನ್ನು ಕಾಣಲಿಕ್ಕೆ ಹೋದವನು, ಇತ್ಯಾದಿ ಗುಣಗಳನ್ನು ಕೂಡ ಅವರಿಂದ ಬಹಳ ಕಲಿತಿದ್ದೇನೆ. ಇಂತಹ ಗುರುಗಳು ಅವರು ಮುಂದೆ ಮುಂದೆ ಹೆಚ್ಚು ಹೆಚ್ಚು ವಿಮರ್ಶೆಗೊಳಗಾಗ್ತಾ ಹೋಗ್ತಾರೆ ವ್ಯಾಖ್ಯಾನದ ಮೂಲಕ. ತನ್ಮೂಲಕ ಸುಮಾರು 200-300 ವರ್ಷಗಳಾದರೂ ಕೂಡ ಚಂದ್ರಿಕಾಕಾರರಾಗಿ ಬದುಕಿರ್ತಾರೆ ಅನ್ನೋದು ಮಾತ್ರ ನನ್ನ ಭರವಸೆ ಮತ್ತು ನನ್ನ ನಿಶ್ಚಿತ ಜ್ಞಾನ ಅಂತ ಹೇಳ್ತಾ ಈ ಗುರುಗಳಿಗೆ ನಮಸ್ಕಾರ ಮಾಡ್ತಾ, ನಮ್ಮಲ್ಲಿ ಇನ್ನಷ್ಟು ಜ್ಞಾನವನ್ನು ಕೊಡಿ, ಇನ್ನಷ್ಟು ನಮ್ಮನ್ನು ಅಧ್ಯಯನದಲ್ಲಿ ತೊಡಗುವಂತೆ ಮಾಡಿ, ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು, ಆಚಾರ್ಯರು ಹೇಗೆ
ವೈರಾಗ್ಯದಿಂದ ಇದ್ದಾರೋ ಹಾಗೆ ಅವರ ಮಕ್ಕಳು ಕೂಡ ಇದ್ದಾರೆ. ನಾನು ಕಂಡದ್ದು ವಿಜಯಶೀಲ ಬನ್ನಂಜಯವರಲ್ಲಿ, ಅವರು ಹಾಗೆ ಹೇಳ್ತಾರೆ, ಅಪ್ಪ ನೀವು ಈ ಮನೆಯನ್ನು ನಮಗೆ ಕೊಡಬೇಕು ಅಂತ ಇಲ್ಲ, ನೀವು ಕೊಟ್ಟದ್ದು ಸಾಕು, ಇದನ್ನು ನಿಮ್ಮ ಇಚ್ಛೆಯಂತೆ ಸಾಂಸ್ಥಿಕವನ್ನಾಗಿ ಬದಲಾಯಿಸಿ ಅಂತ ಅವರು ಹೇಳ್ತಾ ಇದ್ರು. ಅಂದರೆ ಆ ಪರಂಪರೆಯಲ್ಲಿಯೇ ಅದಿದೆ. ಇನ್ನು ಉಳಿದ ಸಂಸ್ಕೃತ ವಿದ್ವಾಂಸರ ಮಕ್ಕಳಲ್ಲಿ ಹೇಗಾಗತ್ತೆ ಅಂದರೆ, ಅವರು ಯಾವತ್ತೋ ಬರೆದ ಪುಸ್ತಕಕ್ಕೆ ಬೆಲೆ ಬಂದಾಗ ಅಪ್ಪನ ಮಹತ್ವ ಅರಿವಾಗತ್ತೆ. ಆದರೆ ಇಲ್ಲಿ ಹಾಗಲ್ಲ, ಈಗಲೇನೆ ಅವರು ಇರುವಾಗಲೇನೆ ಅವರ ಮಹತ್ವದ ಅರಿವು ಮಕ್ಕಳಿಗೆಲ್ಲ ಆಗಿದೆ ಅನ್ನೋದು ಆ ಮಕ್ಕಳ ಹಿರಿಮೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ಮಾಡ್ತಾ ಈ ಚಿಂತನೆಯನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣ ಮುಂದೆ ಸಾರಸ್ವತ ಲೋಕದ ಗಣ್ಯರಾದಂಥ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದಕ್ಕಿಂತ ಮೊದಲು ಒಂದು ಪ್ರಕಟಣೆ, ಈ ವೇದಿಕೆಯಲ್ಲಿ ಇವತ್ತು ಭಾಷಣ ಮಾಡ್ತಾ ಇರುವವರು ನಮಗೆ ಸಾಕಷ್ಟು ಸಮಯ ಸಿಗಲಿಲ್ಲ ಅಂತ ಬೇಸರಿಸಬಾರ್ದು. ಅವರದಂಥ ಅಮೂಲ್ಯವಾದಂಥ ಜ್ಞಾನ ಭಂಡಾರದಿಂದ ಬನ್ನಿಂಜಯವರ ಬಗೆಗಿನದ್ದಾದ ತಮ್ಮ ಅಭಿಪ್ರಾಯಗಳನ್ನು ಲೇಖನದ ಮುಖಾಂತರ ಬಟ್ಟಿ ಇಳಿಸಿ ನಮಗೆ ಕೊಟ್ಟರೆ ಬನ್ನಿಂಜಯವರದಂಥ ಅಭಿನಂದನಾ ಗ್ರಂಥವನ್ನು ಮುಂದೆ ಹೊರ ತರುವಂಥ ಯೋಚನೆ ಇದ್ದು ಅದರಲ್ಲಿ ಅದನ್ನು ನಾವು ಪ್ರಸ್ತುತಪಡಿಸ್ತೇವೆ. ನಾನು ಮಾತಾಡಬೇಕು ಅಂತ ಒಂದು 4 ತಿಂಗಳ ಹಿಂದೆ ವೀಣಾ ಹೇಳಿದ್ರು, ಅದೊಂಥರ ಆಜ್ಞೆ ಥರ. ಆದರೆ ನಾನು ಬನ್ನಂಜಯ ಗೋವಿಂದಾಚಾರ್ಯರನ್ನು ಈವರೆಗೆ ಕಾಣಲಿಲ್ಲ. ನಾನು ನೋಡಿದ್ದು ಮಾತ್ರ, ನಾನು ಒಮ್ಮೆ ಕಾಣಲಿಲ್ಲ ಅವರನ್ನು. ಆದ ಕಾರಣ ನಾನು ಕಾಣದ ಬನ್ನಂಜಯವರನ್ನು ನೋಡಿದ ಅಥವಾ ನಾನು ಗ್ರಹಿಸಿದ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಕಣ್ಣುಗಳ ಮೂಲಕ ನಾನು ಮಾತಾಡಬೇಕು. ಕಬಿಯಾಡಿಯವರು ಹೇಳಿದರು, ಇಂತಹ ವಿದ್ವಾಂಸರನ್ನು ಕರೆದು ಕಡಿಮೆ ಅವಧಿಯಲ್ಲಿ ಮಾತಾಡು ನನ್ನ ಗ್ರಹಚಾರ ಅಂತ. ಆದರೆ ಗ್ರಹಚಾರ ಬಿಡಿಸುವುದೇ ಅವರ ಉದ್ಯೋಗ ಆದ ಕಾರಣ ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. 1970ರಲ್ಲಿ ನಾನು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇರಿದಾಗ, ಉಡುಪಿಯಲ್ಲಿ ಹರಿದಾಸ ಭಟ್ರು MGM ಪ್ರಿನ್ಸಿಪಾಲರಾಗಿದ್ದಾಗ, ಆ ಕಾಲದಿಂದ ಒಂದು ವಾರಕ್ಕೆ ಒಂದು ಬಾರಿ ಆದರೂ ಉಡುಪಿಗೆ ಹೋಗ್ತಾ ಇದ್ದೆ ನಾನು. ಆಗ 45 ವರ್ಷಗಳ ಹಿಂದೆ ಮೊದಲು ಗೋವಿಂದಾಚಾರ್ಯರನ್ನು ಕಂಡದ್ದು ನಾನು. ಹುಷ ಭಾಷಣಕ್ಕಿಂತ ಹೆಚ್ಚಾಗಿ ನಾನು ಹೆಚ್ಚು ಕೇಳಿದ್ದು ಅವರನ್ನು, ಕಂಡದ್ದಲ್ಲ, ಅವರ ಕವನಗಳನ್ನು. ಬೇಂದ್ರೆಯವರ ಜೊತೆಗೂ ನಾನು ಕಂಡಿದ್ದೇನೆ. ಆಮೇಲೆ ಉಡುಪಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಬನ್ನಂಜಿಯವರಲ್ಲಿ ಇರ್ತಾ ಇದ್ದರು, ಮತ್ತು ನಾನು ಬಹಳ ಇಷ್ಟಪಟ್ಟದ್ದು ಅವರ ಕವನ ವಾಚನದ ಕ್ರಮವನ್ನು. 1974ರಲ್ಲಿ ಮಂಗಳೂರಿನಲ್ಲಿ ಪಂಜಿ ಶತಮಾನೋತ್ಸವ ಆದಾಗ, ಯಶ್ ರುದ್ರಪ್ಪನವರು, ಕೆ ಎಸ್ ನರಸಿಂಹಸ್ವಾಮಿಯವರು ಇದ್ದ ಕವಿಗೋಷ್ಠಿಯಲ್ಲಿ ಬನ್ನಂಜಿಯವರ ಕವನ ವಾಚನ ಕೇಳಿದ್ದೆ. ಒಂದು, ಅವರು ವಾಚನ ಮಾಡುವ ಕ್ರಮ, ಅದರಲ್ಲಿರುವ, ಈಗ ತಾನೇ ಅದನ್ನು ರಾಮದಾಸ್ ಹೇಳಿದರು, ಒಂದು ಕನ್ನಡದ ಒಂದು ಇಡೀ ಅದರ ಸತ್ವವನ್ನು ಹೀರಿಕೊಂಡ ಭಾಷೆಯನ್ನು ಬಳಸುವ ರೀತಿ, ಮತ್ತು ಆಗ ತರುಣರಾದ ನಮಗೆ ಸ್ವಲ್ಪ ಖುಷಿಯಾಗ್ತದೆ, ಸ್ವಲ್ಪ ಮಟ್ಟಿಗೆ ಶೃಂಗಾರದ ಒಂದು ಸಣ್ಣ ಲೇಪ ಇತ್ತಲ್ಲ ಅದು. ಒಂದು ರೀತಿಯಲ್ಲಿ ನಮಗೆ ಆ ಕಾಲಕ್ಕೆ ಅಂಥ ಕವನ, ಈಗ ಅಡಿಗರ ಕವನಗಳಿತ್ತು, ಅದು ನವ್ಯದ ಬಹಳ ಉಚ್ಚರಾಯದ ಕಾಲ, ನಾವೆಲ್ಲ ಸ್ವಲ್ಪ ನವ್ಯದ ಕಡೆಗೆ ಒಲವು ಇದ್ದಂತಹ ಕಾಲ ಅದು. ಆದರೆ ಅವರು ಅವರ ವಿದ್ವಾಂಸತನದ ಬಗ್ಗೆ ನಮಗೆ ತಿಳುವಳಿಕೆ ಗೊತ್ತಾದದ್ದು ತಡವಾಗಿ. ಉದಯವಾಣಿ ಆರಂಭವಾದ ಬಳಿಕ ನಮ್ಮ ಆ ಕಾಲಕ್ಕಿದ್ದ ಒಂದೇ ಒಂದು ಪತ್ರಿಕೆ ನಿರಂತರ ಓದ್ತಾ ಇದ್ದದ್ದು, ಅದರ ಮ್ಯಾಗಝಿನ್ ಅಥವಾ ಸಾಫ್ಟ್ವೇರ್ ವಿಭಾಗದ ನೋಡಿಕೊಳ್ತಾ ಇದ್ದ ಬನ್ನಂಜಿಯವರು ಅದಕ್ಕೆ ಹೊಸ ರೂಪ ಕೊಟ್ಟರು. ನಮಗೆ ಆವರೆಗೆ ಪ್ರಜಾವಾಣಿಯ ಒಂದು ಸಾಪ್ತಾಹಿಕದ ಬಗ್ಗೆ ಒಂದು ದೊಡ್ಡ ಒಲವಿತ್ತು. ಅಂದರೆ ಅದೊಂದು ಸಾಹಿತ್ಯಿಕ ಹೊಸ ರೀತಿಯಲ್ಲಿ ಅದನ್ನು ಕಟ್ಟಿದ್ರು. ಈಗಲೂ ನೆನಪಿದೆ, ಬಹುಶಃ ಕನ್ನಡದಲ್ಲಿ ಒಂದು ಮ್ಯಾಗಝಿನ್ ವಿಭಾಗವನ್ನು ಇವತ್ತಿನ ಸ್ವಲ್ಪ ಮಟ್ಟಿಗೆ ಜಾಹೀರಾತುಗಳು ಅಥವಾ ಮನೋರಂಜನೆಯಿಂದ ಕೂಡಿಕೊಂಡದ್ದನ್ನು ಒಂದು ಹೊಸ ರೀತಿಯಲ್ಲಿ ಕಟ್ಟಿದ ಕೆಲಸವನ್ನು, ಬಹುಶಃ ಇದು ಬಹಳ ಮಹತ್ವದ ಕೆಲಸವನ್ನು ಗೋವಿಂದಾಚಾರ್ಯರು ಮಾಡಿದರು. ನಾನಾಗ ನಿರಂತರ ಓದ್ತಾ ಇದ್ದದ್ದು ಗೋವಿಂದಾಚಾರ್ಯರ ಬರಹಗಳು ಅಂಕಣ ಮತ್ತು ಹರಿದಾಸ್ ಭಟ್ರ ಲೋಕಾಭಿರಾಮ. ಅದು ನಿರಂತರ ಒಂದು ರೀತಿಯಲ್ಲಿ ನಮ್ಮಂಥವರಿಗೆ, ತರುಣ ಅಧ್ಯಾಪಕರಿಗೆ ಕನ್ನಡದ ಭಾಷೆಯ ಇಡೀ ಡಿಕ್ಷನನ್ನು ಹೇಳಿಕೊಡುವ ಕ್ರಮವನ್ನು ಅವರ ಕವನ ಮತ್ತು ಅವರ ಬರವಣಿಗೆ ಮಾಡಿಕೊಟ್ಟಂಥದ್ದು. ಜೊತೆಗೆ ನಾನು ಕಾಣ್ತಾ ಇದ್ದಂಥದ್ದು ಎಲ್ಲ MGM ಕಾಲೇಜಿನ ಆವರಣದಲ್ಲಿ ಎಲ್ಲ ಕಾರ್ಯಕ್ರಮ ಆಗ್ತಾ ಇದ್ದಾಗಲೂ ಒಂಥರ ಒಂದು ರೀತಿಯಲ್ಲಿ ಒಂಟಿಸಲಗ ಅಂತ ಹೇಳುವ ಹಾಗೆ, ಎಲ್ಲರೊಡನೆ ಇದ್ದರೂ ಕೂಡ ಎಲ್ಲರ ಜೊತೆಗೆ ಸೇರದೆ, ಬಹುಶಃ
ಇದನ್ನು ನಾನು ಅವರ ಇಡೀ ವ್ಯಕ್ತಿತ್ವ ಅಂತ ಕಾಣ್ತೇನೆ. ಉಡುಪಿಯಂಥ ಮಠಗಳ ನಾಡಿನಲ್ಲಿ ಇದ್ದು ಕೂಡ ಅವರು ಮಠ ಕಟ್ಟಿಕೊಳ್ಳಲಿಲ್ಲ, ಧರ್ಮದ ಮಠವನ್ನು ಕಟ್ಟಿಕೊಳ್ಳಲಿಲ್ಲ, ಸಾಹಿತ್ಯದ ಮಠವನ್ನು ಕಟ್ಟಿಕೊಳ್ಳಲಿಲ್ಲ. ಆದ್ದರಿಂದ ಇವತ್ತು ಬನ್ನಂಜಿಯವರ ಗೌರವ ಸಲ್ಲಿಸುವವರಲ್ಲಿ ದೇವರು ನಂಬದವರು ಬಹಳ ಮಂದಿ ಇದ್ದಾರೆ, ಮಠಗಳಿಗೆ ಹೋಗದವರು ಬಹಳ ಮಂದಿ ಇದ್ದಾರೆ. ಅಂದರೆ ಇದು ಧಾರ್ಮಿಕ ಅಲ್ಲದವರು ಅಥವಾ ಹೌದು ಅಂತ ಹೇಳುವವರು ಬೇರೆ ಬೇರೆ ಪಂಥದವರು ಯಾಕೆ ನಂಬ್ತಾರೆ ಅಂತ ಹೇಳಿದರೆ, ಅರಿವನ್ನು ಜ್ಞಾನವನ್ನೇ ತನ್ನ ಒಂದು ಗುರಿಯನ್ನಾಗಿಟ್ಟುಕೊಂಡು ಅವರು 80 ವರ್ಷಗಳನ್ನು ದಾಟಿಕೊಂಡು ಬರ್ತಾರೆ. ಹುಷಾರ್, ಆದ್ದರಿಂದಲೇ ನಾನು ಸಂಸ್ಕೃತ ಬಗ್ಗೆ ಏನೂ ಗೊತ್ತಿದ್ದವನಲ್ಲ. ನಾನು ಕನ್ನಡಮೆ ಮಾಡುವಾಗ ಕಡ್ಡಾಯವಾಗಿ 2 ವರ್ಷ ಸಂಸ್ಕೃತ ಓದಬೇಕಾಗಿ ಬಂತು. ಅದು ಬಿಟ್ಟರೆ ನಾನು ತಮಾಷೆ ಮಾಡೋದುಂಟು, ನನಗೆ ಗುರುವೇ ನಮಃ ಅನ್ನೋ ಬದಲು ಗುರವೇ ನಮಃ ಚತುರ್ದಿಭಕ್ತಿ ಅಂತ ಕಲಿತದ್ದು ನಾನು ಸಂಸ್ಕೃತ ವ್ಯಾಕರಣ ಕಲಿತೆ, ಅಷ್ಟೇ ಬಿಟ್ಟರೆ ಅದಕ್ಕಿಂತ ಹೆಚ್ಚು ನನಗೇನು ಗೊತ್ತಿಲ್ಲ. ಆದರೆ ಈಗ ತಾನೇ ರಾಮದಾಸ್ ಹೇಳಿದರು, ಮೃಚ್ಛಕಟಿಕವನ್ನು ಅಥವಾ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಅಥವಾ ಬಾಣಭಟ್ಟನ ಗದ್ಯ ಕಾದಂಬರಿಯನ್ನು ಕನ್ನಡಕ್ಕೆ ತಂದ ಕ್ರಮಗಳು ನೀವು ನೋಡಿದರೆ, ನಾನೆಲ್ಲ ಅವಳನ್ನು ಓದಿದ ಆ ಕಾಲಕ್ಕೆಲ್ಲ ನಮಗೆ ಅದನ್ನು ಓದುವ ಸೊಗಸು ಏನಂದರೆ ನಮಗೆ ಇವು ಸಂಸ್ಕೃತದ್ದು ಅಂತ ಒಂದು ಅರ್ಥವೇ ಆಗುತ್ತೆ. ನಮಗೆ ಬೇಂದ್ರೆಯವರ ಮೆಘದೂತದ ಅನುವಾದವನ್ನು ನಾನು ಓದಿದವರಿಗೆ ಅರ್ಥ ಆಗ್ತದೆ. ಅಂದರೆ ಒಂದು ಕನ್ನಡ ನನಗೆ ಈಗಲೂ ಕಾಣ್ತಾ ಇರೋದು ಸಂಸ್ಕೃತದ ದೊಡ್ಡ ವಿದ್ವಾಂಸ ಬನ್ನಂಜಿಯಾದರೂ ಅವರ ಜೀವಧಾತಿ ಇರುವುದು ಕನ್ನಡದಲ್ಲಿ, ಜೀವಧಾತಿ ಇರುವುದು ಕನ್ನಡದಲ್ಲಿ. ಅದರಿಂದ ಏನಾಗ್ತದೆ, ಅದು ನಮ್ಮ ಆಯ್ಕೆ. ನಮ್ಮೆಲ್ಲ ಸಂಸ್ಕೃತ ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ ಅವರ ಜೀವದ ಸಂಸ್ಕೃತದಲ್ಲಿ ಇದ್ದುಕೊಂಡು ಅವರು ಕನ್ನಡದಲ್ಲಿ ಬರಲಿಕ್ಕೆ ನೋಡಿದೆ. ಆದ ಕಾರಣ ನಮಗೆ ಅವರ ಜೊತೆಗೆ ಎಂದೂ ಕೂಡ ಒಂದು ವೇವ್ ಲೆಂತ್ ಸ್ಥಾಪನೆ ಆಗುವುದೇ ಇಲ್ಲ, ನಾವು ಅವರನ್ನು ಎಲ್ಲೋ ಒಂದು ಕಡೆ ದೂರ ಇಟ್ಟು ಬಿಡ್ತೇವೆ. ಆದರೆ ಯಾಕೆ ಬನ್ನಂಜೆ ನಮಗೆ ಹತ್ತಿರ ಆಗ್ತಾರೆ ಅಂದರೆ, ಅವರು ಅವೆಲ್ಲವನ್ನೂ ನಮ್ಮ ಸಾಮಾನ್ಯ ಶಾಸ್ತ್ರದ ಅಥವಾ ಈ ಥರ ವೇದಾಂತಗಳ ಜ್ಞಾನ ಇಲ್ಲದವರಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಆದ್ದರಿಂದ ಈ ರೀತಿಯ ಕೆಲಸವನ್ನು ಉಡುಪಿಯಲ್ಲಿ ಇದ್ದುಕೊಂಡು ಮಾಡೋದು ಬಹಳ ಕಷ್ಟ. ನಾವು ಹೇಳೋದುಂಟು, ಕರಾವಳಿಯಲ್ಲಿ ಇದ್ದುಕೊಂಡು ಕೂಡ ನಾವು ಎಲ್ಲರೊಡನಿದ್ದು ಕೂಡ ಎಲ್ಲರಂತಾಗದೆ ಬದುಕುವಂಥ ಒಂದು ಕ್ರಮ ಇದೆ ಅಲ್ಲ. ಅದರಿಂದಾಗಿ ಇವತ್ತಿನ ದಿನ ರಷ್ಯಾದಲ್ಲಿಯೋ ಅಮೇರಿಕದಲ್ಲಿಯೋ ಯುರೋಪಿನಲ್ಲಿಯೋ ಬನ್ನಂಜವರಿಗೆ ಶಿಷ್ಯರಿದ್ದೆ. ನಾನು ಬೆಳಿಗ್ಗೆ ವಾಹನದಲ್ಲಿ ಬಂದಾಗ ಅವರ ಶಿಷ್ಯ ರಷ್ಯಾದವ್ರ ಜೊತೆಗೆ ನಾನು ಬಂದೆ ಇಲ್ಲಿ. ಯಾಕಿದ್ದಾರೆ ಅಂತ ಹೇಳಿದರೆ, ಇದಕ್ಕೆ ಧರ್ಮದ ಜಾತಿಯ ಅದನ್ನು ಅಲ್ಲಿ ಹೇಳಿದೆ, ವರ್ಣದ ಪ್ರದೇಶದ ದೇಶದ ಯಾವುದರ ಗಡಿ ಇಲ್ಲದೆ ಬೆಳೆಯುವ ವಶ. ನಾನು ವಿಶ್ವಮಾನವ ಅಂತ ಹೇಳ್ತಾ ಇಲ್ಲ, ವಿಶ್ವಗುರು ಅನ್ನುವ ಕಲ್ಪನೆಯನ್ನು ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಯಾವುದು ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ಇದು ತನ್ನದೇ ಆದಂಥ ಬೇಲಿಯನ್ನು ಯಾವಾಗ ನಾವು ಕಟ್ಟಿಕೊಳ್ಳೋದಿಲ್ಲೋ ಆಗ ಮಾತ್ರ ಸಾಧ್ಯ ಆಗ್ತಾ ಹೋಗ್ತದೆ. ತಂದೇ ಆದ ಬೇಲಿಯನ್ನು ಕಟ್ಟಿಕೊಳ್ಳೋದಿಲ್ಲವಂಥದ್ದು. ಅದಕ್ಕೆ ನೀವು ಭಾಷೆ ಅಂತ ಹೇಳಿ, ಜಾತಿ ಅಂತ ಹೇಳಿ, ವರ್ಣ ಅಂತೇಳಿ, ದೇಶ ಅಂತೇಳಿ, ಅಥವಾ ಗುಂಪುಗಾರಿಕೆ ಅಂತೇಳಿ, ನಮ್ಮ ಎಷ್ಟೋ ಮಂದಿ ಸಾಮುದಾಯಿಕತೆಯ ಬಗ್ಗೆ ಮಾತಾಡುವವರು ಗುಂಪುಗಾರಿಕೆಯನ್ನು ಒಳಗಡೆ ಇರ್ತಾರೆ ಎಷ್ಟೇ ಬಾರಿ. ಆದ ಕಾರಣ ನಾವು ನೋಡಬೇಕಾದ್ದು ಗುಂಪುಗಾರಿಕೆ ಸಾಮುದಾಯಿಕತೆಗಳ ನಡುವೆ ಇರೋ ಡಿಮಾರ್ಕೇಷನ್ ಲೈನ್ ಬಹಳ ತಿಳುವಂಥದ್ದು. ನಾವು ಅದು ಯಾವಾಗ ಆಗ್ತದೆ ಅಂತ ಹೇಳಿದರೆ, ನಮ್ಮ ಬದುಕಿನಲ್ಲಿ ನಾವು ಅದನ್ನು ಬದುಕುವಂಥ ಕ್ರಮವನ್ನು ಉದಾಹರಣೆ ಕೊಡ್ತೇನೆ. ಸಾಮಾನ್ಯವಾಗಿ ಇದು ಒಂದು ವೈದ್ಯಕೀಯದ ಉದಾಹರಣೆ. ನಮ್ಮಲ್ಲಿ ಈ ಹೃದಯದ ಕಾಯಿಲೆಯಿಂದ ನೋಡಲಿಕ್ಕೆ ಮೊದಲು ನೋಡುವಂಥದ್ದು ಸ್ಟೆಥೋಸ್ಕೋಪ್ ಇಟ್ಕೊಂಡು ನೋಡ್ತಾರೆ, ಆಗ ಬಿ ಪಿ ಉಂಟೋ ಇಲ್ವ ಸರಿ ಇದೆ. ನಂತರ ಇ ಸಿ ಜಿ ನೋಡ್ತಾರೆ, ಆಗ ಸರಿ ಇದೆ. ಅದು ನೋಡುವಾಗ ಏನು ಮಾಡ್ತಾರೆ ಅಂದರೆ, ಒಂದು ಕುಳಿತುಕೊಂಡು ನೋಡ್ತಾರೆ ಅಥವಾ ಮಲಗಿಸಿ ನೋಡ್ತಾರೆ ಬಿ ಪಿಯನ್ನು ಅಥವಾ ಇ ಸಿ ಜಿಯನ್ನು. ಇನ್ನೊಂದು ಮುಂದಿನ ಟೆಸ್ಟ್ ಏನಿದೆ ಅಂತ ಹೇಳಿದರೆ, ಅದಕ್ಕೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಕರೀತಾರೆ. ಅಂದರೆ ನಿಮ್ಮನ್ನು ನಿಜವಾಗಿ ನಡೆಯುವುದಿಲ್ಲ, ಓಡುವುದಿಲ್ಲ, ಓಡುವ ಮೆಷಿನ್ ಮೇಲೆ ಇಟ್ಟು ನಿಮ್ಮನ್ನು ನೋಡ್ತಾರೆ. ಆಗ ಡಾಕ್ಟರ್ ಹೇಳಿದ ಇಲ್ಲ, ಸ್ವಲ್ಪ ಕ್ಲಾಟ್ಸ್ ಉಂಟು ಅಂತ. ಅಂದರೆ ನೀವು ವಿಚಾರವಂತರಾಗಿ ಭಾಷಣ ಮಾಡ್ಬೋದು, ಪ್ರಗತಿಪರರಾಗಿ ಮಾತಾಡ್ಬೋದು, ಬರೀಬೋದು, ಬದುಕಿನಲ್ಲಿ ಸವಾಲುಗಳನ್ನು ನಿಮ್ಮ ಬದುಕು ಎದುರಿಸ್ತೀರೋ ಆಗ ನಿಮ್ಮಲ್ಲಿ ಕ್ಲಾಟ್ ಉಂಟೋ ಇಲ್ಲವೋ ಅಂತ ಗೊತ್ತಾಗ್ತದೆ. ಬನ್ನಂಜಿಯವರು ಈಗ ನಮಗೆಲ್ಲ ಗೊತ್ತಾಗ್ತಾ ಇರೋದು, ಬದುಕಿನ ಪ್ರಾಮಾಣಿಕತೆ ನಮಗೆ ಮುಖ್ಯನೇ ಹೊರತು ನಮ್ಮ ಮಾತಿನ ಮಂಟಪಗಳು ಅಲ್ಲ. ನಾನು ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಇದರ ಒಂದು ಉದಾಹರಣೆ ಕೊಡಬೇಕು ನಾನು. ನನ್ನ ಆಕಸ್ಮಿಕವಾಗಿ ವೀಣಾ ನನ್ನ ವಿದ್ಯಾರ್ಥಿನಿಯಾದಳು. ನನ್ನ ವಿದ್ಯಾರ್ಥಿ ಅನ್ನೋದಕ್ಕಿಂತ ಶಿಷ್ಯ ಅನ್ನೋ ಶಬ್ದ ಬಳಸೋದು ಒಳ್ಳೆಯದು, ಯಾಕೆಂದರೆ ನನ್ನ ಬಹಳ ಪ್ರೀತಿಯ ಶಿಷ್ಯವಳು. ನಾನು ಇವತ್ತು ಬಂದದ್ದಕ್ಕೆ ಬಹಳ ಮುಖ್ಯ ಕಾರಣ ಅವಳೇ ಕಾರಣ. ಎಮ್ಮೆಗೆ ಬಂದು ಬರುವಾಗ ಅವಳು ನಾನು ಅವಳಿಗೆ ಸ್ತ್ರೀವಾದದ ಪಾಠ ಮಾಡಿದೆ. ಅದಕ್ಕೆ ಮೊದಲು ಬಹಳ ಒಳ್ಳೆಯ ಮಾತುಗಾರ್ತಿ, ಡಿಬೇಟರ್,
ಒಳ್ಳೆಯ ನಾಟಕಾರ್ತಿ, ರಥಬೀದಿಯ ಬಳಗದಲ್ಲಿದ್ದುಕೊಂಡು ಮಠದ ಆವರಣದಲ್ಲಿ ಮಠಕ್ಕೆ ಮೌಲ್ಯಕ್ಕೆ ವಿರುದ್ಧವಾಗಿ ಬ್ರೆಟ್ಟಿ ನಾಟಕಗಳನ್ನು ಅವರು ಆಡ್ತಾ ಇದ್ದರು. ನಾನು ನೋಡಿದರೆ ತ್ರಿಪೆನ್ಯ ಪೆರ ಮೂರುಕ ಸಂಗೀತ ನಾಟಕದಲ್ಲೆಲ್ಲ ಒಳ್ಳೆಯ ನಟಿ, ಒಳ್ಳೆಯ ಮಾತು, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಕವಯಿತ್ರಿ. ಹಾಗಾಗಿ ನಮ್ಗೆ 2 ವರ್ಷ ಇದ್ದಾಗ ಹುಡುಗರೆಲ್ಲ ಹೆದರ್ತಾ ಇದ್ರು ಅವಳಿಗೆ, ಯಾಕೆಂದರೆ ವೀಣ ಬಂದು ಒಂದೇ ದಾರಿ ಬಿಡ್ತಾ ಇದ್ದ ಅಂದರೆ ಒಂದು ಒಂದು ಏಕ ಒಂದು ವ್ಯಕ್ತಿತ್ವದಲ್ಲಿ ತನ್ನದನ್ನು ಉಳಿಸ್ಕೊಳ್ಳುವಂಥದ್ದು. ಆಮೇಲೆ ಎಂ ಫಿಲ್ ಮಾಡಿದಾಗ ಅಕ್ಕ ಮಹಾದೇವಿ ಮೇಲೆ ಮಾಡಿದ್ದು ಭಾಳ ಅದ್ಭುತ ಮಾಡಿದ್ದು. ಆಮೇಲೆ ಅವಳೇ ಆಯ್ಕೆ ಮಾಡಿ ಸತ್ಯಕಾಮರ ಜೊತೆ ಹೋದ. ಆಗ ನನಗೆ ಒಂದು ಲೇಖನ ಬರೆದು ಕಳಿಸಿದ್ದು ಭಿನ್ನವಾಗಿ. ನಾನು ಹೇಳ್ತಾ ಇರೋದು ಒಂದು ತಂದೆಯಾಗಿ ಬನ್ನಂಜಿ ಅದನ್ನು ಬೆಂಬಲಿಸಿದ್ರು. ಇದನ್ನು ನಾನು ಹೇಳ್ತಾ ಇರೋದು ಪ್ಲಾಟ್ ಇಲ್ಲದೆ ಬದುಕುವ ಕ್ರಮ ಹೇಗೆ ಅಂತ. ಅಂದರೆ ನಾವು ಅವರ ವೇಷಭೂಷಣಗಳಿಂದ ನೀವು ಪ್ರಗತಿಪರತೆಯನ್ನು, ಮಾತುಗಳಿಂದ ಅಲ್ಲ ಬದುಕೋ ಕ್ರಮದಿಂದ ನೋಡು. ಅದನ್ನು ನಾನು ಹಂಪಿಯಲ್ಲಿದ್ದಾಗ ನನ್ನ ಕರೆದು ನಾನು ಅಲ್ಲಿ ಸತ್ಯಕಾಮರ ಒಂದು ಆಚರಣೆಗೆ ಹೋಗಿದ್ದೆ, ಬನ್ನಂಜಿಯವನ್ನು ಕಂಡೆ, ಬಹಳ ಸಂತೋಷದಿಂದ ಭಾಗವಹಿಸಿದ್ದೆ. ನಾನು ಹೇಳ್ತಾ ಇರುವಂಥದ್ದು ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ, ತನ್ನ ಬಳಗಕ್ಕೆ ಮುಕ್ತತೆಯನ್ನು ಕೊಡುವವರು ಅವರು ನಿಜವಾಗಿಯೂ ವಿಶ್ವಗುರುವಾಗ್ತಾರೆ. ಅಂತಹ ಒಂದು ವ್ಯಕ್ತಿತ್ವವನ್ನು ಇಟ್ಟ ಕಾರಣ ಏನಾಗ್ತದೆ ಅಂದರೆ ಅವರ ಇಡೀ ಬರವಣಿಗೆಯಲ್ಲಿ ಅವರು ಮಾಧ್ವದ ಆ ಕಡೆಗೆ ಹೋದರು, ದರ್ಶನಗಳು ಆ ಕಡೆಗೆ ಹೋದರು, ಉಪನಿಷತ್ತಿಗೆ ಭಾಷ್ಯ ಬರೆದರು. ಈ ಭಾಷ್ಯವನ್ನು ಬರೆಯುವಾಗಲೂ ಅನೇಕರಿಗೆ ಮಿತಿಗಳಿರ್ತವೆ. ಅವು ಜ್ಞಾನದ ಮಿತಿ ಇರ್ಬೋದು, ಕೆಲವೊಂದು ಬಾರಿ ತಮ್ಮ ಮತೀಯತೆಯ ಮಿತಿ ಇರ್ಬೋದು, ಆದರೆ ಅದನ್ನೆಲ್ಲ ಮೀರ್ತಾ ಮೀರ್ತಾ, ಅದ ಕಾರಣಕ್ಕಾಗಿಯೇ ಗೀತೆಯ ಭಾಷ್ಯದ ಬಗ್ಗೆ ಈಗ ತಾನೇ ಅವರ ಶಿಷ್ಯ ಹೇಳಿದ ಹಾಗೇನೆ, ಎಲ್ಲಿ ಅವುಗಳ ಮಿತಿಗಳನ್ನು ಮೀರಿ ನೀವು ಭಾಷ್ಯವನ್ನು ಬರೀತೀರೋ ಆಗೇನಾಗ್ತದೆ ಅಂದರೆ ಜ್ಞಾನದ ನಿಜವಾದ ಬೆಳಕು ನಮಗೆ ಕಾಣಿಸಿಕೊಳ್ತದೆ. ಬನ್ನಂಜಿಯವರು ಸಂಸ್ಕೃತಕ್ಕೆ ಸಂಬಂಧಪಟ್ಟ ಎಲ್ಲ ವಾಂಗ್ಮಯವನ್ನು ಕೂಡ ಇವತ್ತು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲೀಷಿನಲ್ಲಿ ಮತ್ತು ವಿದೇಶಿಯ ಭಾಷೆಗಳಲ್ಲಿ ತಮ್ಮ ಪ್ರವಚನಗಳ ಮೂಲಕ ಅವರು ಹೇಳ್ತಾ ಇರುವ ಕಾರಣ ಅವುಗಳೇನಾಗ್ತವೆ ಅಂದರೆ ಪ್ರಸಾರ ಆಗ್ತಾ ಇವೆ. ವಾಸ್ತವಿಕವಾಗಿ ಅದನ್ನು ಅವರು ಅನೇಕ ಸಂದರ್ಶನದಲ್ಲಿ ಹೇಳಿದ್ದಾರೆ. ಸಂಸ್ಕೃತಕ್ಕೆ ಇರುವ ಮಿತಿ ಏನು ಅಂತ ಹೇಳಿದರೆ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಮಾತಾಡುವವರು, ಅಲ್ಲಿರುವುದನ್ನು ಅರ್ಥ ಮಾಡಿಕೊಳ್ಳದೆ ಮಾತಾಡುವವರು, 2 ವರ್ಗದ ನಡುವೆ ನಿಜವಾದ ತಿಳುವಳಿಕೆಯನ್ನು ಹೇಳಬಂಥವರ ಪ್ರಮಾಣ ಬಹಳ ಕಡಿಮೆ ಇದೆ. ಅದನ್ನು ನಿರಂತರವಾಗಿ ಕಳೆದ ಸುಮಾರು 50 ವರ್ಷಗಳ ಹೆಚ್ಚು ಕಾಲ ಅವರು ಮಾಡ್ತಾ ಬಂದಿದ್ದಾರೆ. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ ಒಂದು ಅರ್ಥದಲ್ಲಿ ಬನ್ನಂಜಿಯವರ ಕಳೆದ ಒಂದು 30-40 ವರ್ಷಗಳ ಪ್ರವಚನಗಳು ಅವು ಲಿಖಿತ ರೂಪಕ್ಕೆ ಬಂದು ಅವು ಬರವಣಿಗೆಗೆ ಬಂದು ಪ್ರಕಟ ಆಗುವಂಥದ್ದು ಬಳಗತ್ತಿ ಇದೆ. ಯಾಕಂದರೆ ಎಷ್ಟೋ ಬಾರಿ ಈಗ ನಮ್ಮನೆಯಲ್ಲಿ ನಾನು ಅಂತೂ ಟಿ ವಿ ನೋಡದೆ ಬಹಳ ವರ್ಷಗಳಾಯ್ತು, ನಮ್ಮ ಹೆಂಗಸು ನೋಡ್ತಾ ಇರ್ತಾರೆ. ಬನ್ನಂಜಿಯವರ ಬಗ್ಗೆ ನಾನು ಹೋಗ್ತೇನೆ ಹೇಳಿದರೆ ಅವರ ನಾವು ಪ್ರವಚನ ಕೇಳಿದ್ದೀವಿ ಟಿ ವಿಲಿ ಅಂತ ಹೇಳ್ತಾರೆ. ಅಂದರೆ ಇಂತಹ ಬಹುಶಃ ಈ ಸಾಹಿತ್ಯ ಅಥವಾ ವಿದ್ವತ್ತು ಅಥವಾ ಈ ಶಾಸ್ತ್ರ ಇವುಗಳ ಯಾವ ಅಂಚಿಗೂ ಬಾರದೆಯೂ ಕೂಡ ಒಂದು ಹೊಸ ವಿಷಯ ತಿಳ್ಕೊಳ್ಬೇಕು, ಜ್ಞಾನ ತಿಳ್ಕೊಳ್ಬೇಕಂದ್ರೆ ಲಕ್ಷಾಂತರ ಮಂದಿ ಕನ್ನಡಿಗರಿಗೆ ಬನ್ನಂಜೆ ಈ ಥರದ ಒಂದು ಜ್ಞಾನ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಕೊನೆಯದಾಗಿ ಬಹಳ ಕಿರಿಯವನಾಗಿ ಏನನ್ನು ಹಾರೈಸಲಾರೆ, ಆದರೆ ನಂದು ಒಂದೇ ಒಂದು ಪ್ರಾರ್ಥನೆ ವೀಣಲಲ್ಲಿ ನಾನು ಮಾತು ಮುಗಿಸುವ ಮೊದಲು, ಇನ್ನು 20 ವರ್ಷಗಳ ಬಳಿಕ ಬನ್ನಂಜಿಯವರ ಗೌರವ ಅರ್ಪಣೆಯ ಸಮಾರಂಭಕ್ಕೆ ನನ್ನನ್ನು ಆಮಂತ್ರಿಸಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ನನಗೂ ಸಿಗ್ತದ ಏನೋ ಅಂತ, ಯಾಕಂದರೆ ಎಲ್ಲರಿಗೂ ಯಮಚಿಟ್ಟಿ ಕೊಡ್ತಾ ಇದ್ದೇನೆ ನಾನು, ಕ್ಷಮಿಸಬೇಕು ಅಂತ ಹೇಳ್ತಾ ಮುಂದೆ ಶ್ರೀ ರಾಮವಿಠಲ ಆಚಾರ್ಯರು, ಖ್ಯಾತ ವಿದ್ವಾಂಸರು, ಪ್ರಾಧ್ಯಾಪಕರು, ಇವರು ಎರಡು ಮಾತಾಡಬೇಕು ಅಂತ ಮಲ್ಲೇಪುರಮ್ರವರು ವಿವೇಕ್ ರೈ ಅವರಿಗೆ ಗೌರವ ಅರ್ಪಿಸಬೇಕು. ಭಕ್ತಿಯ ವಂದನೆಗಳನ್ನು ಸಲ್ಲಿಸ್ತಾ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅನೇಕ ಪ್ರಶ್ನೆಗಳನ್ನು ಅವರಿಗೆ ಬರೆದು ಕಳುಹಿಸ್ತಾ ಇದ್ವಿ. ನಾವು ಚಿಕ್ಕ ಹುಡುಗರು ಅಂತ ನಮ್ಮನ್ನು ಅವಗಣನೆ ಮಾಡದೆ ಅವರು ಪತ್ರವನ್ನು ಬರೆದು ಉತ್ತರವನ್ನು ಬರಿತಾ ಇದ್ದರು, ವಿಸ್ತಾರವಾಗಿ ಉತ್ತರವನ್ನು ವಿವರಿಸಿ ಹೇಳ್ತಾ ಇದ್ದರು. ಅವರ ಸಂಸ್ಕೃತವನ್ನು ನೋಡಬೇಕು ಅಂತ ಆಸೆಗೆ ನಾವು ನಮ್ಮ ಸಂಸ್ಕೃತದಲ್ಲಿ ಕಾಗದ ಬರೆದು ಅವರ ಸುಸಂಸ್ಕೃತವನ್ನು ನಾವು ಕೇಳಿ ನೋಡಿ ಆನಂದ ಪಡ್ತಾ ಇದ್ವಿ. ಒಂದು ಘಟನೆಯನ್ನು ಹೇಳಿ ಮಿಕ್ಕಿದ ಸಮಯದಲ್ಲಿ ನಾನು ಬರೆದದ್ದನ್ನು ನೀವು ಮುಂದೆ ಅರ್ಪಿಸ್ತೇನೆ. ಒಮ್ಮೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅವರನ್ನು ಪ್ರವಚನಕ್ಕೆ ಕರೆಸಿದ್ದರು. 6:30 ಪ್ರವಚನ, 6 ಗಂಟೆಗೆ ಆಚಾರ್ಯರು ಬಂದರು. ಶ್ರೀಗಳವರ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಕುಶಲೋಪರಿ ಆಯಿತು. ಹೊರಡುವಾಗ ಇವತ್ತೇನು ಪ್ರವಚನ ಅಂತ ಕೇಳ್ತಾ ಇದ್ದಾರೆ. ಇವರು ಶ್ರೀಪಾದಂಗಳವರು ಅವರಿಗೆ ವಿಷಯವನ್ನು ಹೇಳಿರಲಿಲ್ಲ. ಹಾಗಾಗಿ ಅವರು ಸಪ್ತಮಸ್ಕಂಧ ಭಾಗವತವನ್ನು ಹೇಳೋಣ ಅಂತ ಮನಸ್ಸಲ್ಲಿ ಅಂದುಕೊಂಡಿದ್ದರು.
ಶ್ರೀಪಾದಂಗಳವರು ವೇದಿಕೆ ಹತ್ತಿರ ಹೋಗುವ ದಾರಿಯಲ್ಲಿ ಭಾಗವತ ಅಲ್ಲ ಮಹಾಭಾರತ ಪ್ರವಚನ ಮಾಲಿಕೆಯನ್ನು ನಾನು ಏರ್ಪಾಡು ಮಾಡ್ತಾ ಇದ್ದೇನೆ, ಇವತ್ತಿನಿಂದ ಸಭಾಪರ್ವ ಆಗಬೇಕು ಅಂತಂದರು. ಆ ಸ್ಥಿತಿಯಲ್ಲಿ ನಮ್ಮನ್ನೇ ನಾವು ಕಲ್ಪಿಸಿಕೊಂಡಿದ್ದರೆ ನಮಗೆ ಯಾವ ವೈದ್ಯರಿಗೂ ಸಿಗದಿರೋ ಹಾಗೆ ನಾವು ಕಣ್ಮರೆ ಆಗ್ತಾ ಇದ್ವಿ. ಹಾಗೆ ಆಗಲಿ ಅಂತ ಹೇಳಿದ್ರು. ವೇದಿಕೆಯ ಮೇಲೆ ಕೂತರು, ತಮ್ಮ ಆಜ್ಞಾಚಕ್ರವನ್ನು ಉಜ್ಜಿ ತಿದ್ದುಕೊಂಡರು, ಕಣ್ಣು ಮುಚ್ಚಿ ಕಣ್ಣು ತೆರೆದರು. ಸಭಾಪರ್ವದ ಮಹಾಭಾರತದ ಶ್ಲೋಕಗಳನ್ನು ಪುಂಖಾನುಪುಂಖವಾಗಿ ಆನಂದವಾಗಿ ಹೇಳ್ತಾ ಪ್ರವಚನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಹಾಭಾರತ ರಾಮಾಯಣಗಳಲ್ಲಿ ಕೆಲವು ಕೀ ಶ್ಲೋಕಗಳು ಅಂತಿರುತ್ತೆ, ಕೆಲವು ಸಂಭಾಷಣೆಯ ಸಂವಾದ ರೂಪದಲ್ಲಿರುವ ಶ್ಲೋಕಗಳು ಸಹಜವಾಗಿ ಪ್ರವಚನಕಾರರಿಗೆ ಅದನ್ನು ನೋಡಿ ಆಸ್ವಾದಿಸಿ ಬಾಯಿಗೆ ಬಂದಿರುತ್ತೆ. ಅವರು ಹೇಳಿದ ಯಾವುದೋ ಒಂದು ಪ್ರಧಾನವಾದ ಸಂವಾದಿ ಶ್ಲೋಕ ಅಲ್ಲ ಅವರು. ಮಗಧ ದೇಶ ಹೇಗಿತ್ತು ಅಂತ ಮಹಾಭಾರತದಲ್ಲಿ ವ್ಯಾಸರು ಅನೇಕ ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ. ನಾವೆಲ್ಲ ಪ್ರವಚನಗಳೆಲ್ಲ ಹೈ ಜಂಪು ಲಾಂಗ್ ಜಂಪು ಮಾಡಿಕೊಂಡು ನಮಗೆ ಅರ್ಥವಾಗದೇ ಇರೋದನ್ನೆಲ್ಲ ಬಿಟ್ಟು ಅರ್ಥವಾಗಿರೋದ್ರೊಳಗೂ ಕೆಲವು ಅಪಾರ್ಥಗಳನ್ನು ಮಾಡಿಕೊಂಡು ಏನೋ ಪ್ರವಚನ ಹೇಳಿ ಸಾರಿಸ್ತೇವೆ. ಆದರೆ ಆಚಾರ್ಯರು ಮಗಧ ದೇಶ ಹೇಗಿದೆ ಅಂತ ವರ್ಣನೆ ಮಾಡುವಂತಹ ವ್ಯಾಸರ ಶ್ಲೋಕಗಳನ್ನು ಹೇಳಿದ್ರು. ಒಂದು ದಿವಸದ ಒಂದೂವರೆ ಗಂಟೆ ಅವಧಿಯ ಪೂರ್ತಿ ಮಗಧ ದೇಶದ ಕಲ್ಪನೆಯನ್ನು ನಮ್ಮೆಲ್ಲರ ಮನಸ್ಸಿಗೆ ನಾಟುವಂತೆ ವಿವರಿಸಿದರು. ಅದು ಅವರ ಅದ್ಭುತವಾದ ನೆನಪಿನ ಶಕ್ತಿ ಮತ್ತು ಪಾಂಡಿತ್ಯ. ಮುಂದೆ ಸಮಯ ಕಡಿಮೆ ಇರೋದರಿಂದ ನಾವೆಲ್ಲರೂ ಕಾಲವಶರಾದ್ದರಿಂದ ಬರೆದದ್ದನ್ನು ನಿಮ್ಮ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ. ಹೆಸರಿನಲ್ಲಿ ನಂಜೇ ತುಂಬಿದ್ದರೂ ಹೃದಯದಲ್ಲಿ ನಂಜೇ ಇರದವರು, ಹೆಸರಿನಲ್ಲಿ ಅಂಜೇ ತುಂಬಿದ್ದರೂ ಅಂಜಿಕೆ ಇಲ್ಲದವರು ಅಂಜೂರದಂಥವರು, ಹೆಸರಿನಲ್ಲಿ ಬಂಜೆ ಇದ್ದರೂ ಅನೇಕ ಕೃತಿಗಳನ್ನು ಹಡೆದ ಮಹಾಮಾತೆ. ಹತ್ತಕ್ಕೆ ಮಸ್ತಕ ತುಂಬಿತ್ತು, ಇಪ್ಪತ್ತಕ್ಕೆ ಸುಧಾ ಚಂದ್ರಿಕಾ ಓದಿ ಮುಗಿದಿತ್ತು, ಮೂವತ್ತಾದರೂ ಮೂರೂ ಹೊತ್ತು ಓದು ನಡೆದಿತ್ತು, ನಲವತ್ತಾದರೂ ಸಂಬಳ ಸಂಭಾವನೆಗೆ ಅಲವತ್ತುಕೊಂಡವರಲ್ಲ, ಐವತ್ತಾದರೂ ಐ ಒತ್ತುತ್ತಿರಲಿಲ್ಲ, ಅರವತ್ತಾದರೂ ಅರಿವಿತ್ತು, ಎಪ್ಪತ್ತಾದರೂ ಆಪತ್ತು ಬರಲಿಲ್ಲ, ಎಂಬತ್ತಾದರೂ ಗತ್ತು ಇಳಿಯಲಿಲ್ಲ, ಗಮ್ಮತ್ತು ಅಳಿಯಲಿಲ್ಲ, ತೊಂಬತ್ತಿಗೂ ತಾಕತ್ತಿರಲಿ, ನೂರಕ್ಕೂ ಕುತ್ತು ಬಾರದಿರಲಿ. ನಮ್ಮ ಜೀವನದ ಮಾಸಗಳು ಇಂಗ್ಲೀಷಿನವು. ಆರಂಭದಲ್ಲಿಯೇ ಪ್ರಾರಂಭ ಜನವರಿ, ಜನನವರಿ ಫೆಬ್ರವರಿ, ಅದೇ ಆಗಸ್ಟ್ನವರೆಗೆ ಮಾರ್ಚ್ ಆಗತ್ತೆ, ಅಲ್ಲಿಂದ ಸತತವಾಗಿ ಬರಗಾಲ ಸೆಪ್ಟೆಂಬರ ಅಕ್ಟೋಬರ ನವೆಂಬರ ಡಿಸೆಂಬರ. ಆಚಾರ್ಯರದು ಭಾರತೀಯ ಮಾಸಗಳು. ಹಳೆಯ ಅಪನಂಬಿಕೆಗಳು ಉದುರಿ ಹೊಸ ಸತ್ಯಗಳು ಚಿಗುರಿದ ಚೈತ್ರ ವೈಶಾಖ, ಬುದ್ಧಿಯಲ್ಲಿ ಜ್ಯೇಷ್ಠ, ಆಷಾಢವೂ ಇವರಿಗೆ ಭೂತಿ, ಜಿಜ್ಞಾಸುಗಳಿಗೆಲ್ಲ ಇವರಿಂದ ಅಧ್ಯಾತ್ಮ ಶ್ರಾವಣ, ಅಭಿಮಾನಿಗಳ ಹೃದಯದಲ್ಲಿ ಭದ್ರಪದ, ಮತಿಯಲ್ಲಿ ಆಶ್ವ ಅಂದರೆ ಆ ಅಶ್ವ ಹಯಗ್ರೀವ ವಾದಿರಾದರ ಅಶ್ವ ಅವನ ಅನುಗ್ರಹದಿಂದ ಯುಜ, ಅಜ್ಞಾನದ ಅಂಧಕಾರ ಕಳೆವ ಕಾರ್ತೀಕದ ತಾತ್ವಿಕದ ಬೆಳಕು, ಇವರು ನಡೆದ ಮಾರ್ಗ ಶೀರ್ಷದ್ದೇ ಹೊರತು ಉದರದ್ದಲ್ಲ, ಕವಿತನದಲ್ಲಿ ಮಾಘ ಇವರ ಪ್ರತಿಭೆ ಎಂದು ಫಲ್ಗು ನಾ ಅಲ್ಪವಲ್ಲ ಅಂತರ್ಥ. ತಂತ್ರಸಾರ ಅನುವಾದಿಸಿದ ತಂತ್ರಿ, ತಲೆಯ ಮೇಲೆ ಕೈಯಿಟ್ಟು ಮಂತ್ರಿಸುವ ಮಂತ್ರಿ, ಮಾಧ್ವ ವೇದಾಂತದ ತೋಟಂತಿಲ್ಲಾಯ, ಸಂಶೋಧನ ಕ್ಷೇತ್ರದಲ್ಲಿ ಇನ್ನೂ ತೋಡ್ತಿಲ್ಲಾಯ, ಹಸ್ತಪ್ರತಿಗಳ ಹುಡುಕಾಡಿತ್ತಾಯ, ಶುದ್ಧ ಪಾಠಗಳ ತಡಕಾಡಿತ್ತಾಯ, ಅಧ್ಯಯನದಲ್ಲಿ ಅಡಿಗ, ಸ್ನೇಹದಲ್ಲಿ ಹೂವಾಡಿಗ, ಅಣ್ಣ ರಾಮನ ಒತ್ತಾಯವಿಲ್ಲದೆ ಬರೆಯಲು ಮೂಡಿಲ್ಲಾಯ, ಕೆಣಕಿದರೆ ಕೆಂಗಣ್ಣಾಯ, ಪ್ರೀತಿಸಿದರೆ ಸರಳಾಯ, ಇಂಥವರು ನಮಗೆ ವಿರಳಾಯ. ಮಧ್ವ ಸಿದ್ಧಾಂತದ ಒಡಂಬಡಿತ್ತಾಯ, ವಾಂಗ್ಮಯ ಸೇವೆಯಿಂದ ದೇವ ಪೂಜಿತ್ತಾಯ, ಗ್ರಂಥಗಳ ನಡಿಲ್ಲಾಯ, ಶಿಷ್ಯರಿಗೆ ಉಪಾಧ್ಯಾಯ, ಬರವಣಿಗೆಯಲ್ಲಿ ಹೊಸ ಅಧ್ಯಾಯ, ಪ್ರವಚನದಲ್ಲಿ ಆಪ್ಯಾಯ, ಸರ್ವಂ ಅಮೃತಾಯ. ಬಂದಂಜೆ ಹಲವರಿಗೆ ವಿಸ್ಮಯ, ಕೆಲವರಿಗೆ ಅಯೋಮಯ, ಆಪ್ತರಿಗೆ ಗೋಮಯ, ಕೇಳುಗರಿಗೆ ವಿಜ್ಞಾನಮಯ, ಸಹೃದಯರಿಗೆ ಆನಂದಮಯ, ವಿಷಯವೆಲ್ಲ ಪ್ರಾಣಮಯ, ಅಧ್ಯಯನದಲ್ಲಿ ತನ್ಮಯ, ಆಲೋಚನೆಯಲ್ಲಿ ಚಿನ್ಮಯ. ಯಾರಿಗೂ ಮಣಿಯದ ವಿದ್ವನ್ಮಣಿ,
ಎಲ್ಲರಿಗೂ ಅಭಿಮಾನದ ಕಣ್ಮಣಿ, ದಣಿವು ಅರಿಯದ ದಣಿ, ಗುಣವನ್ನು ಗ್ರಹಿಸುವ ಗುಣಿ, ಅರವಿನ ಗಣಿ, ಸವಿಮಾತಿನ ಅರಗಿಣಿ. ಅಭಿಮಾನಿಗಳ ಹೃದಯಕ್ಕೆ ಕನ್ನ ಹಾಕುವ ಕನ್ನಡ ಕನ್ನಡಕ. ತಲೆಯ ಮೇಲಿದ್ದರೂ ಬೆಳ್ಳಿ ಕೇಶ, ಬೆಳ್ಳಿಗೆ ಬೆಲೆ ಇಲ್ಲ ತಲೆಯಲ್ಲಿ. ಕೊರಳಲ್ಲಿ ಇದ್ದರೂ ಬಂಗಾರದ ತುಳಸಿ ಮಣಿ, ಕೊರಳು ಬಂಗಾರಕ್ಕೆ ಭಂಗವಾಗಿಲ್ಲ. ಹೆಗಲ ಮೇಲೆ ಇದ್ದರೂ ಜುಬ್ಬ, ಅದರ ಮೇಲೆ ಜಂಬವಿಲ್ಲ. ಪಂಚೆ ಉಡುವುದು ಅಡ್ಡವಾದರೂ ಹೆಜ್ಜೆ ಅಡ್ಡದಾರಿಯಲ್ಲಿಲ್ಲ. ಬ್ರಹ್ಮಸೂತ್ರ ವಿವರಿಸಿದರೂ ಜಡ ವೇದಾಂತಿಯಲ್ಲ, ಕಾಮಸೂತ್ರ ವಿವರಿಸಿದರೂ ಕೆಟ್ಟ ರಸಿಕರಲ್ಲ. ಕೆಲವರಿಗೆ ಹಾಟ್, ಕೆಲವರಿಗೆ ಸ್ವೀಟ್, ಹಲವರಿಗೆ ಹಾರ್ಟ್, ಹಲವರಿಗೆ ಹರ್ಟ್, ಕೆಲವರಿಗೆ ಬರೇ ಶರ್ಟು. ಕೆಲವು ಪಂಡಿತರು ಹೇಳುತ್ತಾರೆ, ಇವರು ಹೇಳುವುದು ನಮಗೆ ಹಿಡಿಸುವುದಿಲ್ಲ, ಇವರ ಶಿಷ್ಯರದು ಹೇಳುವುದು ನಮ್ಮಲ್ಲಿ ಹಿಡಿಸುವುದಿಲ್ಲ. ಇಂದಿನ ಯುವಕರಿಗೆ 30 ಸಂಭ್ರಮ ಹುಟ್ಟುತ್ತದೆ, ಚಟವಿದ್ದರಂತೂ ಸಂಭ್ರಮಣವೇ ಹೆಚ್ಚು. ಆಚಾರ್ಯರಿಗೆ 80 ಇನ್ನೂ ಅವರ ಜೀವನದಲ್ಲಿ ಅವರಿಗೆ ನಮಗೆ ಸಂಭ್ರಮವೇ ಸಂಭ್ರಮ. ಅರ್ಥವಾಗದ ಆಚಾರ, ಅರ್ಥವಾಗದ ವಿಚಾರ, ಊರೆಲ್ಲ ಸಂಚಾರ, ಅಜ್ಞಾನಕ್ಕೆ ಸಂಚಕಾರ, ಹಲವು ಗ್ರಂಥಗಳನ್ನು ಚಕಾರ, ಕೆಲವರಿಗೆ ಅಂಗೀಕಾರ, ಹಲವರಿಗೆ ಅಂಗೀಕಾರ. ತರುಣಿಯ ಕೋಮಲ ತನುವಿನಲ್ಲಿ ಇನಿಯನ ತುದಿಬೆರಳ ಹೊರಳಾಟಗಳಿಂದ ನಿಮಿರೇಳುವ ತೆರದಿ ಇವರ ಕಾವ್ಯ ಕನ್ನಿಕೆಯ ಗಿರ್ವಾಣವಾಣಿಯ ವಿಹಾರ. ಉತ್ತರದ ಎತ್ತರದ ಹಿಮಾಲಯದ ಗಿರಿಬಿತ್ತರದಲ್ಲಿ ಧುಮ್ಮಿಕ್ಕುವ ನಂದಾಲಕೆಯ ರುದ್ರ ರಮಣೀಯ ಇವರ ತತ್ವ ಗ್ರಂಥಗಳ ಸುರೋತ್ತಮ ರಮಣಿ ವಾಣಿಯ ಗಾಂಭೀರ್ಯ. ಚಿನ್ನದಂತಹ ಬರಹ, ಚಿನ್ನವಿಲ್ಲದ ಬರಹ, ವಾಕ್ಯಗಳು ವಿಚ್ಛಿನ್ನ ವಿಚ್ಛಿನ್ನ, ವಿಚಾರಗಳು ಅವಿಚ್ಛಿನ್ನ, ಕಾಡುವುದಿಲ್ಲ ಅವಚ್ಛಿನ್ನ, ಘಟ್ಟಗಳ ಪರಿಚ್ಛಿನ್ನ, ಅನ್ನಮಯನಿಗೆ ಪ್ರಿಯವಾದ ಅನ್ನ. ಬಾಣನ ಅನುವಾದ ಬಾಣನೇ ಹೇಳಲನುವಾದ ಎಂಬಂತೆ. ಕವಿತಾಗಳಿಗೆ ಕವಿ ಸವಿತಾ, ಸವಿ ಸವಿತಾ ಎನ್ನುವ ಕವಿತಾ, ತಾ ಕವಿ ಎಂಬುದ ಮರೆಸುವ ಸವಿ ತಾ ಎನ್ನುವ ಕವಿ. ಸವಿತಾ ಇದ್ದರೂ ಸವೆಯದ ನವನವ ಸವಿಯ ಕನ್ನಡ ಕವಿ ಗೋವಿಂದ, ಕವಿತಾ ಕುವಿಂದ. ಬೇಲಿಗಳನ್ನು ಮುರಿದು ಬಂದಿದ್ದಾರೆ ಬನ್ನಂಜಿಯವರು, ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಇವರು ಬೇಲಿಗಳನ್ನು ಮುರಿದದ್ದು ಮೋಜಿಗಾಗಿ ಅಲ್ಲ, ಮಧ್ವ ಸಿದ್ಧಾಂತದ ವಿಧಿಮುಖದ ಪ್ರಸಾರಕ್ಕಾಗಿ, ಪ್ರಾಮಾಣಿಕ ಅರಿವು ಹಾಗೂ ಅದರ ತತ್ವ ಪ್ರಸಾರಕ್ಕಾಗಿ. ಬನ್ನಂಜೆ ಎಂದರೆ ಕುರುಚುಲು ಗಡ್ಡ ಅಲ್ಲ, ಅರಿವಿನ ಗುಡ್ಡ. ಬನ್ನಂಜೆ ಎಂದರೆ ಬರೇ ಕ್ರಾಫ್ ಅಲ್ಲ, ಸಾಧನೆಯ ಗ್ರಾಫ್. ಬನ್ನಂಜೆ ಎಂದರೆ ಜುಬ್ಬ ಅಲ್ಲ, ಜಿಜ್ಞಾಸುಗಳ ಹಬ್ಬ. ಬನ್ನಂಜೆ ಎಂದರೆ ಅಡ್ಡ ಪಂಚೆ ಅಲ್ಲ, ಪ್ರಾಣ ಪ್ರಪಂಚ. ಬನ್ನಂಜೆ ಎಂದರೆ ಕನ್ನಡಕ ಅಲ್ಲ, ಕನ್ನಡದ ಕಣ್ಮಣಿ. ಬನ್ನಂಜೆ ಎಂದರೆ ಬಲಗೈ ವಾಚಲ್ಲ, ವಿದ್ಯಾ ವಾಚಸ್ಪತಿ. ಬಲಗೈ ಎಂದರೆ ಹೀರುವ ಕಾಫಿ ಅಲ್ಲ, ಅಚ್ಚರಿಯ ಬಯೋಗ್ರಫಿ. ಬನ್ನಂಜೆ ಎಂದರೆ ಏರಿಸುವ ನಶ್ಯ ಅಲ್ಲ, ವಿಚಾರಣೀಯ ವಿಷಯ. ಬನ್ನಂಜೆ ಎಂದರೆ ಜಡ ವೇದಾಂತಿ ಅಲ್ಲ, ಕಾಮಸೂತ್ರ ವಿವರಿಸುವ ರಸಿಕ. ಬನ್ನಂಜೆ ಎಂದರೆ ವಿಷಯಾಸಕ್ತ ಕವಿ ಅಲ್ಲ, ಬ್ರಹ್ಮಸೂತ್ರ ವಿವರಿಸುವ ವೇದಾಂತಿ. ಬನ್ನಂಜೆ ಎಂದರೆ ಮುದುಕ ಅಲ್ಲ, ಶ್ರೋತೃಗಳಿಗೆ ಮೋದಕ. ಬನ್ನಂಜೆ ಎಂದರೆ ಲೌಕಿಕ ಅಲ್ಲ, ವಿಚಿತ್ರ ಅಲೌಕಿಕ. ಬನ್ನಂಜೆ ಎಂದರೆ ಬಡಾಯಿ ಅಲ್ಲ, ಬಡಾ ಬಾಯಿ. ಬನ್ನಂಜೆ ಎಂದರೆ ಸಿಡುಕು ಅಲ್ಲ, ಸಿಡಿಲು. ಬನ್ನಂಜೆ ಎಂದರೆ ದುಡುಕು ಅಲ್ಲ, ದುಡಿಮೆ. ಬನ್ನಂಜೆ ಎಂದರೆ ಪುಸ್ತಕದಲ್ಲಿ ಇದ್ದದ್ದನ್ನೇ ಕಕ್ಕುವ ಕಕ್ಕಿಲ್ಲಾಯ ಅಲ್ಲ. ಬನ್ನಂಜೆ ಎಂದರೆ ಶಾಸ್ತ್ರವನ್ನು ಆಳವಾಗಿ ತೋಡುವ ತೋಡ್ತಿಲ್ಲಾಯ. ಬನ್ನಂಜೆ ಎಂದರೆ ನಾವಲ್ಲ, ಬನ್ನಂಜೆ ಎಂದರೆ ನೀವಲ್ಲ, ಬನ್ನಂಜೆ ಎಂದರೆ ಬನ್ನಂಜೆ ಅಂತ ಬನ್ನಂಜೆ. ಪೂಜ್ಯ ಬನ್ನಂಜೆ ಆಚಾರ್ಯರೇ, ಮೊಟ್ಟ ಮೊದಲು ನಿಮಗೆ ಸಾರ್ಥಕ ಜನ್ಮ ಕೊಟ್ಟ ನಿಮ್ಮ ತಂದೆ ಶ್ರೇಷ್ಠ ವಿದ್ವಾಂಸರಾದ ಪಡಮನ್ನೂರು ನಾರಾಯಣಾಚಾರ್ಯರಿಗೆ ಹಾಗೂ ವಂಶದ ಬಳುವಳಿಯಾಗಿ ನಿಮ್ಮಲ್ಲಿ ಜ್ಞಾನ ಭಂಡಾರವನ್ನು ಅಡಗಿಸಿಟ್ಟ ಮಾತೃಶ್ರೀಯವರು ಮತ್ತು ಸುಸಂಸ್ಕೃತ ಹಿರಿಯ ಬಂಧುಗಳಿಗೆ ನಮ್ಮ ಪ್ರೀತಿಯ ಅಭಿನಂದನೆಗಳು. ನಿಮ್ಮಲ್ಲಿ ಸ್ವಾಭಿಪ್ರಾಯದ ಆಗ್ರಹವನ್ನು ಹೇರದೆ ಸ್ವತಂತ್ರ ಚಿಂತನೆ ಹಾಗೂ ಬೆಳವಣಿಗೆಗೆ ಮುಕ್ತ ಅವಕಾಶವನ್ನು ಕೊಟ್ಟ ತಂದೆಯ ವಿಶಾಲವಾದ ಔದಾರ್ಯಕ್ಕೆ ಅಭಿನಂದನೆಗಳು.
ಬಾಲ್ಯದಲ್ಲಿ ಅರಿವಿತ್ತು ಅನುಗ್ರಹಿಸಿ ಶ್ರೀ ಗುರು ವಿದ್ಯಾ ಸಮುದ್ರ ತೀರ್ಥ ಹಾಗೂ ವಿದ್ಯಾಮಾನ ತೀರ್ಥರು ಹಾಗೂ ವಿಶ್ವೇಶ ತೀರ್ಥರಿಗೆ ಅಭಿನಂದನೆಗಳು. ನಿಮ್ಮಲ್ಲಿ ಸಾಧನೆಯ ಛಲ ಹತ್ತಿಸಿದ ಬಂಡಾಯದ ಮನೋಧರ್ಮದ ಭೂಮಿಕೆಗೆ ಕಾರಣರಾದ ನಿಮ್ಮ ತಾರುಣ್ಯದಲ್ಲಿ ನಿಮ್ಮನ್ನು ಆಡಿಕೊಂಡು ಅಣಕವಾಡುತ್ತಿದ್ದ ಒಡನಾಡಿಗಳ ತಿಳಿಗೇಡಿತನಕ್ಕೆ ಅಭಿನಂದನೆಗಳು. ನಿಮ್ಮನ್ನು ಉತ್ತಮ ವಾಗ್ಮಿಗಳಾಗುವಂತೆ ಪ್ರೇರಣೆಯಿತ್ತ ನಿಮ್ಮ ಮೊದಲ ಭಾಷಣದ ಸಭಾಕಂಪದ ಸೋಲಿಗೆ ಅಭಿನಂದನೆಗಳು. ನಿಮ್ಮ ಕಾಲೇಜಿನ ವ್ಯರ್ಥ ವಿದ್ಯಾಭ್ಯಾಸಕ್ಕೆ ಅನರ್ಹತೆಯನ್ನು ತಂದುಕೊಟ್ಟ ಅಂದಿನ ಪರೀಕ್ಷೆಯ ಅಂಕದ ನ್ಯೂನತೆಗೆ ಅಭಿನಂದನೆಗಳು. ನಿಮ್ಮ ಅಧ್ಯಯನಕ್ಕೆ ತೊಡಕಾಗದೆ ನಿಮ್ಮ ನಿರ್ಲಿಪ್ತತೆಯನ್ನು ಅರಗಿಸಿಕೊಂಡು ಯೌವನದ ರಸಿಕತೆಗೆ ತನ್ನನ್ನು ತೆರೆದುಕೊಂಡು ನಿಮ್ಮ ಸಾಧನೆಗೆ ಸಹಕರಿಸಿದ ನಿಮ್ಮ ಶ್ರೀಮತಿಯವರ ವಿವೇಕ, ಸಹನೆ, ಒಲವು, ಮುಗ್ಧತೆಗಳಿಗೆ ಅಭಿನಂದನೆಗಳು. ಶ್ರೀ ಋಷಿಕೇಶ ತೀರ್ಥರ ಕೈ ಬರಹದ ಸರ್ವಮೂಲ ಹಸ್ತಪ್ರತಿಯನ್ನು ಕೊಟ್ಟ ನಿಮ್ಮ ಜ್ಞಾನಾರ್ಜನೆಯ ಹೊಸ ಮೈಲಿಗಲ್ಲಿಗೆ ಕಾರಣರಾದ ಅಂದು ಮಿತ್ರ ಗುರುಗಳಾಗಿದ್ದ ಫಲಿಮಾರು ಶ್ರೀಗಳ ಔದಾರ್ಯ ಹಾಗೂ ಸ್ನೇಹದ ಒಡನಾಟಕ್ಕೆ ಅಭಿನಂದನೆಗಳು. ನಿಮ್ಮ ಸ್ವಾತಂತ್ರ್ಯಕ್ಕೆ ಸ್ವಲ್ಪವೂ ಎರವಾಗದಂತೆ ನಿಮ್ಮಲ್ಲಿ ಒಬ್ಬ ಪತ್ರಕರ್ತನ ಸಾಮರ್ಥ್ಯವನ್ನು ಗುರುತಿಸಿ ನಿಮ್ಮ ವಿದ್ವತ್ತನ್ನು ಗೌರವಿಸಿ ನೆರವಾದ ಉದಯವಾಣಿ ಬಳಗದ ಆಗಣ ಸಂಪಾದಕರ ವಿಶಾಲ ಹೃದಯಕ್ಕೆ ಅಭಿನಂದನೆಗಳು. ಇತರರು ಹೇಳದೇ ಉಳಿದ ಕವನ ಸಂಕಲನಗಳ ಸ್ಫೂರ್ತಿಯ ಸೆಲೆಯಾದ ನಿಮ್ಮ ಮನದ ತುಡಿತ ಮಿಡಿತಗಳಿಗೆ ಅಭಿನಂದನೆಗಳು. ಗೀತೆ ಉಪನಿಷತ್ತುಗಳೆಂಬ ದುರ್ಗದಲ್ಲಿ ಬಾಣನ ಕಾದಂಬರಿ ಭವಭೂತಿಯ ನಾಟಕಗಳು ಎಂಬಂತಾದ ಬಿಂಕದ ನದಿಯ ವೈಯಾರಗಳಲ್ಲಿ ಸಾಮಾಜಿಕ ವಿಷಯಗಳ ಮೈದಾನಗಳಲ್ಲಿ ಸರಾಗವಾಗಿ ಹರಿದು ಬರುವ ಸರಳ, ಸುಂದರ, ಗಂಭೀರ, ವಿಚಾರಪರ, ಕಂಪು ಕಸ್ತೂರಿಯ ಕನ್ನಡದ ನವನವೋನ್ಮೇಷಶಾಲಿ ಭಾಷೆಯ ಸೊಗಸಿಗೆ ಅಭಿನಂದನೆಗಳು. ಕೆಲವೆಡೆ ಬಿಂಕ, ಕೆಲವೆಡೆ ಕೊಂಕು, ಕೆಲವೆಡೆ ಲಿಂಕು, ಕೆಲವೆಡೆ ಥಿಂಕು, ಕೆಲವೆಡೆ ಸೊಂಪು, ಕೆಲವೆಡೆ ಇಂಪು, ಕೆಲವೆಡೆ ತಂಪು, ಕೆಲವೆಡೆ ಕೆಂಪು, ಹೀಗೆ ಸಾಗುವ ನಿಮ್ಮ ಶಾಸ್ತ್ರೀಯ ವ್ಯಾಖ್ಯಾನದ ಸಂಸ್ಕೃತ ಸರಸ್ವತಿಯ ಚೆಲುವು ಹಾಗೂ ಪಾತಿವೃತ್ಯಕ್ಕೆ ಅಭಿನಂದನೆಗಳು. ತಾರುಣ್ಯದ ಲಾವಣ್ಯದಲ್ಲಿ ಅರಳುವ ಹೊಸ ಹರೆಯದ ಹೊಸ ವರಸೆಯ ಬೆಚ್ಚನೆಯ ಆಪ್ತ ಆತ್ಮೀಯತೆಯ ಸುಖವನ್ನು ಕೊಡುವ ನಿಮ್ಮ ಕಮನೀಯ ಕಾವ್ಯ ಸಂಸ್ಕೃತ ಲಲನಾಂಗೀಯ ವಿಲಾಸಗಳಿಗೆ ಅಭಿನಂದನೆಗಳು. ಕನ್ನಡ, ಸಂಸ್ಕೃತ, ಇಂಗ್ಲೀಷು ಮೂರು ಭಾಷೆಯ ಮುತ್ತಿನ ಬರಹಗಳನ್ನು ಅನಾಯಾಸವಾಗಿ ಎರಡೂ ಕೈಗಳಿಂದ ನಡೆಸಬಲ್ಲ ಸವ್ಯಸಾಚಿ ಸಾಮರ್ಥ್ಯಕ್ಕೆ ಅಭಿನಂದನೆಗಳು. ನಿಮ್ಮ ನುಡಿಸಾಗರದಲ್ಲಿ ವಿಚಾರದ ಅಣಿಮುತ್ತುಗಳನ್ನು ಹೆಕ್ಕಿ ಹೆಮ್ಮೆ ಪಡುವ ನಿಮ್ಮ ಅಧ್ಯಾತ್ಮ ಬಂಧುಗಳ ಜ್ಞಾನದಾಹಕ್ಕೆ ವಂದನೆಗಳು. ಬಹಿರಂಗವಾಗಿ ನಿಮ್ಮನ್ನು ಒಪ್ಪಲಾಗದೆ ಅಪ್ಪಲಾಗದೆ ಅಂತರಂಗದಲ್ಲಿ ನಿಮ್ಮ ಗ್ರಂಥಗಳನ್ನು ಓದಿ ಖುಷಿ ಪಡುವ ಹಲವು ವಿದ್ವಾಂಸರ ಜ್ಞಾನಪ್ರೀತಿಯ ಅನಗತ್ಯ ಮುಜುಗರಕ್ಕೆ ಅಭಿನಂದನೆಗಳು. ನಿಮ್ಮೆಲ್ಲ ಆಧ್ಯಾತ್ಮ ಸಾಧನೆಗೆ ಅನುಗ್ರಹದ ಕೇಂದ್ರ ಬಿಂದುವಾದ ನಿಮ್ಮ ಮನೆಯಲ್ಲಿ ವೃಂದಾವನ ಅಂತರ್ಗತವಾಗಿ ನೆಲೆಸಿರುವ ಶ್ರೀ ರಾಘವೇಂದ್ರ ಗುರುಗಳ ಸನ್ನಿಧಾನಕ್ಕೆ ಅಭಿನಂದನೆಗಳು. ರಂಜನೆಗೆ ರಾಜಿ ಮಾಡಿಕೊಳ್ಳದ ಸತ್ಯ ನಿಷ್ಠುರ ವಿಮರ್ಶೆಯ ನಿಮ್ಮ ಸಂಶೋಧನಾ ಪ್ರಜ್ಞೆಗೆ ಅಭಿನಂದನೆಗಳು. ನಿಮ್ಮಿಂದ ಶಾಸ್ತ್ರ ಸೇವೆಯನ್ನು ನಡೆಸುತ್ತಿರುವ ಧರ್ಮಾಧ್ಯಕ್ಷ ಪೊಡವೆಗೊಡೆಯ ಉಡುಪಿಯ ಶ್ರೀ ಕೃಷ್ಣ ಹಾಗೂ ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಗೆ, ಲಿಕುಚಕುಲದ ಪಂಡಿತಾಚಾರ್ಯರಿಗೆ ಅನಂತ ಅಭಿನಂದನೆಗಳು. ಮುಂದೆ ನಾಲ್ಕು ಅಭಿನಂದನೆಯ ಮಾತನಾಡುವಂತೆ ನನಗೂ ಅವಕಾಶವಿತ್ತ ವ್ಯವಸ್ಥಾಪಕರ ಪ್ರೀತಿಯ ಆರ್ದ್ರ ಅಂತಃಕರಣಕ್ಕೆ ಕೋಟಿ ಅಭಿನಂದನೆಗಳು. ಕೊನೆಯಲ್ಲಿ ನನ್ನ ಮಾತನ್ನು ಇಷ್ಟು ಹೊತ್ತು ಕೂತು ಕೇಳಿದ ನಿಮ್ಮ ಭಯಂಕರ ತಾಳ್ಮೆಗೆ ನನ್ನ ಕೃತಜ್ಞತೆಯ ಅಭಿನಂದನೆಗಳು ಎನ್ನುವುದನ್ನು ಸಾಬೀತುಪಡಿಸಿದ ಬನ್ನಿಂಜವರ ವ್ಯಕ್ತಿತ್ವವನ್ನು ಸಮಗ್ರ ಸುಂದರ ಚಿತ್ರಣ ನೀಡಿದಂಥ ಪ್ರೊಫೆಸರ್ ರಾಮವಿಠಾಲಾಚಾರ್ಯರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಮಲ್ಲೇಪುರವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ ಮುಂದೆ ಬನ್ನಿಂಜೆಯವರ ಅತ್ಯಂತ ಆಪ್ತರೂ ಆಗಿದ್ದಂಥ ಖ್ಯಾತ ಸಂಸ್ಕೃತ ವಿದ್ವಾಂಸರೂ ಆಗಿದ್ದಂತಹ ಎಡ್ವಿನ್ ಜ್ಯೂರವರವರು ಬನ್ನಿಂಜೆಯವರದಂತಹ ಈ ಸಮಾರಂಭಕ್ಕೆ ತನ್ನದಾದಂತಹ ಒಂದು ಅಭಿನಂದನಾ ಸಂದೇಶವನ್ನು ಕಳಿಸಿದ್ದಾರೆ. ಅದನ್ನು ಬನ್ನಿಂಜೆಯವರ ಆತ್ಮೀಯ ಶಿಷ್ಯರವರು ಸಂಸ್ಕೃತದಲ್ಲಿ ಬರ್ತಿದ್ದಾರೆ, ಅದನ್ನು ನಾನು ಸಂಸ್ಕೃತದಲ್ಲಿ ಓದ್ಬಿಟ್ಟು ಆಮೇಲೆ ನನ್ನ ಅನುವಾದವನ್ನು ಹೇಳ್ತೀನಿ, ಸಂಕ್ಷಿಪ್ತವಾಗಿ ಅನುವಾದ ಮಾಡಿದ್ದೀನಿ. ಅವರ ಸಂದೇಶ ಹೀಗಿದೆ. ಶ್ರೀಮತೆ ಪಂಡಿತ ಶ್ರೇಷ್ಠಾಯ ವಂದಂಜೆ ಗೋವಿಂದಾಚಾರ್ಯಾಯ ಆಚಾರ್ಯತಮಾಯ ತಸ್ಮೈ ನಮೋ ನಮಃ. ಯಸ್ಯಾದ್ಯ ಪ್ರಶಸ್ತೋಯಂ ಶುಭಾಶೀತಿತಮ ವರ್ಷೀಯೋ ಮಹೋತ್ಸವ. ಅನೇಕಾನಾಂ ಮತಾನಾಂ ಪಾರಂಗತವಾನಪಿ ಸೋಯಂ ಪಂಡಿತ ಪುಂಗವಃ ವಿಶೇಷತಃ ದ್ವೈತಶಾಸ್ತ್ರೇ ಅದ್ವಿತೀಯ ಐಶ್ವರ್ಯತಯ ಮಾನನೀಯ ಇಹೇತಿ ಮಮಾಶಯ. ತೇನ ಮಹಾಶಯೇನ ಪ್ರೋತ್ಸಾಹಿತೋಹಮಿ ಪ್ರಾಯಃ ಮಧ್ವಸಿದ್ಧಾಂತನಾಮಕಂ ಸಾಗರಂ ಉತ್ತತೀಷು ಆಸಂ. ತತಃ ದಿಷ್ಟ್ಯಾ ಪ್ರಾಪ್ತೋಯಂ ಅವಸರೋ ಯಥಾ ಪರಮಗುರುವೇ ಗೋವಿಂದಾಯ ಮಮ ಕಾರ್ತಜ್ಞಂ ಸಾದರಂ ವ್ಯಾಹರ್ತವ್ಯಂ.
ತಾದೃಶಂ ಅಪೂರ್ವಾನಾಂ ಆಚಾರ್ಯಾಣಾಂ ಪಾಂಡಿತ್ಯಂ ಸದಾ ಬಹುಮಂತ್ಯಂ ಬಹುಮಂತವ್ಯಂ ಏವ ಮಾದೃಶಂ ತದಂತರೇಣ ಕಾಗತಿ ಎಡ್ವಿಂಚರೋ ಪೋರ್ಟ್ಲ್ಯಾಂಡ್ ಇಂದ ಬರೆದಿದ್ದಾರೆ. ಇದರದ ಸಂಕ್ಷಿಪ್ತವಾದ ಕನ್ನಡ ಅನುವಾದ ಹೇಳ್ತೀನಿ, ಯಾರಿಗೆ ಸಂಸ್ಕೃತ ಪೂರ್ಣವಾಗಿ ಅರ್ಥ ಆಗಿಲ್ವೋ. ಪಂಡಿತ ಶ್ರೇಷ್ಠರಾದ ಆಚಾರ್ಯ ತಮರಾದ ಗೋವಿಂದಾಚಾರ್ಯರಿಗೆ ನನ್ನ ನಮಸ್ಕಾರಗಳು. ಅನೇಕ ಮತಗಳಲ್ಲಿ ಆಚಾರ್ಯರು ಪಾರಂಗತರಾದರೂ ವಿಶೇಷವಾಗಿ ಅವರು ದ್ವೈತಶಾಸ್ತ್ರದಲ್ಲಿ ಸಮವಿಲ್ಲದ ಸಂಪತ್ತು ಎಂಬ ಗೌರವಕ್ಕೆ ಪಾತ್ರರೆಂದು ನನ್ನ ಅಭಿಪ್ರಾಯ. ತೇನ ಮಹಾಶಯನ ಪ್ರೋತ್ಸಾಹಿತೋ, ಈ ಮಹಾಶಯರಿಂದ ನಾನು ಪ್ರೋತ್ಸಾಹಿತನಾಗಿ ಪ್ರಾಯ ಮಧ್ವ ಸಿದ್ಧಾಂತವೆಂಬ ಸಮುದ್ರವನ್ನು ದಾಟಲು ಬಯಸುತ್ತೇನೆ. ಇಂತಹ ಅಪೂರ್ವವಾದ ಈ ಅನುಗ್ರಹದಿಂದ ಅದೃಷ್ಟವಶಾತ್ ಪರಮಗುರುಗಳಾದ ಆಚಾರ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇಂತಹ ಅಪೂರ್ವವಾದ ಆಚಾರ್ಯರ ಪಾಂಡಿತ್ಯವು ಸದಾ ಗೌರವಕ್ಕೆ ಪಾತ್ರವಾಗಲಿ. ನನ್ನಂಥವರಿಗೆ ಅವರಿಲ್ಲದೆ ಯಾರು ಗತಿ? ಮಾದೃಶಂ ತದಂತರೇಣ ಕಾಗತಿ ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯುತ್ತಮಂ ಶಾಬ್ದೆ ಪರೇಚಿ ನಿಷ್ಣಾತಂ ಬ್ರಹ್ಮಾಣ್ಯುಪಶಮಾಶ್ರಯಂ ತಸ್ಮೈ ಶ್ರೀ ಗುರವೇ ನಮಃ. ಸಂಪೂಜ್ಯ ಆಚಾರ್ಯ, ಮಮ ಆಧ್ಯಾತ್ಮಿಕಾಃ ಜ್ಯೇಷ್ಠ ಬಾಂಧವಾಃ, ವಿತ್ ದ ಪರ್ಮಿಷನ್ ಆಫ್ ಎವ್ರಿಬಡಿ ಅಸೆಂಬಲ್ಡ್ ಐ ವಿಲ್ ಟ್ರೈ ಟು ಸ್ಪೀಕ್ ಇನ್ ಇಂಟರ್ನ್ಯಾಷನಲ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಪ್ರಥಮತಃ ಸಂಭ್ರಮಸ್ಯ ವ್ಯವಸ್ಥಾಪಕಾನ್ ಮಮ ಹಾರ್ದಾಂ ಕೃತಜ್ಞತಾಂ ಜ್ಞಾಪಯಾಮಿ. ಅಸ್ಯಾಂ ಸಭಾಯಾಂ ಮಮ ಭಾಷಣ ಪ್ರಧಾನ ಅವಕಾಶಸ್ಯ ಕಾರಣಂ ಮಮ ಯೋಗ್ಯತಾ ನಾಸ್ತಿ ಇತಿ ಅಹಂ ಜಾನಾಮಿ. ಮಮ ದೇಶಸ್ಯ ಮಮ ಭಾಷಯಶ್ಚ ತತ್ವ ಜಿಜ್ಞಾಸುನಂ ದೂತತ್ವೇನ ಅಹಮತ್ರ ಉಪಸ್ಥಿತಃ. ಬಹುಭೀಃ ವಕ್ತೃಭಿಃ ಗೋವಿಂದ ಆಚಾರ್ಯ ವಿಷಯಕಾಃ ನಾನಾ ಸುಮಧುರಾಃ ಘಟನಾಃ ಅತ್ರ ವರ್ಣಿತಾಃ. ಅಹಂ ಕಿಂ ವದಿಷ್ಯಾಮಿ, ದೂತತ್ವೇನೈವ ರಜತಪೀಠೆ ಉಡುಪಿನಗರೆ ಅಹಂ ಇದಾನಿಂ ನಿವಾಸಾಮಿ. ಯಥಾ ತ್ರೀನಂ ಸೂರ್ಯೇ ಉದಿತೆ ಉಲ್ಲಾಸತಿ ಪುಷ್ಯತೆ ಚ ತಥೈವ ಅಹಂ ಆಚಾರ್ಯಾನಂ ಪಾಠ್ಯ ಸತಿ ಮಮ ಜಾಗೃದವಸ್ಥಾ. ಯದಾ ಪಾಠ್ಯಸ್ಯ ಅವಕಾಶಃ ನ ವಿದ್ಯತೆ ತದಾ ಸುಷುಪ್ತಿಃ ಅಥವಾ ಸ್ವಪ್ನಮಯಿ ಅಪೇಕ್ಷಾ. ಸಂಬೋಧನೆ ಜ್ಯೇಷ್ಠ ಬಾಂಧವಃ ಇತ್ಯುಕ್ತಂ ಮಯಾ ಕೇವಲಂ ದೈನ್ಯೋಕ್ತಿರ್ ನಾಸ್ತಿ ಎತತ್ ವಯಸಿ ಮಧ್ಯಮೇ ಸತ್ಯಪಿ ಅಯಂ ಜನಃ ಸರ್ವದಾ ವೃದ್ಧಾವಸ್ಥಾಯಾಮಪಿ ಕನಿಷ್ಠ ಭವಿಷ್ಯತಿ ತತ್ವವಾದಿ ಸಭಾಯಂ. ಮಮ ಬಾಲ್ಯಂ ಅಜ್ಞಾನೆ ವ್ಯಾಪಿತಂ ಪೌಗಾಂತಂ ಪಾಪಕರ್ಮಣಿ ಯೌವನಂ ಅವಿದ್ಯಾದೂಷಿತ ವೈಷ್ಣವ ಭಾಸ ಧಾರ್ಮ ಸಾಧನೆ ಕೆನಾಪಿ ಶುಭಕರ್ಮಫಲೇನ ಶ್ರೀಮದಾನಂದತೀರ್ಥ ಪ್ರಚರಿತಸ್ಯ ವ್ಯಸೋಕ್ತಸ್ಯ ಶಾಸ್ತ್ರಸಿದ್ಧಾಂತಸ್ಯ ನಿಕಟೆ ನೀತೋಹಂ. ತಥೋಪಿ ಮಹತ್ತರೀನ ಅದೃಷ್ಟಬಲೀನ ನೀತೋಸ್ಮಿ ಶ್ರೀಮದ್ ಗೋವಿಂದಾಚಾರ್ಯಾನಂ ಚರಣತಲೆ. ನಾ ಭವಿಷ್ಯಾಮಿ ಅಸ್ಮಿನ್ ಜೀವನೆ
ವೇದಾಧ್ಯಾಯನೆ ಉಪನೀತಃ ನಾಧ್ಯಸ್ಯಾಮಿ ಸಂಹಿತಾ ಪಾಠ ಸುಖಂ ನಾ ಪ್ರವೇಶಿಷ್ಯಾಮಿ ವ್ಯಾಕರಣಸ್ಯ ಸೂಕ್ಷ್ಮಂ ನಾಧಿಗಮಿಷ್ಯಾಮಿ ನ್ಯಾಯಸ್ಯ ಯುಕ್ತಿಜಾಲಂ ಭಗವದ್ಗುಣಾಃ ಅಪಿ ಪ್ರಾಯಃ ಮಯ ಬಹುಧಾ ಚತುರ್ಧಾವ ಚಿಂತಿತಾಃ ನ ಭವಿಷ್ಯಂತಿ ಅಸ್ಮಿನ್ ಜೀವನೆ ಸಾತ್ವಿಕ ತ್ರೀನ ಜೀನವತ್ ಸಚ್ಚಿದಾನಂದಾತ್ಮ ಮಮ ಸ್ವಾಮಿ ಇತಿ ಅನುಭಾವ ಭವಿಷ್ಯತಿ ಚೇತ್ ಅಸ್ಯ ಜೀವನಸ್ಯ ಸಾಫಲ್ಯಂ ಭವೇತ್. ಮಧ್ವಂತಃ ಪೃಥಿವ್ಯಾಂ ವಿಕ್ಷಿಪ್ತಾನ್ ಬಲಿಷಾನ್ ಜನ್ಮಕರ್ಮಾದಿ ದೋಷಾತ್ ಅನವಿಷ್ಕೃತ ಯೋಗ್ಯತಾನ್ ಸುಯೋಗ್ಯತೆಯ ಸದ್ಯ ಸದ್ನ ತತ್ವಂ ಬುದ್ಧೋ ಹೃದಿ ಚ ಸ್ಥಾಪನಾಯ ಕೋಸ್ತಿ ಅಧೂನಿಕೆ ಜಗತಿ ಶ್ರೀ ಗೋವಿಂದಾಚಾರ್ಯೇಭ್ಯಃ ಅನ್ಯಃ. ಯತಃ ಅಸ್ತಿ ಆಚಾರ್ಯಾನಂ ಗುಣವಿಶೇಷಃ ಯಃ ಮಮ ಪ್ರತೀಚಿ ಗೋಚರಃ ಅನ್ಯತ್ರ ನಾಗಚ್ಛತ್. ಅಬದ್ಧ ಚಿಂತನ ಶೀಲತಾ ಅಯಂ ಏಕಃ ವಿಲಕ್ಷಣೋ ಗುಣಃ. ಉನವಿಂಶತಿತಮಾಯಾಂ ಶತಬ್ಧ್ಯಾಂ ಆರಭ್ಯ ಭಾರತೀಯಾಃ ತಥಾ ಕಥಿತಾಃ ಅಬದ್ಧ ಚಿಂತಕಾಃ ಸನಾತನಧರ್ಮಸ್ಯ ಅಪಶ್ಚಾತ್ಯತ್ವಾತ್ ಲಜ್ಜಿತಾಃ ಬಭೂವಃ. ಲಜ್ಜಯಾ ಶಸ್ತ್ರೋಕ್ತ ಧರ್ಮಸ್ಯ ಶಾಸ್ತ್ರ ಸಿದ್ಧಾಂತಸ್ಯ ಚ ದೋಷ ನಿವರಣೆ ಅಥವಾ ತಥಾಕಥಿತ ನಿರಪೇಕ್ಷ ಅಕಾಡೆಮಿಕ್ ದೃಷ್ಟಿಯ ವಿಮರ್ಶೆ ಪ್ರವೃತ್ತಾ. ಐಚ್ಛಿಕಂ ದಾಸ್ಯಂ ಎತತ್ ತದೃಶಿ ಅಬದ್ಧ ಚಿಂತನಶೀಲತಾ ನಾಸ್ತಿ ಗೋವಿಂದಾಚಾರ್ಯೇಷು. ಪರಂತು ಲೌಕಿಕಯ ರೀತ್ಯ ಅಬದ್ಧತಾ ಕದಾಚಿತ್ ಕುತ್ರಾಚಿತ್ ಕಾಲ ಪ್ರಭಾವಿನ ಸಂಪ್ರದಾಯ ಪ್ರವಾಹ ಲೋಕ ಪರಂಪರೆಯ ಪೀಹಿತೋ ಭಾವತಿ. ಅವೃತೋಪಿ ಭಾಸತೆ ಸಂಪ್ರದಾಯ ತತ್ವಂ ತಥಾಪಿ ಯಾವಂಚಿ ಬಾಹ್ಯಾವರಣಾನಿ ತಾವತಿ ಸಂಕೀರ್ಣ ತತ್ವಗ್ರಾಹಕಾನ ಮಂದಲಿ. ಲೋಕರೀತ್ಯ ಸಮಾವೃತೆ ಸಂಪ್ರದಾಯ ತತ್ವೇ ಧರ್ಮ ಸಂರಕ್ಷಣಾಯ ಜನ್ಮ ಪರಂಪರೈವ ಅನನ್ಯಾಗತಿ. ಅನಾವೃತ್ತೆ ಸತ್ಸಂಪ್ರದಾಯ ತತ್ವೇ ತಸ್ಯ ಆಕರ್ಷಣಂ ದುರಾದಪಿ ಅನುಭೂಯತೆ ದುರಾದಪಿ ಆಗಮಯಚಿ ಸತ್ಯ ಪಿಪಾಸೂನ್. ಸರ್ವಮೂಲ ಪಾತ್ರ ಅವಿಷ್ಕಾರನೇನ ಜಯಂತಿ ತತ್ವಸ್ಯ ಪುನರ್ನಿರ್ಣಯೇನ ಬಹು ಪ್ರಚಲಿತ ಅಪವಾದ ವಿಚಾರೇಣ ವ್ಯಸಾಭಿಪ್ರೇತ ಚಾತುರ್ವರ್ಣ್ಯ ವಿವರಣೇನ ಅಪಾವೃತ ಮಾಧ್ವ ಸಂಪ್ರದಾಯ ಗೋವಿಂದಾಚಾರ್ಯೈ. ಬಲವಾನ್ ಶುದ್ಧ ಸಾರ ಪರಿಧಿತ್ವೇನ ವರ್ತತೆ ಸಾಮಾಜಿಕಿ ಕಲ್ಪನಾ. ಪರಿಧಿನಿಷ್ಠ ಮಾಧ್ವ ಸಮಾಜಸ್ಯ ಬಹಿಸ್ಥಿತಾನಂ ಜನಾನಂ ಪರಿಧೀನ್ ಅತಿಕ್ರಮ್ಯ ಸಾರ ಸ್ಪರ್ಶಾಯ ಏಕ ಏವ ಉಪಾಯ ಬನಂಜೆ ಗೋವಿಂದಾಂಚರ್ಯಾಃ. ಇದಾನಿಂ ಕಿಂಚಿತ್ ದೇವ ವಣ್ಯಾ ಭಾಷತನ್ಮಯ ಸಂಸ್ಕೃತಜ್ಞಾಃ ಸಂಸ್ಕೃತಪ್ರಿಯಾಃ ಜನಾಃ ಮಾಂ ಕ್ಷಮಂತಾಂ. ಇದಾನಿಂ ಯತಃ ಇಯಂ ಸಭಾ ಅಂತರ್ಜಾತಿಕೀ ಸ್ಯಾತ್ ಅಹಂ ಕಿಂಚಿತ್ ಮಾತೃಭಾಷೆಯ ವದಿಷ್ಯಾಮಿ ದ್ವಿತ್ರಾಣಿ ವಾಕ್ಯಾನಿ. ಯತಃ ಅಂತತಃ ಏಕಃ ಶ್ರೋತ ಅಸ್ಯಾಂ ಸಭಾಯಾಂ ವಿದ್ಯತೆ ಜ್ವಾಲನಿಲಮಂತಿ. Только-только получившие образование глупцы,
стремятся стать дигвиджайнами, победителями во всех направлениях. Только тех, кто малообразован и довольствуется малым, привлекает победа над теми, кто и так уже побежден своей слепотой, своей ограниченностью, своей гордостью, своим невежеством. Настоящий ачарья и настоящий пандит, он будет искать возможности быть побежденным, вступить в схватку, вступить в юддху, вступить в борьбу с таким победителем, которого не будет изъянов, который победит его речь, победит его ум, победит, возьмет над собой контроль над его телом полностью и без остатка. Именно таким искателем поражения был Тривикрама Пандита Ачарья, который пришел к стопам Шримад Ачарьи и вступил с ним в диспут. Да? Именно таким искателем поражения и в высшей степени побежденным Мукхья Праной и самим Бхагавантом является Бананджи Говинда Ачарья. И в этом его слава, и в этом та сила, которую он придает тем, кто способен заметить в нем именно это качество. Ясмат брахмендра рудради дейватанам шриё пича джняна спурти сада тасмай харайи гурави намаха. ಆಗಲಿಲ್ಲ ಕೃತಜ್ಞ ವಯಂ ಪರಂತು ಭವತಾಂ ರಷ್ಯನ್ ಭಾಷಾಯಾಂ ಕೃತಜ್ಞತಾ ಸಮರ್ಪಣಾಂ ಕರ್ತುಂ ಅಸಮರ್ಥೋಯಂ ಕ್ಷಮ್ಯತಾಂ ಆದರೆ ಆಚಾರ್ಯರನ್ನು ನಾನು ತಿಳಿದಂತೆ ಅಂತ ಹೇಳಬೇಕಾದ್ರೆ ನಾನು ಯಾರು ಅಂತ ಮೊದಲು ಹೇಳಬೇಕು ಅದಕ್ಕೋಸ್ಕರ ನಾನು ಮೊದಲು ಹೇಗಿದ್ದೆ ಅನ್ನೋದನ್ನು ಹೇಳಿ ಮತ್ತೆ ಆಚಾರ್ಯರನ್ನು ಹೇಳ್ತೇನೆ ನಾನು ಜೀವನವು ಒಂದು ಅಪಘಾತ ಅಥವಾ ಲೈಫ್ ಇಸ್ ಅನ್ ಆಕ್ಸಿಡೆಂಟ್ ವಾಸ್ ಮೈ ಕಾನ್ಸೆಪ್ಟ್ ಆಫ್ ಲೈಫ್ ಬಿಫೋರ್ ಐ ಸಾ ಆಚಾರ್ಯ ನನ್ನ ಪ್ರಯತ್ನ ಎಲ್ಲವನ್ನೂ ಬದಲಿಸಬಲ್ಲದು ಅನ್ನುವಂತಹ ವಿಚಿತ್ರವಾದಂತಹ ಒಂದು ಮನೋಸಿದ್ಧಾಂತ ನನ್ನಲ್ಲಿತ್ತು ಕಾಯಕವೇ ಕೈಲಾಸವಲ್ಲ ಕಾಯಕದಿಂದ ಸಾಧನೆ ಅದರಿಂದ ಏನನ್ನೂ ಮಾಡಬಲ್ಲೆ ಅನ್ನುವಂತಹ ಒಂದು ಅಂಧವಿಶ್ವಾಸ ನನ್ನ ಒಳಗಿತ್ತು ತಪ್ಪು ಸರಿಗಳು ಆಧ್ಯಾತ್ಮಿಕ ವೈಜ್ಞಾನಿಕವಲ್ಲ ಅದು ವೈಯಕ್ತಿಕವಾದಂಥದ್ದು ನಾನು ತಪ್ಪು ಮಾಡಿದರೆ ಅದು ನಾನು ಸರಿ ಎಂದು ಸಿದ್ಧಾಂತ ಪಡಿಸಲು ಸಾಧ್ಯವಿದೆ ಅನ್ನುವಂತಹ ಪೊಳ್ಳು ನಂಬಿಕೆ ನನ್ನೊಳಗಿತ್ತು ಶಕ್ತಿಯೇ ಸರ್ವಶ್ರೇಷ್ಠ ನಾನು ಶಕ್ತಿವಂತನಾದರೆ ಏನನ್ನೂ ಮಾಡಬಲ್ಲೆ ಅದರಲ್ಲಿಯೂ ಧನವು ಅತಿ ದೊಡ್ಡ ಶಕ್ತಿ ಅಂತ ನನ್ನ ಬಾಲ್ಯದಲ್ಲಿ ನಂಬಿ ಬಂದವನು ದೇವರ ಪೂಜೆ ನಮ್ಮಪ್ಪ ನನ್ನ ಮನೆಯವರು ಮಾಡುವಾಗ ಎಷ್ಟೋ ಸಲ ಇದು ನಾಟಕವಲ್ಲವೇ ಅಪ್ಪ ಅಂತ ಕೇಳಿದ್ದುಂಟು ನಾನು ಪ್ರೀತಿಯು ಒಂದು ಸೀಮಿತವಾದ ಭಾವನೆ ಇಟ್ ಈಸ್ ನಾಟ್ ಲವ್ ಈಸ್ ನಾಟ್ ಯೂನಿವರ್ಸಲ್ ಇಟ್ ಈಸ್ ಲಿಮಿಟೆಡ್ ಆ್ಯಂಡ್ ಇಟ್ ಈಸ್ ಓನ್ಲಿ ಫುಲ್ಫಿಲ್ಸ್ ಎ ಸರ್ಟನ್ ಆಸ್ಪೆಕ್ಟ್ ಆಫ್ ಯುವರ್ ಓನ್ ಡಿಸೈರ್ಸ್ ದಿಸ್ ಇಸ್ ವಾಟ್ ಮೈ ಕಾನ್ಸೆಪ್ಟ್ ವೆನ್ ಐ ವಾಸ್ ವೆರಿ ಯಂಗ್ ಬಡತನ ಸಿರಿತನಗಳು ಡಾರ್ವಿನನ ಸಿದ್ಧಾಂತವಾದವನ್ನು ಸಮರ್ಥಿಸಲಿಕ್ಕೆ ಯೋಗ್ಯ ಅದು ಇರಲೇಬೇಕು ಅಂತ ಹೇಳಿದವನು ನಾನು ಮಾಲ್ಥೂಸಿಯನ್ನ ಅರ್ಥಶಾಸ್ತ್ರವು ನಮ್ಮ ಸಮಾಜವನ್ನೇ ಸರಿ ಮಾಡುತ್ತೆ ಅದೇ ನಿಜವಾದ ಸಿದ್ಧಾಂತ ಅಂತ ಹೇಳಿದೆ ನ್ಯೂಟನ್ನ ಮೋಷನ್ ಲಾ ಆಫ್ ಮೋಷನ್ಸ್ ಅದೇ ಅಗತ್ಯವಾದಂಥದ್ದು ಅದರ ಪ್ರಕಾರವೇ ಪ್ರಪಂಚ ನಡೆಯುತ್ತೆ ದೇವರ ಪ್ರಕಾರ ಅಲ್ಲ ಅಂತ ಬಲವಾಗಿ ಯೋಚಿಸಿದೆ ಯಾಕಂದರೆ ಬಲವಾಗಿ ಬೀಸಿದ ಚೆಂಡು ನಾನು ಎಷ್ಟು ಬಲವಾಗಿ ಬೀಸಿದರೂ ಅಷ್ಟೇ ಬಲವಾಗಿ ಹಿಂದೆ ಬರುತ್ತೆ ಆದ್ದರಿಂದ ಇದೆಲ್ಲವೂ ನನ್ನದೇ ಪ್ರಪಂಚ ನಾನು ಎಷ್ಟು ಬೀಸ್ತೇನೋ ಅಷ್ಟು ಹಿಂದೆ ಬಾಲ್ ಹಿಂದೆ ಬರುತ್ತೆ ಆದ್ದರಿಂದ ನ್ಯೂಟನ್ ಲಾ ಆಫ್ ಮೋಷನ್ ಪರ್ಫೆಕ್ಟ್ಲಿ ವರ್ಕ್ಸ್ ಫಾರ್ ಮೈ ಲೈಫ್ ವಾಸ್ ದ ಕಾನ್ಸೆಪ್ಟ್ ಆಫ್ ಮೈನ್ ಆಚಾರ್ಯರ ಸಂಗಮ
35 ವರ್ಷಗಳ ಹಿಂದೆ ನಾನು ಅಕಸ್ಮಾತ್ತಾಗಿ ಆಯಿತು. ನನ್ನ ದಿವಂಗತ ಸ್ನೇಹಿತ ನಿಡಂಬೂರು ಮುರಾರಿ ಬಳ್ಳಾಳರು ನನ್ನನ್ನು ಅಂಬಲ್ಪಾಡಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಅದೊಂದು ನನ್ನ ಜೀವನದ ಅತಿ ದೊಡ್ಡ ಸುದಿನ. ಆಚಾರ್ಯರ ಮಾತುಗಳನ್ನು ಕೇಳಿ ಆಂತರಿಕದಲ್ಲಿ ಅದೇನೋ ಖಾಲಿ ಇದ್ದ ಜಾಗ ತುಂಬಿದಂತೆ ಇನ್ಸ್ಟೆಂಟ್ ಕನ್ವರ್ಟ್ ಆದೆ. ಐ ಜಸ್ಟ್ ಡಿಂಟ್ ನೋ ವಾಟ್ ಹ್ಯಾಪನ್ ದ್ಯಾಟ್ ಡೇ ಆ್ಯಂಡ್ ಐ ಕೇಮ್ ಆ್ಯಂಡ್ ಟೋಲ್ಡ್ ಮೈ ವೈಫ್ ಐ ಮೆಂಟ್ ಸಂಬಡಿ ಐ ಲಿಸನ್ ಸಮಥಿಂಗ್ ದ್ಯಾಟ್ ಹ್ಯಾಸ್ ಟ್ರಮೆಂಡಸ್ ಮೀನಿಂಗ್ ಐ ನೆವರ್ ಹರ್ಡ್ ಐ ಎಮ್ ಆಲ್ವೇಸ್ ಫಾಲೋಡ್ ಸಂಬಡಿಸ್ ಮಾಡೆಲ್ ಬಟ್ ನೌ ಐ ಆಮ್ ಸ್ಟಾರ್ಟೆಡ್ ಥಿಂಕಿಂಗ್ ಎಸ್ ತೈತ್ತರೇಯ ಉಪನಿಷತ್ತು. ಆಗ ಅಂಬಲ್ಪಾಡಿಯಲ್ಲಿ ಆಚಾರ್ಯರು ಪ್ರತಿ ವಾರಕ್ಕೆ ಒಂದು ದಿವಸ, ನಾನು ಹೋಗ್ತಾ ಇದ್ದದ್ದು ಹೋದದ್ದು ಕೆಲವೇ ದಿವಸ, ಆ ಒಂದು ದಿವಸ ಶನಿವಾರ, ಐ ಥಿಂಕ್ ಇಟ್ ವಾಸ್ ಶನಿವಾರ, ಆಚಾರ್ಯರು ಪ್ರವಚನ ಮಾಡ್ತಿದ್ರು. ಅಲ್ಲಿಂದ ನಾನು ನನ್ನ ಬದಲಾವಣೆಗಳೇನಾಯಿತು ಅಂದರೆ, ನಾನು ನನ್ನಿರುವ ಪ್ರಯತ್ನದಿಂದ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಎಲ್ಲವನ್ನು ಮಾಡುವವನಲ್ಲ. ದೆರ್ ಈಸ್ ಸಮಥಿಂಗ್ ಬಿಯಾಂಡ್ ಮೀ ದ್ಯಾಟ್ ಡಿಟರ್ಮಿನ್ಸ್ ಮೈ ಲೈಫ್ ಇನ್ ಸ್ಪೈಟ್ ಆಫ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಬಿಲೀಫ್ ಇನ್ ವರ್ಕ್ ಇಟ್ ಸೆಲ್ಫ್ ಇಸ್ ವಾಸ್ ದ ನೆಕ್ಸ್ಟ್ ಕನ್ಕ್ಲೂಷನ್ ದಟ್ ಐ ಕೇಮ್. ಎಲ್ಲ ಕಾಯಕವು ಕೈಲಾಸದಿಂದಲೇ, ಎಲ್ಲ ಕಾಯಕದಿಂದ ಕೈಲಾಸ ಆಗುವುದಿಲ್ಲ, ಕಾಯಕವು ಕೈಲಾಸ ಎಂದಾಗ ಅಂತ ತಿಳಿದುಕೊಂಡೆ. ಯೂನಿವರ್ಸಲ್, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ಗುಡ್ ಟ್ರೂತ್ ಆ್ಯಂಡ್ ರೈಟ್ ಎಂಬುದನ್ನು ತಿಳಿಯಲಿಕ್ಕೆ ನನಗೆ ಎಚ್ಚರ ಬಂತು. ಯಾಕಂದರೆ ಸತ್ಯವನ್ನು ಬದಲಾಯಿಸಿ ನನಗೆ ಬೇಕಾದಂತೆ ಮಾಡಿಕೊಳ್ಳಬಹುದು ಎಂಬಂತಹ ಧೈರ್ಯ ಇದ್ದ ನನ್ನ ಜೀವಕ್ಕೆ ನಡುಕು ಶುರುವಾಯಿತು. ಈಗ ಭಯ, ಶಕ್ತಿ ಇಲ್ಲ ನನಗೆ, ನನಗೇನೋ ಶಕ್ತಿ ಉಂಟು ಅಂತ ತಿಳಿದವನಿಗೆ ನನಗೆ ಶಕ್ತಿ ಇಲ್ಲ ಅಂತ ತಿಳಿಯಿತು ಕೂಡಲೇ. ವರ್ಷಿಪ್ ಪ್ರೇಯರ್ನಿಂದ ಕೆಲಸ ಆಗುತ್ತೆ ಅನ್ನೋದನ್ನು ಆಚಾರ್ಯರ ಪ್ರವಚನಗಳನ್ನು ಕೇಳಿ, ಆ ನಂತರ ನನ್ನ ಸ್ನೇಹಿತರು ಅವರು ಬರೆದಂಥ ಅವರ ಮುಂಚಿನ ಪ್ರವಚನಗಳನ್ನೆಲ್ಲ ಒಂದು ಮುಂಚೆ ಆಗ ಟೇಪ್ ರೆಕಾರ್ಡ್ರಿ ಟೇಪ್ ರೆಕಾರ್ಡ್ನಿಂದ ಕೇಳಿದೆ, ಕೇಳಿ ಆ ಬದಲಾವಣೆಗಳನ್ನು ಮಾಡಿಕೊಂಡೆ. ಅಂದಿನಿಂದ ನನಗೆ ಆಚಾರ್ಯರೊಡನೆ ಸ್ನೇಹ, ಬಾಂಧವ್ಯ, ಗುರು ಶಿಷ್ಯ ಸಂಬಂಧ ಬೆಳೆಯಿತು. ಆಚಾರ್ಯ ಮುಖೇನ ನಾವು ಬಹಳ ಉತ್ತಮ ಜೀವನದೊಂದಿಗೆ ಸಾಮರಸ್ಯವನ್ನು ಬೆಳೆಸಿಕೊಂಡು ಬಂದೆವು. ಅದಕ್ಕೆ ನನ್ನ ಹಲವಾರು ಸ್ನೇಹಿತರು, ದಿವಂಗತ ಎ ಕೃಷ್ಣರಾಯರು, ದಿವಂಗತ ಮುರಾರಿ ಬಲ್ಲಾಳರು, ದಿವಂಗತ ಅನಂತರಾಮ್ ಪಾದ್ರು, ಮತ್ತು ಅವರ ಮುರಾರಿಯವರ ತಂದೆಯವರಾದ ದಿವಂಗತ ಅಣ್ಣಾಜಿ ಬಲ್ಲಾಳರು ಕಾರಣರಾಗಿದ್ದರು. ಆಚಾರ್ಯರ ಅನುದಿನ ಅನವರತದ ಸಂಪರ್ಕಕ್ಕೆ ಎಣೆಯಾಯಿತು. ಅಂದಿನಿಂದ ಆಚಾರ್ಯರು ನನ್ನ ಅಂತರಂಗದ ಮಿತ್ರ, ಜೀವನದ ಅತಿ ಹತ್ತಿರದ ಬಂಧು, ನನ್ನ ತಂದೆಯ ನಂತರ ಅತಿ ಹತ್ತಿರದ ಬಂಧು, ಮತ್ತು ನನ್ನ ಆಧ್ಯಾತ್ಮದ ಗುರುವಾಗಿ ಕಾಣಲಿಕ್ಕೆ ಶುರು ಮಾಡಿದೆ. ಅದು ನನ್ನ ಜೀವನದ ದಿಸೆಯನ್ನೇ ಬದಲಾಯಿಸಿತು. ನನ್ನ ಸಾಂಸಾರಿಕ ಜೀವನದಲ್ಲಿ ಸಾಮರಸ್ಯದ ಒಂದು ದೊಡ್ಡ, ಇಟ್ ಬ್ರಾಟ್ ಎ ಬ್ಯಾಲೆನ್ಸ್ ಇನ್ ಟು ಮೈ ಫ್ಯಾಮಿಲಿ ಲೈಫ್, ಅಂದರೆ ಸಾಮರಸ್ಯದ ಸಮತೋಲನೆಯನ್ನು ತಂದುಕೊಟ್ಟಿತು. ಅದರ ಡೀಟೇಲ್ಸನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ನನ್ನ ಕೆಲಸದ ಜೀವನದಲ್ಲಿ ನನಗೆ ಹೇಳದೇ ಏನೋ ಒಂದು ವಿಚಿತ್ರವಾದ ಬೆಳವಣಿಗೆಗಳು ಬಂದು ನನ್ನ ದೆಸೆ ಬೇರೆಯಾಯಿತು. ಅದು ಒಳ್ಳೆಯ ಕಡೆಗೆ ಪ್ರತಿ ದಿವಸ ಹರಿಲಿಕ್ಕೆ ಶುರುವಾಯಿತು. ಆ ಅನಂತರದ ಬೆಳವಣಿಗೆಗಳು ಎಲ್ಲವೂ ನಾನು ಅನ್ನೋದು ನನ್ನಿಂದ ಹೋದಾಗ, ಅಥವಾ ನನ್ನಿಂದಲೇ ನಾನು ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ತಿಳಿದಿದ್ದ ನಾನು ಅದನ್ನು ಕಳೆದುಕೊಂಡಾಗ ನನಗೆ ಈಗ ಬದಲಾವಣೆಗಳನ್ನು ಅನುಭವಿಸಿದೆ. ಆ ಅನುಭವಿಸುವ ಪ್ರತಿ ಬದಲಾವಣೆಯಲ್ಲಿಯೂ ಆಚಾರ್ಯರ ನೆನಪುಗಳನ್ನು ಮಾಡಿಕೊಂಡೆ. ಆಚಾರ್ಯರ ಎಲ್ಲಿ ನನಗೆ ಸ್ವಲ್ಪ ಕಷ್ಟ ಬಂದ ಕೂಡಲೇ ನಾನು ಆಚಾರ್ಯರನ್ನು ಆಗ ನೆನಪಿಸಿಕೊಳ್ತಿದ್ದೆ. ಒಂದು ಸಲ ಒಂದು ಸಣ್ಣ ಒಂದು ಉದಾಹರಣೆ ಹೇಳಬೇಕು, ನನಗೇನಾಯಿತು ಅಂದರೆ, ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ರಾತ್ರಿ ಒಂದು ದೊಡ್ಡ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ಕೂತ್ಕೊಂಡು ಇದ್ದೆ ಆವತ್ತು ರಾತ್ರಿ ಒಂದು ಯಾವುದೋ ಒಂದು ಕೆಲಸದಲ್ಲಿ. ಆಗ ಅದು ತುಂಬ ಗಾರ್ಡ್ಸ್ ಎಲ್ಲ ತುಂಬ ಇದ್ದಂಥ ಜಾಗ,
ನಾನು ಇದ್ದಾಗ ಸಡನ್ಲಿ ನನಗೆ ಒಂದು 5 ಮಿನಿಟ್ ಕಣ್ಣು ಮುಚ್ಚಿತು. ಇದು ರಾತ್ರಿ 1 ಗಂಟೆ ಆದೇಶದಲ್ಲಿ. ಆಗ ಒಂದು ದೊಡ್ಡ ಮಂಗ ಒಂದು ಹೊಳೆ ಬದಿಯಲ್ಲಿ ಇನ್ನೊಂದು ಮಂಗದ ಜೊತೆಯಲ್ಲಿ ಸ್ನಾನ ಮಾಡ್ತಿತ್ತು. ಮಂಗವು ನೋಡುವಾಗ ಒಂದು 7 ಫೀಟ್ ಎತ್ತರದ ಒಂದು ಬ್ರಾಹ್ಮಣನ ಹಾಗೆ ಹಾಕಿ ಒಂದು ವೇಷ್ಟಿ ಹಾಕಿಕೊಂಡು, ಇದು ಕನಸಲ್ಲ, ಕಣ್ಣಿನಲ್ಲಿ ಕಂಡ ಹಾಗೆ ಕಂಡ ಚಿತ್ರಣವನ್ನು ಹೇಳ್ತಾ ಇದ್ದಾನೆ. ಒಂದು ಬಿಳಿ ಬಟ್ಟೆ, ಬಹಳ ದೇಹ ಕಪ್ಪಾದ ಮಂಗ. ನಾನು ಸುಮ್ಮನೆ ಒಂದು ಕಬ್ಬಿಣದ ಸರಳು ಹಾಕಿದ ದಳಿಯಲ್ಲಿ ಮೇಲಿನಿಂದ ಎತ್ತರದಲ್ಲಿ ದೂರದಲ್ಲಿ ನೋಡ್ತಾ ಇದ್ದೆ. ಆ ಹೊಳೆಯನ್ನು ಯಾರೋ ಒಂದು ಇಟ್ಟಿಗೆ ಬಿಸಾಡಿದ ಹಾಗೆ ಆಯ್ತು. ಅದಕ್ಕೆ ಅದು ಯಾರೋ ಅಲ್ಲಿದ್ದವರು ಯಾರೋ ಬಿಸಾಡಿರಬೇಕು. ಆದರೆ ಆ ಮಂಗ ತಿರುಗಿ ನನ್ನನ್ನು ನೋಡಿತು. ಎತ್ತರವಾದ ದೊಡ್ಡ ಮಂಗ, ನನಗೆ ಹೆದರಿಕೆ ಹಚ್ಚಿ ಇದು. ನಾನು ಅಲ್ಲಿ ನಡ್ಕೊಂಡು ರಸ್ತೆಯಲ್ಲಿ ಸೀದಾ ನಾನು ನನ್ನ ಸ್ನೇಹಿತರ ಒಟ್ಟಿಗೆ ಹೋದೆ. ನೆಕ್ಸ್ಟ್ ಸೀನ್ ದಟ್ ಐ ಸಾ, ಸಡನ್ಲಿ ನನ್ನ ಬೆನ್ನಿನ ಹಿಂದೆ ಯಾರೋ ತಟ್ಟಿದ ಹಾಗಾಯಿತು. ತಿರುಗಿ ನೋಡಿದೆ, ಆ ಮಂಗ ಏನು ನನ್ನ ತಲೆಗೆ ನೀನು ಕಲ್ಲು ಹಾಕ್ಲಿಕ್ಕೆ ಬಿಡ್ತೀಯಾ ಕೇಳಿತು. ಹೆದರಿ ಕೂಡಲೇ ಗಟ್ಟಿಯಾಗಿ ಕೂಗಿದೆ. ಎಲ್ಲ ಆಫೀಸರ್ಸ್ ಬಂದರು, ಒಂದು ಸ್ಪೆಷಲ್ ಎಮರ್ಜೆನ್ಸಿ ಎಲ್ಲರೂ, ಆಮೇಲೆ ಸ್ವಿಚ್ ಆಯಿತು. ಅಲ್ಲಿ ಎಲ್ಲ ಆ ಜಾಗ ಎಲ್ಲ ಸರ್ಚ್ ಮಾಡಿದರು ಏನು ಅಂಥೇಳಿ, ಏನಾಯಿತು ಅಂಥೇಳಿ. ಕಡೆಗೆ ನಾನು ಹೇಳಿದ್ದು ಕನಸಿರ್ಬೋದು, ಇಲ್ಲ ಇಲ್ಲ ಎಲ್ಲ ಮಾಡಬೇಕು ನೋಡಬೇಕು ಅಂತ ಹೇಳಿದರು. ಎಲ್ಲ ನೋಡಿದರು, ಏನೂ ಇರಲಿಲ್ಲ. ಕಡೆಗೆ ನಾನು ಸ್ವಲ್ಪ ಹೊತ್ತಾದ ನಂತರ ಆಫೀಸ್ನಿಂದ ಆಚಾರ್ಯಿಗೆ ಫೋನ್ ಮಾಡಿದೆ, ಆಚಾರ್ಯ ಹೀಗಾಯಿತು ಅಂತ. ಆಚಾರ್ಯರು ಕೂಡಲೇ, ನಿಮ್ಮ ಮುಖ್ಯಪ್ರಾಣ ದೇವರ ಗುಡಿ ಸರಿ ಉಂಟಾ, ಅಲ್ಲಿ ಸರಿ ಇದೆ ಎಲ್ಲ ಚೆನ್ನಾಗಿದೆಯೋ ಅಂತ ಕೇಳಿದರು. ನಾನು ನನಗೆ ಗೊತ್ತಿಲ್ಲ, ನಾನು ಕೇಳ್ತೇನೆ, ಕೇಳು ವಿಚಾರಿಸಿ ನೋಡು ಅಂತ ಹೇಳಿದರು. ಅಲ್ಲಿ ಫೋನ್ ಮಾಡಿದಾಗ ನನ್ನ ಅದನ್ನು ನೋಡಿಕೊಳ್ತಿದ್ದ ನನ್ನ ಕಸಿನ್ ಹೇಳಿದ, ಮೇಲಿನ ಮಾಡು ಮುರಿದು ಬಿದ್ದಿದೆ, ಈಗ ಮೇಲಿನಿಂದ ಹಂಚು ಎಲ್ಲ ದೇವರ ತಲೆಗೆ ಬೀಳುವ ಹಾಗೆ ಉಂಟು, ಅದಕ್ಕೆ ಏನೀಗ ಅರೇಂಜ್ ಮಾಡ್ತಾ ಇದ್ದೇನೆ ಜೋರು ಮಳೆ ಅಂತ. ನನ್ನ ಕೂಡಲೇ ನಾವು ಅದನ್ನು ರಿಪೇರಿ ಮಾಡಬೇಕು ಅಂತೇಳಿ, ಅದಕ್ಕೆ ಕೃಷ್ಣಾಪುರ ಮಠದ ಒಂದು ಪರ್ಮಿಷನ್ ಬೇಕು, ಅದಕ್ಕೋಸ್ಕರ ಅಲ್ಲಿಗೆ ಹೋದೆ. ಅವ್ರ ಹತ್ರ ಹೋದಾಗ ಸ್ವಾಮಿಯವರು ನನಗೆ ಸಹ ದೇವರ ಪ್ರೇರಣೆ, ಮುಖ್ಯ ಪ್ರಾಣನ ಪ್ರೇರಣೆ ಆಗಿದೆ ಅಂತ ಹೇಳಿದರು. ಅದಕ್ಕೆ ಅಂಥ ಆಚಾರ, ಯಾವ ಸಮಸ್ಯೆಯು ನನ್ನ ಜೀವನದಲ್ಲಿ, ನನ್ನ ಭೌತಿಕ ಆಧ್ಯಾತ್ಮಿಕ ಯಾವ ಸಮಸ್ಯೆಗಳಿದ್ದರೂ ಕೇಳಿದಾಗ ಅದಕ್ಕೆ ಇಮ್ಮಿಡಿಯೇಟ್ ಅದಕ್ಕೆ ಬೇಕಾದ ಉತ್ತರ ಕೊಟ್ಟು ನನ್ನ ಜೀವನವನ್ನು ತುಂಬ ಪರಿವರ್ತನೆ ಮಾಡಿ ನನ್ನ ದೃಷ್ಟಿಕೋನವನ್ನು ಬದಲಾಯಿಸಿದಂತಹ ಮಹಾನ್ ವ್ಯಕ್ತಿ. ಮತ್ತು ಅವರ ಕಲಾ ಪ್ರತಿಭೆ, ಮತ್ತು ಅವರ ಸಾಹಿತ್ಯ ಪ್ರತಿಭೆಗಳು, ಮತ್ತು ಅವರ ಸಂಸ್ಕೃತದ ಎತ್ತರವನ್ನೆಲ್ಲವನ್ನು ನೀವೆಲ್ಲರೂ ಇಷ್ಟರವರೆಗೆ ಹೇಳಿದರೆ ನಾನು ಅದನ್ನು ಹೇಳುವುದಿಲ್ಲ. ಇದು ನನ್ನ ವೈಯಕ್ತಿಕ ಜೀವನದಲ್ಲಿ ಹೌ ಆಚಾರ್ಯ ಹ್ಯಾಸ್ ಇಂಪ್ಯಾಕ್ಟೆಡ್ ಮೀ ಆ್ಯಂಡ್ ಮೈ ರಿಲೇಷನ್ ವಿತ್ ಆಚಾರ್ಯ, ನಾನು ಆಚಾರ್ಯರು ಕಂಡಂತೆ ಅಂತ. ಈಗ ನೋಡಿದಂಥ ಸಿಂಪ್ಲಿಸಿಟಿ, ಎಲ್ಲಿದ್ದರೂ ಕೂಡ ಅಮೇರಿಕೆಗೆ ಬಂದಾಗ ದೊಡ್ಡ ಯೂನಿವರ್ಸಿಟಿಗೆ ಹೋಗಿದ್ದಾಗಲೂ ಕೂಡ ಅವರನ್ನು ನವೀನ ಪಾಣಿನಿ ಅಂತ ಹೇಳಿ ಹೇಳಿದರು. ಪಾಣಿನಿ ಆದರೂ ತುಂಬ ತಪ್ಪು ಮಾಡಿದ್ದಾನೆ, ಆಚಾರ್ಯರು ಅದನ್ನೆಲ್ಲ ಕರೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇ ಹೇಳಿದರು ಅವರಿಗೆ. ಆದರೂ ಕೂಡ ಅವರು ಆಗ ಏನು ಇರಲಿಲ್ಲ, ಎಲ್ಲರ ಹಾಗೆ ಏನು ಹೇಳಿದರು ಅವರು ಇರಲಿ ಅಂತ. ನಾನು ನನ್ನ ಸ್ನೇಹಿತರೊಬ್ಬರನ್ನು ಕರ್ಕೊಂಡು ಬಂದೆ ಅಮೇರಿಕದಿಂದ, ಫ್ರ್ಯಾಂಕ್ ಫ್ಲೋರೆಸ್ ಅಂತ ಒಬ್ಬರು ಡಾಕ್ಟರು, ಹಿ ವಾಸ್ ಅನ್ ಅಡ್ಮಿನಿಸ್ಟ್ರೇಟರ್. ಬಂದಾಗ ಇವರ ಮನೆಗೆ, ಅವರು ನಾನು ಯಾವಾಗಲೂ ಆಚಾರ್ಯರ ಬಗ್ಗೆ ನನ್ನ ಮೆಂಟರ್ ಅಂತ ಹೇಳ್ತಾ ಇದ್ದಿದ್ದರಿಂದ ಅವರಿಗೆ ಆಚಾರ್ಯನ ನೋಡಬೇಕು ಅನ್ನೋ ಆಸಕ್ತಿ. ಆಚಾರ್ಯರ ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಹೋದರೆ ಆಚಾರ್ಯರ ಬೆಡ್ರೂಮ್ ಈಸ್ ಈಸ್ ವರ್ಕ್ ಸ್ಟೇಷನ್. ಆ ಬೆಡ್ನಲ್ಲಿ ಒಂದು 8-10 ಪುಸ್ತಕ, ಅದು ಬೇಕಾದ ಬಾಕಿ ಸಾಮಾನುಗಳು, ಅವರಿಗೆಲ್ಲ ಎಲ್ಲ ದಿವಸಕ್ಕೆ ಬೇಕಾಗುವಂಥದ್ದು, ಒಂದು ಆ ಬದಿಯಲ್ಲಿ ಒಂದು ಲೋಟೆ, ಎಲ್ಲ ಸಾಮಾನುಗಳು ಅದರೊಳಗೆ ಇದ್ದವು. ಅವರನ್ನು ನೋಡಿದವ, ಇದು ಈಸ್ ಇಟ್ ಇಸ್ ವರ್ಕ್ ಸ್ಟೇಷನ್ ಅಂತ. ಎಸ್, ಇಟ್ ಈಸ್ ಬೆಡ್ರೂಮ್ ಆ್ಯಂಡ್ ವರ್ಕ್ ಸ್ಟೇಷನ್. ಆಚಾರ್ಯರ ಹತ್ರ ನಾನು ಹೇಳಿದೆ, ನಿಮ್ಮ ಪದ್ಮಶ್ರೀ ಬಂದಿದೆ ಅಲ್ವ, ಅದನ್ನೊಂದು ಇವರಿಗೆ ತೋರಿಸಿಬಿಡಿ ಅಂತ. ಅವರು ತುಳುವಿನಲ್ಲಿ ಓಳುಂಡುಂತ ಗೊತ್ತಿದ್ದಿ ಮಾರಾಯ, ಓಳೋ ಇಜಿತ ಓಳುಂಡುಂತ ಇದ್ದಿ ಅಂತ. ಆ 2-3 ಪೆಟ್ಟಿಗೆಗಳುಂಟು ಬಾಕ್ಸ್, ಅದರಲ್ಲೆಲ್ಲ ಸರಳಿನಲ್ಲಿ ಎಲ್ಲ ಬೇರೆ ಬೇರೆ ಅವಾರ್ಡ್ಸ್ ಬಂದದ್ದೆಲ್ಲ ರಾಶಿಯಾಗಿದೆ, ಅದರಲ್ಲಿ ಎಲ್ಲಿಯೋ ಒಂದು ಕಡೆಯಲ್ಲಿ ಇರಬೇಕು ಹುಡುಕು ಅಂತ ಹೇಳಿದ್ದೆ. ನಾನು ಹುಡುಕಲಿಲ್ಲ, ಕಡೆಗೆ ಎಲ್ಲಿ ಉಂಟು ಕೇಳಿ, ಅವರಿಗೂ ಗೊತ್ತಿಲ್ಲ ಎಲ್ಲಿ ಉಂಟು ಅಂತ. ಮಗನ ಹತ್ರ ಕೇಳಿದ, ಅದು ಒಂದು ಹೊರಗಿನಿಂದ ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ, ಅದು ಒಂದು ಬದಿಯಲ್ಲಿ ಬಾಕ್ಸ್. ನಾನು ಹೇಳಿದ, ಆಚಾರ್ಯ ಪದ್ಮಶ್ರೀಯನ್ನು ಹೇಗೆ ಇಟ್ಟು, ಅದು ಪೇಪರು, ಪದ್ಮಶ್ರೀ ಇಲ್ಲಿ ಬಂದಾಯಿತು ನಮಗೆ ಮೊದಲೇ, ಮೇಲೆ ಕೊಟ್ಟಿದ್ದಾನೆ ಮುಖ್ಯ ಪ್ರಾಣ ಅಂತ. ಅಂತಹ ಮಹಾನ್ ವ್ಯಕ್ತಿಯವರು ನನ್ನ ಸ್ನೇಹಿತ ಹೇಳಿದ ಅಷ್ಟು ದೊಡ್ಡ ಡಿಗ್ರಿಯನ್ನು ಹಾಗೆ ಬಿಸಾಡಿದ್ದಾರಲ್ಲ, ಅದಕ್ಕೆ ಹೇಳಿದ್ದು ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದವ್ರು ನೋಡಲಿಕ್ಕೆ ಅಂತ ಹೇಳಿದೆ. ಅಂತಹ ಆಚಾರ್ಯರಿಗೆ ನನ್ನ ನಮನಗಳು. ಮತ್ತು ನಾನು ನಿಮ್ಮ ಸಂಪರ್ಕವನ್ನು ಹೊಂದಲಿಕ್ಕೆ ಕಾರಣ ಏನಂದರೆ, ನೀವು ನನ್ನ ಪರಂಪರೆಯ ಗುರುಗಳ ಹತ್ರ ಮಧ್ವಾಚಾರ್ಯರ ರೂಪದಲ್ಲಿ ಬಂದು ಪಾಠ ಕೇಳಿರಬೇಕು. ಈಗ ಆ ಸಾಲ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಮಧ್ವಾಚಾರ್ಯ ರೂಪದಲ್ಲಿ ಬಂದು ನಾನು ನಿಮ್ಮ ಶಿಷ್ಯನಾಗಿ ಗುರುಪುನೆಯಿಂದ ಬಂದಿರಬೇಕು ಅಂತ ತಿಳ್ಕೊಳ್ತೇನೆ. ಯಾಕಂದರೆ ನಾನು ದಂಡತೀರ್ಥ ಮಧ್ವಾಚಾರ್ಯರು ತೋಟಿಂತಿಲ್ಲ ಇರ ಮನೆಯಿಂದ ಬರುವವನು.
ನನ್ನ ಹಿರಿಯರು ಮಧ್ವಾಚಾರ್ಯರಿಗೆ ಪಾಠ ಹೇಳಿದರು. ಈಗ ನಾನು ಆಚಾರ್ಯ ಹತ್ರ ಪಾಠ ಕೇಳಲಿಕ್ಕೆ ಬಂದೆ. ಅದಕ್ಕೋಸ್ಕರ ನಮ್ಮ ಋಣ ಮುಗಿಬೇಕು ಅಂತ ಏನೋ ಇತ್ತೋ ಏನೋ, ಅದನ್ನು ಚಿಂತಿಸ್ತಾ ಇರ್ತೇನೆ ಯಾವಾಗಲೂ. ಅಂತೂ ಅಂತಹ ಮಹಾನ್ ವ್ಯಕ್ತಿಗೆ ದೇವರು 100 ವರ್ಷ ಅವರಿಗೆ ಆಯುಷ್ಯವನ್ನು ಕೊಟ್ಟು ನಮ್ಮ ಒಟ್ಟಿಗೆ ಇದ್ದು ಅವರ ನಮ್ಮ ಎಲ್ಲ ಕನಸುಗಳನ್ನು ಅವರ ಮುಖಾಂತರ ಕಂಪ್ಲೀಟ್ಸ್ ಮಾಡಿಸುವಂತಹ ಯೋಗ ಕೊಡಲಿ ಅಂಥೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರ ಬಗ್ಗೆಯೂ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಆಚಾರ್ಯರಿಗೆ ನಮನ ಮಾಡಿ ನನ್ನ ಎರಡು ಮಾತನಾಡಿಸ್ತೇನೆ. ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ ಆಚಾರ್ಯರ ಹತ್ರ ಒಂದು ವಿನಂತಿ, ದಮ್ಮಯ್ಯ ನಮ್ಮ ಹೊಟ್ಟೆಗೆ ಹೊಡಿಬೇಡಿ, ನಾವು ಜ್ಯೋತಿಷಿಗಳು ಅದೊಂದೇ ದಂಧೆ ಇರುವುದು ನಮಗೆ. ತಾವು ಜ್ಯೋತಿಷದ ಭವಿಷ್ಯ ಹೇಳಿದರೆ ಅದು ಉಚಿತವಾಗಿ ಹೇಳ್ತೀರಿ, ಹಾಗಾಗುವಾಗ ನಾವು ದಕ್ಷಿಣ ತಗೊಂಡು ಹೇಳುವಂಥ ನಮಗೆ ಹೊಟ್ಟೆಗೆ ಹೊಡಿಬೇಡಿ ಅಂತ ವಿನಮ್ರ ವಿನಂತಿಯನ್ನು ಮುಂದಿಡ್ತಾ ಹಾಸ್ಯಕ್ಕಾಗಿ ಹೇಳಿದೆ. ಆಚಾರ್ಯರಂಥ ವ್ಯಕ್ತಿತ್ವದ ಬಗ್ಗೆ ಎರಡು ಮಾತನಾಡುವಂತಹ ಯೋಗ್ಯತೆಯೂ ಇಲ್ಲ ನನಗೆ. ಮುಂದೆ ಮಾತನಾಡಬೇಕಾಗಿರೋರು ಶ್ರೀ ಎಸ್ ಎಲ್ ರಾಯರು, ಆಚಾರ್ಯರ ಸಮಕಾಲೀನರು, ಖ್ಯಾತ ವಿದ್ವಾಂಸರು, ಸಾಹಿತಿ. ಅವರು ಆಚಾರ್ಯರ ಬಗ್ಗೆ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಅಮೆರಿಕದಿಂದ ಬಂದಿದ್ದಾರೆ. ಇಷ್ಟು ಜನ ಭಾಷಣಕಾರರಿಗೆ ಒಬ್ಬ ಅಧ್ಯಕ್ಷರು ಇಲ್ಲಿಲ್ಲ ನೋಡಿ. ಇಲ್ಲದೇ ಇದ್ದರೆ ಒಬ್ಬರು ಅಧ್ಯಕ್ಷರು ಅಂತ ಅಲ್ಲಿ ಕೂತ್ಕೊಂಡಿರ್ತಾರೆ. ಇಲ್ಲಿ ಅದೊಂದು ಇಲ್ಲ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಇಲ್ಲಿ ಇಲ್ಲಿ ಅಧ್ಯಕ್ಷರು ಅಂದರೆ ಬಂದಂಜೆಯೇ ಒಬ್ಬರು ಅಧ್ಯಕ್ಷರಷ್ಟೇ. ಹಾಗೆ ನಾನು ಭಾಷಣ ಬರ್ಕೊಂಡು ಬಂದಿದ್ದೇನೆ, ಆದರೆ ನನಗೆ ಓದಲಿಕ್ಕೆ ಏನೋ ಖುಷಿ ಇಲ್ಲ. ನಾನು ಮಾತಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಮಾತು ಬೇರೆ, ಬರಹ ಬೇರೆ, ನಮ್ಮ ನಡವಳಿಕೆಗಳು ಬೇರೆ ಬೇರೆ. ಆದ್ದರಿಂದ ನಾನು ಮಾತು ಶುರು ಮಾಡೋದು ಒಂದು ಹೇಳಬೇಕಾದಂಥ ಮಾತು ಇಷ್ಟೇ. ಕನ್ನಡದ TV ಚಾನೆಲ್ಗಳಲ್ಲಿ ತೆಗೆದುಕೊಂಡು ನಾನು 2 ವರ್ಷ ಆಯಿತು ಅಷ್ಟೇ ಅಮೆರಿಕಾದಲ್ಲಿ. ಈ TV ಚಾನೆಲ್ಗಳಲ್ಲಿ ಆವಾಗ ಈ TVಯಲ್ಲಿ ಬಂದಂಗೆ ನೋಡಿ ಖುಷಿ ಆಯಿತು ನನಗೆ. ಎಷ್ಟೋ ವರ್ಷಗಳ ನಂತರ ನಾನು ಇವರನ್ನು ನೋಡ್ತಾ ಇದ್ದೇನಲ್ಲ, ಇವರ ಒಡನಾಟ ಆಗಿತ್ತು, ನನ್ನ ಬದುಕು ಹೇಗಾಯಿತು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಆದರೆ ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ನಾನು ನನ್ನ ಮಗನ ಹತ್ರ ಹೇಳಿದೆ, ನನ್ನ ಫ್ರೆಂಡ್ ಒಬ್ಬರು ಬಂದಂಗೆ ಗೋವಿಂದಾಚಾರ್ಯ ಅಂತಿದ್ದಾರೆ ಮಗು, ತಾನು ನಿನಗೆ ಅವರನ್ನು ಅವ್ರು ಇನ್ನೊಮ್ಮೆ ನಾಡಿದ್ದು ಅವ್ರ ಪ್ರವಚನ ಆಗುವಾಗ ನಿನ್ನ ಕರೆದು ದೂರಿಸ್ತೇನೆ ಅಂತೇಳಿ. ಆಯ್ತಪ್ಪ ಅಂತೇಳಿದ. 2 ದಿನದಲ್ಲೊಮ್ಮೆ ನಾನು ಬಂದಂಗೆ ಅವ್ರನ್ನು ತೋರಿಸಿಕೊಳ್ಳಿಲ್ಲ, ಓಡಿ ಬಂದ. ಅಪ್ಪ ಅಪ್ಪ ಪಾಪ ಬಂದಂಗೆ ನಿನ್ನ ಅರೆಸ್ಟ್ ಮಾಡಿದಾರಪ್ಪ. ಹಾಂ, ನನಗೆ ಒಮ್ಮೆ ನಾನು ಕಂಗಾಲು. ಏನಾಯಿತು? ಕಡೆಗೆ ನಾನು ಚೆನ್ನಾಗಿ TV 9 ಹಾಕಪ್ಪ, TV 9 ಹಾಕಿದೆ, ಅದರಲ್ಲಿ ಬಂದಂಗೆ ರಾಜ ಅದನ್ನು ಅರೆಸ್ಟ್ ಮಾಡಿದ ನೋಡಿ. ಈ ಅರ್ಧಮರ್ಧವನ್ನು ನಾವು ತಿಳ್ಕೊಂಡು ಅಶ್ವತ್ಥಾಮಹದ ಕುಂಜರಹ ಅಂತ ಹೇಳ್ತಾರೆ. ಹಾಗಾಗಿ ಅನಂತರದಲ್ಲಿ ನಾನು ಅಲ್ಚೇನು ಮಾಡಿದೆ, ಅವರ ಮಗ ವಿನಯನ ಹತ್ರ ಹೇಳಬೇಕು. ಮಗ ವಿನಯನೇ, ಇನ್ನು ಮೇಲೆ ಉಡುಪಿ ಬಂದಂಜೆ ಗೋವಿಂದಾಚಾರ್ಯ ಅಂತಲೇ ಬರಿಬೇಕು, ಹೊರತಾಗಿ ಬೇರೆ ಬರಿಬೇಡ ಅಂತ ಹೇಳಬೇಕು ಅಂತ ಅಲ್ಚೇನೆ ಮಾಡಿದೆ. ಅಷ್ಟೇ ಅಲ್ಲ, ಎಲ್ಲ CDಯಲ್ಲಿಯೂ ಕೂಡ DVDಯಲ್ಲಿಯೂ ಕೂಡ ಉಡುಪಿ ಗೋವಿಂದಾಚಾರ್ಯರಂತಲೇ ಬರಿಬೇಕು ಅಂತ ಅವನ ಹತ್ರ ಹೇಳಬೇಕು ಅಂತ ಅಲ್ಚನೆ ಮಾಡಿದೆ. ಇನ್ನು ಅವನಿಗೆ ಖುಷಿ, ಅದಕ್ಕೆ ನಾನೇನು ಒತ್ತಾಯ ಮಾಡುವ ಹಾಗಿಲ್ಲ. ಅನಂತರದಲ್ಲಿ ಯಾಕೆ ಇನ್ನೊಂದು ವಿಷಯ ಏನು ಅಂದರೆ, ಮಠಾಧಿಪತಿಗಳು, ಪೀಠಾಧಿಪತಿಗಳು, ಸನ್ಯಾಸಿಗಳು ಉಡುಪಿಯ ಹೆಸರನ್ನು ಖಂಡಿತ ಉಳಿಸುವುದಿಲ್ಲ. ಇವರು ಸೃಷ್ಟಿಸುವುದು ಉಡುಪಿಯ ಉಳಿವಿಕೆ ಏನಲ್ಲ, ಇವರು ಸೃಷ್ಟಿಸುವುದು ಒಂದು ಚರಿತ್ರೆಯನ್ನು. ಒಬ್ಬರು ಸ್ವಾಮಿನ ಅಲ್ಲಿ ಮಠ ಮಾಡಿದರು, ಅಮೆರಿಕದಲ್ಲಿ ಮಠ ಮಾಡಿ, ಹೀಗೆ ಚರಿತ್ರೆಗಳನ್ನು ಸೃಷ್ಟಿಸ್ತಾರೆ ಇವರು. ಆದರೆ ಬಂದಂಗೆ ಲೇಖನಿಯಿಂದ ಉಡುಪಿಯನ್ನು ವಹಿಸ್ತಾರೆ. ಯಾಕೆ ಅಂದರೆ
ಪುರಂದರದಾಸರು, ಕನಕದಾಸರು, ವಾದರಾಜರು, ರಾಘವೇಂದ್ರರು ಪರಿಮಳದಂಥ ಗ್ರಂಥವನ್ನು ಬರೆದವರು, ರುಕ್ಮಿಣೀಶ ವಿಜಯಂಥ ಬರೆದಂಥ ಮಹಾ ಮಹಾಕವಿಗಳು ಉಳ್ಕೊಂಡದ್ದು ಅವರು ಪರ್ಯಾಯ ಮಾಡಿದ್ದರಿಂದ ಅಲ್ಲ, ಅಥವಾ ಅವರು ಸಂಚಾರ ಮಾಡಿದ್ದರಿಂದ ಅಲ್ಲ, ಅವರನ್ನು ಉಳಿಸಿದ್ದು ಲೇಖನಿ ಮತ್ತು ಅವರ ಬರಹ, ಅವರ ವಿದ್ವತ್ತು. ಹಾಗೆ ಇವತ್ತಿಗೆ ಉಡುಪಿಯನ್ನು ಉಳಿಸಿದ್ದು, ಸಂಸ್ಕೃತವನ್ನು ಉಳಿಸುತ್ತಾ ಇರುವುದು ಬನ್ನಂಜೆ ಗೋವಿಂದಾಚಾರ್ಯರೊಬ್ಬರೇ. ಅದಕ್ಕೆ ಆದ್ದರಿಂದ ಉಡುಪಿ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಬರೀಬೇಕು. ಮುಂದೆ ನಂದೊಂದು ಆಸೆ, ಇನ್ನೂ ಒಂದು ಸ್ವಾರಸ್ಯ ಇದೆ ಈ ಬನ್ನಂಜೆ ಹೇತ್ರ ಏನು ಅಂದರೆ, ಪಾಂಡವರು 5 ಜನ, ಇವರಿಗೆ 5 ಜನ ಮಕ್ಕಳು, ಇವೊಬ್ಬ ಗೋವಿಂದ ಭಗವದ್ಗೀತೆಯನ್ನು ಹೇಳಿದ. ಹಾಗೆ 5 ಮಕ್ಕಳಪ್ಪ ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಾಡಿದಂಥ ಒಂದು ವ್ಯಕ್ತಿ. ಅದಕ್ಕಿಂತ ಹೆಚ್ಚು ನಾನು ಏನು ಹೇಳುವ ಹಾಗಿಲ್ಲ. ಹಾಗೆ ಇನ್ನು ಅದಕ್ಕಿಂತ ಹೆಚ್ಚು ಅವರನ್ನು ಹೊಗಳುವುದು ರಿಂದ ಇನ್ನೇನಾಗುತ್ತೆ ಅಂತ ನನಗೊಂದು ಹೆದರಿಕೆ. ಅವರಿಗೆ ಎಲ್ಲ ಬಿರುದುಗಳು, ಮತ್ತೊಂದು ಪುನೊಂದು ಎಲ್ಲ ಸಿಕ್ಕಿದೆ. ನಾನು ಹೇಳೋದು, ನೀವು ಎಲ್ಲದನ್ನು ಮರೆತು ಬಿಡಬೇಕು. ಅವರಿಗೆ ಯಾವ ಡಿಗ್ರಿಗಳನ್ನು ನೀವು ಅವರ ಹೆಸರಿನ ಒಟ್ಟಿಗೆ ಹಚ್ಚಿಕೊಳ್ಬೇಡಿ. ಯಾಕೆ ಅಂದರೆ ನಮ್ಮ ಜನ ಒಬ್ಬರು ನನ್ನನ್ನು ಊಟಕ್ಕೆ ಕರೆದ್ರು ಅಂತ ಇಟ್ಟುಕೊಳ್ಳಿ, ನಾನು ಹೋಗದಿದ್ದರೆ ಇವನು ಅಮೇರಿಕಾದಿಂದ ಬಂದ ಅವನಿಗೆ ಅಹಂಕಾರ, ಅವನು ಮನೆಗೆ ಬರಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವರ ಬಂದಂತೆ ಎಲ್ಲ ಬಿರುದುಗಳನ್ನು ನೀವು ಬದಿಗಿಟ್ಟು ಕಾಲೇ ಅವರ ಮಾತುಗಳಿಗಾಗಿ ಅವರ ಸ್ವಾತಂತ್ರ್ಯವನ್ನು ಅವರಿಗೆ ಅವರನ್ನು ಬಿಟ್ಟು ಕೊಡಬೇಡಿ. ಇಂಥ ಇಂಥ ಬಿರುದು ಪಾಂಡಿತ್ಯವನ್ನು ಮಾಡಿ ಗಳಿಸಿಕೊಂಡಂತಹ ಬಂದಂಜೆ ಗೋವಿಂದಾಚಾರ್ಯರು ಹೀಗೆ ಮಾತನಾಡಿದರು. ಮುಂದೆ ಶುರು ಮಾಡಿಬಿಡ್ತಾರೆ ಜನ. ಅಂಥ ವಾಕ್ ಸ್ವಾತಂತ್ರ್ಯವನ್ನು ಅವರಿಂದ ಖಂಡಿತವಾಗಿಯೂ ಕದ್ದುಕೊಳ್ಬೇಡಿ. ನಾನು ನಿಮಗೆ ಹೇಳ್ತಾ ಇರೋದು ಅವರವರ ವಾಕ್ ಸ್ವಾತಂತ್ರ್ಯವನ್ನು, ಅವರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡಿ ನೀವು. ಆದರೆ ಅವರ ವಾಕ್ ಸ್ವಾತಂತ್ರ್ಯವನ್ನಾಗಲಿ, ಲೇಖನದ ಸ್ವಾತಂತ್ರ್ಯವನ್ನಾಗಲಿ, ಅವರ ಪಾಂಡಿತ್ಯಕ್ಕೆ ಅದಕ್ಕೆ ಹಚ್ಚಿಕೊಳ್ಬೇಡಿ. ಇದು ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುವಂತಹ ಮಾತು. ಇದು ಇಲ್ಲಿ ನಡೆಯುವಂತಹ ಒಂದು ಕ್ರಿಯೆ. ಹೀಗೆ ನಾನು ಅದಕ್ಕಿಂತ ಹೆಚ್ಚು ನನಗೆ ಏನು ಹೇಳಬೇಕು ಅಂತ ಅನಿಸೋದಿಲ್ಲ. ನಾನು ಇದು ಬರೆದದ್ದು ಒಂದು 5 ಕಾಪಿ ಇದೆ. ಇದನ್ನು ಕೃಷ್ಣರಾಜ್ ನಾನು ಮಾಡಿಕೊಂಡು ಬಂದಿದ್ದು. ಕೃಷ್ಣರಾಜ ಭಟ್ ಅಂತ ಹೇಳುವವರಿದ್ದಾರೆ, ನಾನು ಅವ್ರ ಕೈಯಲ್ಲಿ ಕೊಡ್ತೀನಿ. ಇನ್ನು ಮತ್ತು ಇಲ್ಲಿ ಕವಿ ನನಗಿಂತ ಮೊದಲು ಮಾತನಾಡಿದವರು ರಾಮ ವಿಠಲಾಚಾರ್ಯರಷ್ಟು ಸೊಗಸಾಗಿ ನನಗೆ ಮಾತಾಡಲಿಕ್ಕಾಗ. ಯಾಕೆ ಅಂದರೆ ನಾನು ಮಾತು ಬಿಟ್ಟಿಗೆ 46 ವರ್ಷಗಳು ದಾಟಿ ಹೋಯಿತು. ಹಾಗಾಗಿ ನಾನು ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಅವರಾದರೆ ಬರೀತಾರೆ, ಓದ್ತಾರೆ, ಮಾಡ್ತಾರೆ. ನಾನು ಸಹ ಬಂದಂಜೆ ಮೇಲೆ ಒಂದು ಕವಿತೆ ಬರೆದಿದ್ದೆ, ಅದು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ನಾನು ಮತ್ತು ಅವರು ಒಂಥರ, ಅವರು ಒಂದು ಬದಿಗಿಟ್ಟರೆ ನಾನೊಂದು ಬದಿಗಿಡ್ತೀನಿ, ಬರೀತೇನೆ ಬದಿಗಿಡ್ತೇನೆ, ಬರೀತೇನೆ ಬದಿಗಿಡ್ತೇನೆ. ಹಾಗೆ ಆದ್ದರಿಂದ ಇದನ್ನು ಇನ್ನು ವೀಣನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಮಗು ನನಗೆ ಫೋನ್ ಮಾಡಿ, ಅಂಕಲ್ ನೀವು ಹೀಗೆ 6 ತಿಂಗಳಾಗಿರಬೇಕು, ಆವಾಗ ನೀವು ಅಮ್ಮ ನಾನು ಬರೋದು ಕಷ್ಟಮ್ಮ, 23 ಗಂಟೆ ನನಗೆ ಬರಲಿಕ್ಕೆ ಹೋಗ್ದಾ, ನಾ ಮಹಾ ಸೋಮೇರಿ, ಅದಕ್ಕೆ ನಾನು ಭಾಳ ನಾನು ಬರೋದು ಕಷ್ಟ ಅಂತೇಳಿದೆ. ಅದಕ್ಕೆ ಅವಳು ಹೇಳಿದ್ದಿಷ್ಟೇ. ಅವಳು ಫೋನ್ ಮಾಡಿ ಕೆಳಗಿಟ್ಲು, ಆದರೆ ಅವಳ ಧೈರ್ಯ ನನಗೆ ಬರೋದಿಲ್ಲ. ಅವಳು ಹೇಳಿದ್ದಿಷ್ಟೇ, ಇಲ್ಲ ಅಂಕಲ್ ನೀವು ಬರ್ತೀರಿ ಅಂತ ಹೇಳಿದ್ಲು, ಫೋನ್ ಕೆಳಗಿಟ್ಲು. ನಾನೇನು ಮಾಡು, ಪಾಪ ಮಗು ಕರೆದ ನಂತರ ನಾನು ಬಾರದೆ ಇರೋದು ತಪ್ಪು. ಹಾಗಾಗಿ ಅವಳ ಧೈರ್ಯ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ, ಅವರ ಅಪ್ಪನನ್ನು
ಈ ಎಲ್ಲ ಸಮಾರಂಭಕ್ಕೆ ಎತ್ತಿ ಕಟ್ಟಿಬಿಟ್ಲು ನೋಡಿ ಅವರು. ಇಲ್ಲದಿದ್ದರೆ ಇವರನ್ನು ಎಬ್ಬಿಸೋದು ಕಷ್ಟ, ಇವ್ರ ಹತ್ರ ಮಾತಾಡೋದು ಕಷ್ಟ. ಆನೆ ಮನೆಯವರನ್ನು ಎಬ್ಬಿಸಿದ ಆ ಮುದ್ದು ಮಗಳಿಗೆ ನಂದು ಹರಕೆ, ಹಾಗೆ ಆಚಾರ್ಯರಿಗೂ ನನ್ನ ಸಹೃದಯವಾದಂಥ ಹರಕೆಗಳು. ನಮಸ್ಕಾರ ನಿಮ್ಮೆಲ್ಲರಿಗೂ. ನಿಮ್ಮ ಎಲ್ಲರ ಕಿವಿ ತಿಂದದ್ದಕ್ಕೆ ನನಗೊಂದು ನಮಸ್ಕಾರ. ಸಹಿಸಿದ ನಿಮಗೂ ಹಾರ್ದಿಕ ಕೃತಜ್ಞತೆ ಅರ್ಪಿಸ್ತಾ ಈ ಗೋಷ್ಠಿಯನ್ನು ಇಲ್ಲಿಗೆ ಸಮಾಪನ ಮಾಡ್ತವೆ. ನಮಸ್ಕಾರ.